ವೆಲ್ಕಮ್ ಟು ದ ಫ್ಯೂಚರ್. ಓಕೆ, ಇದು ಯಾವುದೇ ರೀತಿಯ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಅಲ್ಲ, ಯಾವುದೇ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಅಲ್ಲ, ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಸ್ಕೀಮ್ ಅಲ್ಲ. ಇದು AI ಟೆಕ್ನಾಲಜಿಯಿಂದ ಮಾಡಿರುವಂತಹ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡಿರುವಂತಹ ಒಂದು ಟ್ರೇಡಿಂಗ್ ಸಾಫ್ಟ್ವೇರ್. ಸೊ ಇದು ಯಾವುದರಲ್ಲಿ ವರ್ಕ್ ಮಾಡೋದಕ್ಕೆ ಹೇಳಿದ್ರೆ, ನಮಗೆ ಯಾವುದರಲ್ಲಿ ಟ್ರೇಡ್ ಮಾಡಲಿಕ್ಕೆ ಹೆಲ್ಪ್ ಮಾಡೋದಕ್ಕೆ ಹೇಳಿದ್ರೆ ಕ್ರಿಪ್ಟೋ ಕರೆನ್ಸಿಯಲ್ಲಿ. ಸೊ ಆಲ್ರೆಡಿ ನಾನು ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಸ್ವಲ್ಪ ಮಾತಾಡಿದ್ದೀನಿ, ಯಾಕಂದ್ರೆ ಬಹಳಷ್ಟು ಟ್ರೇನಿಂಗ್ ಅಲ್ಲಿರುವಂತಹ ಒಂದು ಸಬ್ಜೆಕ್ಟ್. ಇದು ದೇಶದಾದ್ಯಂತ ವಿಶ್ವದಾದ್ಯಂತ ಬಹಳಷ್ಟು ಗ್ರೋ ಆಗ್ತಿರುವಂತಹ, ಮೋರ್ ದನ್ 200 ಕಂಟ್ರೀಸ್ ಅಲ್ಲಿ ಬಹಳಷ್ಟು ಗ್ರೋತ್ ಮಾಡ್ತಿರುವಂತಹ ಒಂದು ಇಂಡಸ್ಟ್ರಿ ಇದು. ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಬಹಳಷ್ಟು ಜನರಿಗೆ ಗೊತ್ತಿರುತ್ತೆ, ಆದ್ರೂ ಕೂಡ ಸಿಂಪಲ್ ಆಗಿ ಹೇಳ್ತೀನಿ, ಒಂದು ಡಿಜಿಟಲ್ ಕರೆನ್ಸಿ ಅಥವಾ ಡಿಜಿಟಲ್ ಎಸೆಟ್ ಅಂತ ಇದನ್ನ ಕರಿತೀವಿ. ಓಕೆ, ಸೊ ಯಾವಾಗ ಸ್ಟಾರ್ಟ್ ಆಗಿ ಅಂತ ಕೇಳಿದ್ರೆ 2009 January 5 ಅಲ್ಲಿ ಸ್ಟಾರ್ಟ್ ಆಗಿರುವಂತದ್ದು. 2008-2009 ಅಲ್ಲಿ ಫಸ್ಟ್ ಕ್ರಿಪ್ಟೋ ಕರೆನ್ಸಿ ಯಾವ್ದು ಅಂತ ಕೇಳಿದ್ರೆ ಬಿಟ್ಕಾಯಿನ್. ಬಿಟ್ಕಾಯಿನ್ ಹೆಸರು ಪ್ರತಿಯೊಬ್ಬರು ಕೂಡ ಕೇಳಿರ್ತಾರ. ಆ ಬಿಗಿನಿಂಗ್ ಅರ್ಲಿ ಸ್ಟೇಜ್ ಏನಿದೆ, ಒಂದು 2009 ಅಲ್ಲಿ ಯಾವುದೇ ಒಂದು ವ್ಯಾಲ್ಯೂ ಇಲ್ಲದಂತ ಕರೆನ್ಸಿ, ಜೀರೋ ವ್ಯಾಲ್ಯೂ ಇಂದ ಸ್ಟಾರ್ಟ್ ಆಗಿ ಅದರಿಂದ ನಂತರ ಒಂದು $0 ಅಲ್ಲಿ ಟ್ರೇಡಿಂಗ್ ಅನ್ನ ಸ್ಟಾರ್ಟ್ ಮಾಡಿ $69,000 ಗೆ, ಅಂದ್ರೆ more than 55 lakhs ಗೆ ರೀಚ್ ಆಗಿದೆ ಜಸ್ಟ್ ಒಂದು 11-12 years ಅಲ್ಲಿ. ಸೊ ಇವತ್ತಿನ ಕೂಡ ನೀವು ಅದೊಂದು ರೇಟ್ ಅನ್ನ ಚೆಕ್ ಮಾಡಿದ್ರೆ more than $40,000 ಇದೆ. $40,000. ಸೊ ಥಿಂಕ್ ಮಾಡಿ ಯಾವ ರೀತಿ ಒಂದು ವರ್ಲ್ಡ್ ವೈಡ್ ರೆವಲ್ಯೂಷನ್ ಆಗಿದೆ ಈ ಕ್ರಿಪ್ಟೋ ಕರೆನ್ಸಿ. ಸೊ ಇಂಡಿಯಾದಲ್ಲಿ ಕೂಡ ಬಹಳಷ್ಟು ಇದಕ್ಕೆ ಟ್ಯಾಕ್ಸೇಷನ್ ಆದಂತಹ ಒಂದು ಅದು ಕೂಡ ಗೊತ್ತಿದ್ದಲ್ಲಿ ಕೂಡ, ಯಾಕಂದ್ರೆ ಟಿವಿಯಲ್ಲಿ ಬೇರೆ ಬೇರೆ ನ್ಯೂಸ್ ಚಾನೆಲ್ಸ್ ಅಲ್ಲಿ ಇದ್ರ ಬಗ್ಗೆ ನಾವು ನೋಡಿರ್ತೀವಿ, ಇದ್ರ ಬಗ್ಗೆ ನಾವು ಸ್ಟಡೀಸ್ ಕೂಡ ಮಾಡಿರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಬೇರೆ ಬೇರೆ ಯೂಟ್ಯೂಬ್ ಚಾನೆಲ್ಸ್ ಇರ್ಬೋದು, ಟ್ವಿಟರ್ ಇರ್ಬೋದು, ಇನ್ಸ್ಟಾ ಇರ್ಬೋದು, ಎಲ್ಲ ಕಡೆ ಕೂಡ ಇದರ ಬಗ್ಗೆ ಬಹಳಷ್ಟು ನಮಗೆ ಪ್ರಮೋಷನ್ ಸಿಗ್ತಾ ಇದೆ. ಅಗೇನ್ ಸಮ್ ಸೆಲೆಬ್ರಿಟೀಸ್, ಇವನ್ ಅಮಿತಾಬ್ ಬಚ್ಚನ್ ಇರ್ಬೋದು, ಸಲ್ಮಾನ್ ಖಾನ್ ಇರ್ಬೋದು, ಆಯುಷ್ಮಾನ್ ಖುರಾನ ಇರ್ಬೋದು, ರಣವೀರ್ ಸಿಂಗ್ ಇರ್ಬೋದು, ಎಲ್ಲ ಪ್ರಮೋಟ್ ದೊಡ್ಡ ದೊಡ್ಡ ಸ್ಟಾರ್ಸ್ ಯಾರಿದ್ದಾರೆ, ಪ್ರತಿಯೊಬ್ಬರು ಕೂಡ ಕ್ರಿಪ್ಟೋದಲ್ಲಿ ಇನ್ವಾಲ್ವ್ ಮಾಡಿ ಅದನ್ನ ಪ್ರಮೋಟ್ ಮಾಡ್ತಾ ಇದಾರೆ. ಸೊ ಅದರ ಅಡ್ವರ್ಟೈಸ್ಮೆಂಟ್ ಕೂಡ ನೀವು ನೋಡಿರ್ತೀರ ಆಲ್ರೆಡಿ. ಸೊ ಒಂದು ಥಿಂಗ್ ಮಾಡ್ಬೋದು, ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಇದರ ಬಗ್ಗೆ ಡಿಸ್ಕಷನ್ ಮಾಡಬೇಕು, ಇದರ ಪ್ರಮೋಟ್ ಮಾಡಬೇಕು ಅಂತ ಆದ್ರೆ ಎಷ್ಟೊಂದು ದೊಡ್ಡದಾದ ಇಂಡಸ್ಟ್ರಿ ಇದು, ಎಷ್ಟು ದೊಡ್ಡದಾಗಿ ಗ್ರೋ ಆಗ್ತಾ ಇದೆ. ಓಕೆ, ಸೊ ಈ ಒಂದು ಬಿಟ್ಕಾಯಿನ್ ಬಂದ ಮೇಲೆ ನಮಗೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ, ಮೋದೇನ್ ಒಂದು 18,000 ಕ್ರಿಪ್ಟೋ ಕರೆನ್ಸೀಸ್ ವರ್ಲ್ಡ್ ವೈಡ್ ಲಾಂಚ್ ಆಗಿದೆ. ಸೊ ಇದರ ಬಗ್ಗೆ ಡೀಟೇಲ್ಸ್ ಬೇಕು ಅಂತಂದ್ರೆ www.coinmarketcap.com ಗೆ ನಾವು ವಿಸಿಟ್ ಮಾಡಿದ್ರೆ ಅಲ್ಲಿ ಎಲ್ಲಾ ಕಾಯಿನ್ಸ್ ನ ಲಿಸ್ಟ್ ಅನ್ನ ನೋಡ್ಕೋಬಹುದು, ಯಾವ ಕಾಯಿನ್ಸ್ ಎಷ್ಟೊಂದು ವಾಲ್ಯೂಮ್ ಅನ್ನ ಎವ್ರಿ ಡೇ ಜನರೇಟ್ ಮಾಡ್ತಾ ಇದೆ, ಓಕೆ ಏನ್ ಪ್ರೈಸ್ ರನ್ನಿಂಗ್ ಅಲ್ಲಿ ಇದೆ. ಸೊ ಅದರ ಒಂದು ಫಾಸ್ಟ್ 1 year, 2 years ಅಥವಾ ಅದರ ಒಂದು ಸ್ಟಾರ್ಟಿಂಗ್ ಇಂದ ಯಾವ ರೀತಿ ಅದರ ಒಂದು ಜರ್ನಿ ಇತ್ತು, ಯಾವ ರೀತಿ ಗ್ರೋ ಆಗಿದೆ, ಸೊ ಎಲ್ಲ ಕೂಡ ನೀವು ಅಲ್ಲಿ ಸರ್ಚ್ ಮಾಡ್ಕೋಬಹುದು. ಯಾಕಂದ್ರೆ ಕೆಲವೊಂದು ಕ್ರಿಪ್ಟೋ ಕರೆನ್ಸಿ ಎವ್ರಿ ಇಯರ್ ಒಂದು 5,000-10,000 ಅಷ್ಟು ಕೂಡ ಗ್ರೋ ಮಾಡುತ್ತೆ, 10 times ಕೂಡ ಗ್ರೋ ಮಾಡುವಂತಹ ಕರೆನ್ಸಿ ಅನ್ನು ನಾವು ನೋಡಿರ್ತೀವಿ. ಸೊ ಇದು ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಬಹಳಷ್ಟು ಇದೆ, ನಾನು ಬೇಸಿಕ್ ಇನ್ಫಾರ್ಮೇಶನ್ ಮಾತ್ರ ಇವತ್ತು ಕೊಡ್ತಾ ಇದ್ದೀನಿ. ಸೊ ಏನ್ ಮಾಡಿದ್ರೆ ಈ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಜಾಸ್ತಿ ನಿಮಗೆ ಡೀಟೇಲ್ಸ್ ಬೇಕು ಅಂತ ಆದ್ರೆ, ಸೊ ನಿಮ್ಮನ್ನು ಇನ್ವೈಟ್ ಮಾಡಿದವರು ಕೂಡ ನಿಮಗೆ ಡೀಟೇಲ್ಸ್ ಅನ್ನ ಶೇರ್ ಮಾಡ್ತಾರೆ, ಅಥವಾ ನೀವು ಏನ್ ಮಾಡೋದು ಕೇಳಿದ್ರೆ ನೀವು ಗೂಗಲ್ ಮಾಡಬಹುದು, ಯೂಟ್ಯೂಬ್ ಅಲ್ಲಿ ಕೂಡ ನೀವು ಸರ್ಚ್ ಮಾಡಿದ್ರ ಬಗ್ಗೆ ಬಹಳಷ್ಟು ನೀವು ಇನ್ಫಾರ್ಮೇಶನ್ ಅನ್ನ ಪಡ್ಕೋಬಹುದು. ಓಕೆ, ಸೊ ಬಹಳಷ್ಟು ವಿಡಿಯೋಸ್, ಲಕ್ಷಾಂತರ ವಿಡಿಯೋಸ್ ನಿಮಗೆ ಅವೈಲೇಬಲ್ ಇದೆ ಇದರ ಬಗ್ಗೆ. ಈ ಕ್ರಿಪ್ಟೋ ಕರೆನ್ಸಿ ಯಾಕೆ ಬಂತು ಅಂತ ಕೇಳಿದ್ರೆ, ನಾವು ಒಂದು ಎವಲ್ಯೂಷನ್ ಆಫ್ ಮನಿ ಯಾವ ರೀತಿ ಇತ್ತು, ನಮಗೆ ಒಂದು ಬ್ಯಾಂಕಿಂಗ್ ಸಿಸ್ಟಮ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಯಾವ ರೀತಿ ವ್ಯವಹಾರ ನಡೀತಾ ಇತ್ತು ನಾವು ನೋಡೋದ್ರೆ, ನಮ್ಮ ಸ್ಟಡೀಸ್ ಅಲ್ಲಿ ನಾವು ಓದಿರ್ತೀವಿ ಬ್ಯಾಂಕಿಂಗ್ ಸಿಸ್ಟಮ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನಾವು ಬಾಟರ್ ಸಿಸ್ಟಮ್ ಅಲ್ಲಿ ವ್ಯವಹಾರ ಮಾಡ್ತಾ ಇದೀವಿ. ನಮ್ಮ ಪೂರ್ವಜರೆಲ್ಲ ಮಾಡ್ತಿರ್ಬೋದು, ನಮ್ಮಲ್ಲಿರುವಂತಹ ಒಂದು ಪ್ರಾಡಕ್ಟ್ಸ್ ಅನ್ನ ಬೇರೆಯವರಿಗೆ ಕೊಟ್ಟು ಅವರ ಹತ್ರ ಇರುವ ಪ್ರಾಡಕ್ಟ್ಸ್ ಅನ್ನ ಪಡ್ಕೊಳ್ತಾ ಇದೀವಿ, ಕರೆಕ್ಟ್ ಅಲ್ಲ, ವಸ್ತು ವಿನಿಮಯವನ್ನು ಮಾಡ್ತಾ ಇದೀವಿ. ಅದರ ನಂತರ ಗೋಲ್ಡ್ ಕಾಯಿನ್ಸ್ ಬಂದು, ಗೋಲ್ಡ್ ಕಾಯಿನ್ಸ್ ಮುಖಾಂತರ ನಾವು ವ್ಯವಹಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದರ ನಂತರ ಮೆಟಲ್ ಕಾಯಿನ್ಸ್ ಬಂತು, ಅಗೇನ್ ಪೇಪರ್ ಮನಿ, ಬ್ಯಾಂಕಿಂಗ್ ಸಿಸ್ಟಮ್ ಸ್ಟಾರ್ಟ್ ಆಗುತ್ತೆ, ಪೇಪರ್ ಮನಿ ಬಂತು. ನೋಡಿ, ಪೇಪರ್ ಮನಿ ಬಂದಾಗ ಎಲ್ಲರ ಒಂದು ಮೈಂಡ್ ಸೆಟ್ ಬಂತು, ಇದೊಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹೇಳಿ, ವ್ಯವಹಾರ ಮಾಡ್ಲಿಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಒಂದು ಎಲ್ಲರ ಫೀಲ್ ಬಂತು. ಯಾಕಂದ್ರೆ ಗವರ್ನರ್ ಸೈನ್ ಇರುವಂತಹ ಈ ಒಂದು ಪ್ಲಾಸ್ಟಿಕ್ ಈ ಒಂದು ನೋಟ್ ಏನಿದೆ, ಸೊ ಇದನ್ನ ಕೊಟ್ಬಿಟ್ರೆ ಏನ್ ಕೂಡ ಖರೀದಿ ಮಾಡಬಹುದು, ಯಾವುದೇ ರೀತಿಯ ವ್ಯವಹಾರ ಮಾಡ್ಕೋಬಹುದು ಅಂತ ಹೇಳಿ ಒಂದು ಫೈನಲ್ ಫೈನಲ್ ಅಂತ ಒಂದು ಮೈಂಡ್ ಸೆಟ್ ಬಂತು. ಬಟ್ ನೋಡಿ, ಟೆಕ್ನಾಲಜಿ ಬರ್ಲಿಕ್ಕೆ ಸ್ಟಾರ್ಟ್, ನ್ಯೂ ಟೆಕ್ನಾಲಜೀಸ್ ಡೇ ಬೈ ಡೇ ಬರ್ತಾ ಇದೆ. ಸೊ ಅದರ ನಂತರ ಪೇಪರ್ ಮನಿ ಆದ್ಮೇಲೆ ಮೈಂಡ್ ಸೆಟ್ ಫೈನಲ್ ಇತ್ತು. ಬಟ್ ನೆಕ್ಸ್ಟ್ ಲೆವೆಲ್ ಟೆಕ್ನಾಲಜಿ ಬಂದಾಗ ಕ್ಯಾಶ್ ಕಾರ್ಡ್ಸ್ ಬಂತು, ನಮಗೆ ಡೆಬಿಟ್ ಕಾರ್ಡ್ಸ್ ಇರ್ಬೋದು, ಕ್ರೆಡಿಟ್ ಕಾರ್ಡ್ಸ್ ಇರ್ಬೋದು, ATM ಮಷಿನ್ಸ್ ಬಂತು ನಮಗೆ. ನೋಡಿ, ಯಾವುದೇ ಒಂದು ಟೆಕ್ನಾಲಜಿ ಹೊಸದಾಗಿ ಬಂದಾಗ ನಮಗೆ ಭಯ ಇರುತ್ತೆ, ಅದರಲ್ಲಿ ಒಂದು ಪ್ಯಾನಿಕ್ ಇದೇ ಇರುತ್ತೆ ಪ್ರತಿಯೊಬ್ಬರಿಗೆ ಕೂಡ, ಅದು ಕರೆಕ್ಟ್ ಆಗಿ ವರ್ಕ್ ಆಗುತ್ತಾ, ಸೊ ಅದರ ಬಗ್ಗೆ ಒಂದು ಡೌಟ್ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೆ ಕೂಡ. ಈ ಒಂದು ATM ಮಷಿನ್ಸ್ ಬಂದಾಗ ಕೂಡ ಜನರಿಗೆ ಒಂದು ಭಯ, ಈ ಒಂದು ಪ್ಲಾಸ್ಟಿಕ್ ಕಾರ್ಡ್ಸ್ ಅನ್ನು ಹಾಕಿದ ದುಡ್ಡು ಬರುತ್ತಾ, ಬರಬಹುದಾ, ಸಪೋಸ್ ಅಲ್ಲಿ ನಾವು 5,000 ವಿಡ್ರಾ ಮಾಡಿದ್ರೆ ಕರೆಕ್ಟ್ ಅಕೌಂಟ್ ಬರ್ಬೋದು, ಅಥವಾ ಒಂದು ಸಮಥಿಂಗ್ ಒಂದು 4,000 ಬಂದ್ರೆ ಏನ್ ಮಾಡೋದು, ಸೊ ಇದರ ಭಯ ಇತ್ತು ಪ್ರತಿಯೊಬ್ಬರಿಗೆ, ಕರೆಕ್ಟ್ ಅಲ್ಲ. ಸೊ ಆ ಇನಿಷಿಯಲ್ ಸ್ಟೇಜ್ ಅಲ್ಲಿ, ಇವಾಗ ಒಂದು ಅದು ತಮಾಷೆ ಅಂತ ಅನಿಸುತ್ತೆ ಆಕ್ಚುಲಿ, ಬಟ್ ಅರ್ಲಿಯರ್ ಸ್ಟೇಜ್ ಅಲ್ಲಿ ಯಾವಾಗ ಹೊಸ ಹೊಸ ATM ಮಷಿನ್ಸ್ ಇನ್ಸ್ಟಾಲ್ ಆಗ್ತಾ ಇತ್ತು, ಅಲ್ಲಿ ಹೋಗಿ ಇಮಿಡಿಯೇಟ್ಲಿ ಯಾರು ಕೂಡ ವಿಡ್ರಾ ಮಾಡ್ತಾ ಇಲ್ಲ. ಓಕೆ, ತುಂಬಾ ಜನ ವಿಡ್ರಾ ಮಾಡಿ ಕರೆಕ್ಟ್ ಆಗಿ ವರ್ಕ್ ಆಗ್ತಿದೆ ಅಂತ ಫೀಲ್ ಬಂದಾಗ ಮತ್ತೆ ಜನ ಹೋಗಿ ವಿಡ್ರಾ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ ನೋಡಿ, ಯಾರು ಕೂಡ ಒಂದು ATM ಮಷಿನ್ಗೆ ಹೋಗಿ ವಿಡ್ರಾ ಮಾಡಿ ಅದನ್ನ ಕೌಂಟ್ ಕೂಡ ಮಾಡಲ್ಲ, ಡೈರೆಕ್ಟ್ಲಿ ಪಾಕೆಟ್ಗೆ ಹಾಕ್ಬಿಟ್ಟು ಬಂದು, ಅಷ್ಟು ಕೂಡ ಬಿಲೀವ್ ಆಗ್ಬಿಟ್ಟಿದ್ರು, ಅದ್ರ ಒಂದು ಟ್ರಸ್ಟ್ ಬಂದ್ಬಿಡ್ದು ಸಿಸ್ಟಮ್ ಮೇಲೆ. ಕರೆಕ್ಟ್. ಸೊ ಇದಾದ್ಮೇಲೆ ಇದು ಫೈನಲ್ ಅಲ್ಲ, ನೆಕ್ಸ್ಟ್ ಬಂದು ಎಲೆಕ್ಟ್ರಾನಿಕ್ ಮನಿ, ಕರೆಕ್ಟ್ ಅಲ್ಲ, PayTM ಇರ್ಬೋದು,
ಒಂದು ಟ್ರಸ್ಟ್ ಬಂದ್ಮೇಲೆ ಇದರಲ್ಲಿ ಏನು ನಮಗೆ ಮೋಸ ಆಗಲ್ಲ ಅಂತ ಆ ಒಂದು ಫೀಲ್ ಬಂದ್ಮೇಲೆ ಜನ ಇದನ್ನ ಕೂಡ ನಮ್ಮ ಬ್ಯಾಂಕಿಗೆ ಯು ಪಿ ಐ ನ ಲಿಂಕ್ ಮಾಡಿದ್ರು. ಸೊ ಇನಿಷಿಯಲ್ ಸ್ಟೇಜ್ ಅದು ಕೂಡ ಭಯ ಇತ್ತು, ನಮ್ಮ ನಾವು ಸಪೋಸ್ ಅದನ್ನ ಲಿಂಕ್ ಮಾಡಿದ ನಮ್ಮ ದುಡ್ಡನ್ನು ಅದು ಎತ್ಕೊಂಡು ಹೋದ್ರೆ ಅಂತ ಒಂದು ಭಯ ಇತ್ತು ಪ್ರತಿಯೊಬ್ಬರಿಗೆ ಕೂಡ. ಇನ್ನು ಕೂಡ ಕೆಲವೊಂದು ನಾವು ವಿಲೇಜ್ ಸೈಡ್ ಅಲ್ಲಿ ಹೋದ್ರೆ ಈಗಲೂ ಕೂಡ ಗೂಗಲ್ ಪೇ ಫೋನ್ ಪೇ ನ ಬ್ಯಾಂಕ್ ಲಿಂಕ್ ಮಾಡಿದ್ರೆ ಅವ್ರು ಕೂಡ ಭಯ ಪಡ್ಕೊಳ್ತಾ ಇದಾರೆ. ರೈಟ್. ಸೊ ನೋಡಿ, ಈ ಟೆಕ್ನಾಲಜಿ ಯಾಕೆ ಬರ್ತಾ ಇದೆ, ನಮ್ಮ ಟೈಮ್ ಅನ್ನ ಸೇವ್ ಮಾಡ್ಲಿಕ್ಕೆ, ಹೇಗೆ ನಮ್ಮ ಲೈಫ್ ಅನ್ನ ಈಸಿ ಮಾಡ್ಲಿಕ್ಕೆ ಈ ಒಂದು ಟೆಕ್ನಾಲಜೀಸ್ ಬರ್ತಾ ಇದೆ. ಸೊ ನಾವು ಟೆಕ್ನಾಲಜಿ ಜೊತೆಗೇನೆ ನಾವು ನಮ್ಮ ಲೈಫ್ ಅನ್ನು ಕೂಡ ನಾವು ಅಪ್ಡೇಟ್ ಮಾಡ್ಕೊಂಡು ಹೋದ್ರೆ, ನಾವು ಕೂಡ ಅಪ್ಡೇಟ್ ಆಗ್ತಾ ಹೋದ್ರೆ ನಮ್ಮ ಲೈಫ್ ಬಹಳ ಈಸಿ ಆಗಿರುತ್ತೆ. ನಮ್ಮ ಎಲ್ಲ ಡ್ರೀಮ್ಸ್ ಅನ್ನು ಕೂಡ ನಾವು ಆದಷ್ಟು ಬೇಗ ನಾವು ಫುಲ್ಫಿಲ್ ಮಾಡ್ಕೋಬಹುದು. ಹೇಗೆ ನಮ್ಮ ಏನೊಂದು ಪ್ರಾಬ್ಲಮ್ಸ್ ಇದೆ ಅದನ್ನು ಕೂಡ ನಾವು ಅದೇ ಕೂಡ ಒಂದು ಸೊಲ್ಯೂಷನ್ ಅನ್ನು ನಾವು ಫಾಸ್ಟ್ ಆಗಿ ಇಟ್ಕೋಬಹುದು. ರೈಟ್. ಸೊ ಇದಾದ್ಮೇಲೆ ಇದು ಫೈನಲ್ ಅಂತ ಕೇಳಿದ್ರೆ ಇಲ್ಲ, ನೆಕ್ಸ್ಟ್ ಲೆವೆಲ್, ನೆಕ್ಸ್ಟ್ ಲೆವೆಲ್ ಹೋದಾಗ ನೆಕ್ಸ್ಟ್ ಬಂದಿರುವಂತಹ ಟೆಕ್ನಾಲಜಿ ಕ್ರಿಪ್ಟೋ ಕರೆನ್ಸಿ. ಓಕೆ, 2009 ಅಲ್ಲಿ ಇದಕ್ಕೆ ಒಂದು ಈ ಒಂದು ಕ್ರಿಪ್ಟೋ ಕರೆನ್ಸಿ ಬಂತು, ಲಾಂಚ್ ಆಯಿತು ವರ್ಲ್ಡ್ ವೈಡ್. ಓಕೆ, ಸೊ ಈ ಒಂದು ಕ್ರಿಪ್ಟೋ ಕರೆನ್ಸಿ ನೆಕ್ಸ್ಟ್ ಇರುವಂತಹ ಅಂತ ಹೇಳಿ ಎಕ್ಸ್ಪರ್ಟ್ಸ್ ಬಹಳಷ್ಟು ವರ್ಷಗಳಿಂದ ಇದರ ಬಗ್ಗೆ ಮಾತಾಡ್ತಾ ಇದಾರೆ. ಬಟ್ ಇಂಡಿಯನ್ ಗವರ್ಮೆಂಟ್ ಕೂಡ ಕಳೆದ ವರ್ಷ ಈ ವರ್ಷದಿಂದ ಸ್ವಲ್ಪ ಮನವರಿಕೆ ಆಗಿದೆ, ಅಂದ್ರೆ ಕ್ರಿಪ್ಟೋ ಕರೆನ್ಸಿ ಫ್ಯೂಚರ್ ಇದೆ ಅಂತ ಹೇಳಿ. ಓಕೆ, ಸೊ ಫಾರಿನ್ ಕಂಟ್ರೀಸ್ ಅಲ್ಲಿ ನೀವು ಕ್ರಿಪ್ಟೋ ಕರೆನ್ಸಿ ಬಗ್ಗೆ ನೋಡೋದಾದ್ರೆ ಬಹಳಷ್ಟು ಕಂಟ್ರೀಸ್ ಗಳಲ್ಲಿ ಇದರ ಎ ಟಿ ಎಂ ಮಷೀನ್ಸ್, ಒಂದು 70-80 ಕಂಟ್ರೀಸ್ ಹೋದ್ರೆ ನಿಮ್ಗೆ ಅಲ್ಲಿ ಇದರದಾದ ಎ ಟಿ ಎಂ ಮಷೀನ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಇಂಡಿಯಾದಲ್ಲಿ ಯಾವ ರೀತಿ HDFC ATM ಇದೆ, SBI ATM ಇದೆ, ಕೆನರಾ ಬ್ಯಾಂಕ್ ATM ಇದೆ, ಅದೇ ರೀತಿ ಕ್ರಿಪ್ಟೋ ಕರೆನ್ಸಿ ಬಿಟ್ಕಾಯಿನ್ ಇರ್ಬೋದು, ಇಥೇರಿಯಂ ಇರ್ಬೋದು, ಶಿಬ್ ಇರ್ಬೋದು, ಬೇರೆ ಬೇರೆ ಟಾಪ್ ಕರೆನ್ಸೀಸ್ ಏನಿದೆ, ಸೊ ಅದರಿಲ್ಲದ ಕೂಡ ನಿಮಗೆ ಎ ಟಿ ಎಂ ಮಷೀನ್ಸ್ ಅವೈಲೇಬಲ್ ಇದೆ. ಓಕೆ, ನೀವು ಯುಎಸ್ ಹೋಗಿ, ಯುಕೆ ಹೋಗಿ, ನೀವು ಗೂಗಲ್ ಕೂಡ ಸರ್ಚ್ ಮಾಡ್ಕೋಬಹುದು ಯುಎಸ್ ಅಲ್ಲಿ ಎಷ್ಟು ಎ ಟಿ ಎಂ ಮಷೀನ್ಸ್ ಅವೈಲೇಬಲ್ ಇದೆ ಕ್ರಿಪ್ಟೋ, ಅಗೇನ್ ಯುಕೆ ಅಲ್ಲಿ ಎಷ್ಟು ಅವೈಲೇಬಲ್ ಇದೆ ಎಲ್ಲ ಕೂಡ ನಿಮಗೆ ಗೂಗಲ್ ಅಲ್ಲಿ ಅವೈಲೇಬಲ್ ಇದೆ. ಅಗೇನ್ ಇದರ ಯಾವ ರೀತಿ ಇದನ್ನ ವಿಡ್ರಾ ಮಾಡ್ಕೋಬಹುದು ಎ ಟಿ ಎಂ ಮಷೀನ್ಸ್ ಅಲ್ಲಿ ಕೂಡ ನೀವು ಗೂಗಲ್ ಮಾಡಿದ್ರೆ ಅದರದಾದ ನಿಮಗೆ ಗೈಡೆಡ್ ವಿಡಿಯೋಸ್ ಕೂಡ ನಿಮಗೆ ಅವೈಲೇಬಲ್ ಇದೆ. ಓಕೆ, ಸೊ ಇಂಡಿಯಾದಲ್ಲಿ ನಮಗೆ ಇದನ್ನ ಕರೆನ್ಸಿ ಆಗಿಲ್ಲ, ಒಂದು ಎಸೆಟ್ ಆಗಿ ನ್ಯೂ ಎಸೆಟ್ ಕ್ಲಾಸ್ ಅಲ್ಲಿ ಕೊಟ್ಟಿದ್ದಾರೆ, ಟ್ರೇಡ್ ಮಾಡ್ಲಿಕ್ಕೆ ಮಾತ್ರ ನಮಗೆ ಇಂಡಿಯಾದಲ್ಲಿ ಅವಕಾಶನ ಕೊಟ್ಟಿದ್ದಾರೆ. ಓಕೆ, ಸೊ ನೋಡಿ, ಈ ಕ್ರಿಪ್ಟೋ ಕರೆನ್ಸಿ ಬಂದಾಗ ಏನಂತ ಕೇಳಿದ್ರೆ, ಈ ಕ್ರಿಪ್ಟೋ ಕರೆನ್ಸಿ ಏನು ಸೊಲ್ಯೂಷನ್ ಅಂತ ಕೇಳಿದಾಗ ಯಾಕೆ ಬಂತು ಅಂತ ಕೇಳಿದ್ರೆ, ನಮ್ಮದು ಫಿಯಟ್ ಕರೆನ್ಸಿ, ಈಗ ಯಾವುದೇ ಒಂದು ಗಾರ್ಮೆಂಟ್ ಇಶ್ಯೂ ಮಾಡಿರುವಂತಹ ಫಿಯಟ್ ಕರೆನ್ಸಿ ಏನಿದೆ ಅದಕ್ಕೋಸ್ಕರ ಒಂದು ಬಾರ್ಡರ್ ಇರುತ್ತೆ, ಕರೆಕ್ಟ್ ಅಲ್ಲ? ಈಗ ಸಪೋಸ್ ಇಂಡಿಯನ್ INR ಇದೆ, ಸೊ ಎಲ್ಲಿ ಯೂಸ್ ಮಾಡೋಕ್ಕಾಗುತ್ತೆ? ಇಂಡಿಯಾದಲ್ಲಿ ಯೂಸ್ ಮಾಡೋಕ್ಕಾಗುತ್ತೆ, ಕರೆಕ್ಟ್ ಅಲ್ಲ? ನಾವು US ಹೋದ್ರೆ, UK ಹೋದ್ರೆ ಅಲ್ಲಿ ಅದನ್ನ ಯೂಸ್ ಮಾಡೋಕ್ಕಾಗಲ್ಲ ನಮಗೆ, ಕರೆಕ್ಟ್. ಸೊ ಏಕೆಂದ್ರೆ ಯಾವುದೇ ಒಂದು ಕರೆನ್ಸಿ, ಅದು ಯುರೋ ಇರ್ಬೋದು, ಯುಎಸ್ ಡಾಲರ್ಸ್ ಇರ್ಬೋದು, ಅದಕ್ಕೆ ಒಂದು ಬೌಂಡ್ರಿ ಇರುತ್ತೆ, ರೈಟ್? ಸೊ ಬೇರೆ ಕಂಟ್ರೀಸ್ ಅನ್ನ ಅದನ್ನ ಯೂಸ್ ಮಾಡೋಕ್ಕಾಗಲ್ಲ, ರೈಟ್? ಬಟ್ ಈ ಕ್ರಿಪ್ಟೋ ಕರೆನ್ಸಿ ಏನಿದೆ, ವರ್ಲ್ಡ್ ವೈಡ್ ನೀವು ಯೂಸ್ ಮಾಡ್ಕೋಬಹುದು, ವರ್ಲ್ಡ್ ವೈಡ್ ಎಲ್ಲಿ ಬೇಕಾದ್ರೂ ಇದನ್ನ ನೀವು ಯೂಸ್ ಮಾಡ್ಕೋಬಹುದು, ರೈಟ್? ಏಕೆಂದ್ರೆ ಮತ್ತೊಂದು ನಾವು ನೋಡೋದ್ರೆ, ಯಾವುದೋ ಒಂದು ಕರೆನ್ಸಿ, ಈಗ ಸಪೋಸ್ ನಿಮ್ಮ ಹತ್ರ ಒಂದು 100 rupees ಇದೆ, ಒಂದು US ಒಂದು ಪರ್ಸನ್ ಹತ್ರ ಒಂದು $100 ಇದೆ, ಅದು ಈಕ್ವಲ್ ಆಗುತ್ತಾ? ಇಲ್ಲ. ಯಾಕಂದ್ರೆ ಇದರ ವ್ಯಾಲ್ಯೂ, INR ನ ವ್ಯಾಲ್ಯೂ ಮತ್ತು US ಡಾಲರ್ ನ ವ್ಯಾಲ್ಯೂ ಡಿಫ್ರೆಂಟ್ ಆಗಿರುತ್ತೆ, ಕರೆಕ್ಟ್? ಬಟ್ ನಿಮ್ಮ ಹತ್ರ ಒಂದು ಬಿಟ್ಕಾಯಿನ್ ಇದೆ, ನಿಮ್ಮ ಒಂದು US ಒಂದು ಪರ್ಸನ್ ಹತ್ರ ಕೂಡ ಒಂದು ಬಿಟ್ಕಾಯಿನ್ ಇದೆ ಅಂತ ಆದ್ರೆ ಅದರ ವ್ಯಾಲ್ಯೂ ನೋಡಿ ಸೇಮ್ ಆಗಿರುತ್ತೆ. ಇವತ್ತು ನಮ್ಗೆ ಇಲ್ಲಿ $40,000 ಆದ್ರೆ ಅವ್ರಿಗೆ ಅಲ್ಲಿ ಕೂಡ $40,000 ಆಗುತ್ತೆ. ನೋಡಿ, ನಾವು ಕೂಡ ಈಕ್ವಲ್ ಆಗಿ ಒನ್ ವರ್ಲ್ಡ್ ಒನ್ ಕರೆನ್ಸಿ ಆಗಿ ಇದು ಮಾರ್ಪಾಡ್ತಾ ಇದೆ ವರ್ಲ್ಡ್ ವೈಡ್. ಓಕೆ, ಮತ್ತೊಂದೇನು ಇದ್ರ ಬಗ್ಗೆ ನಾವು ನೋಡೋದಾದ್ರೆ, ನೋಡಿ, ನಾವು ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಮಾಡ್ಬೇಕು ಅಂತಾದ್ರೆ, ನಾವು INR ಇಂದ ನಾವು ಒಂದು US ಗೆ ನಾವು ಒಂದು ಪೇಮೆಂಟ್ ಮಾಡ್ಬೇಕು ಅಂತಾದ್ರೆ ಅಲ್ಲಿ ನಾವು ಒಂದು ಕನ್ವರ್ಷನ್ ಚಾರ್ಜ್, US INR ಅನ್ನ US ಡಾಲರ್ ಕನ್ವರ್ಷನ್ ಮಾಡುವಂತದ್ದು ಹೇಗೆ, ನಾವು ಒಂದು ಟೈಮ್ ಇರ್ಬೋದು, ಆ ಒಂದು ಚಾರ್ಜಸ್ ಇರ್ಬೋದು, ಅದು ಬಹಳಷ್ಟು. ಬಟ್ ಈ ಒಂದು ಕ್ರಿಪ್ಟೋ ಕರೆನ್ಸಿಯನ್ನ ನೀವು ವಿದಿನ್ ಸೆಕೆಂಡ್ಸ್, ವಿದಿನ್ ಮಿನಿಟ್ ಅಲ್ಲಿ ನೀವು ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಅನ್ನ ಮಾಡ್ಕೋಬಹುದು, ಅದು ಕೂಡ ಬಹಳಷ್ಟು ಕಡಿಮೆ ಚಾರ್ಜಸ್ ಅಲ್ಲಿ. ಓಕೆ, ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ನೀವು ಮಾಡ್ಕೋಬಹುದು. ಬಹಳಷ್ಟು ಇದರ ಬಗ್ಗೆ ಡೀಟೇಲ್ಸ್ ನೀವು ಯೂಟ್ಯೂಬ್ ಮಾಡಿದ್ರೆ ಬಹಳಷ್ಟು ಇದರ ಬೆನಿಫಿಟ್ ಬಗ್ಗೆ ನೀವು ತಿಳ್ಕೋಬಹುದು ಇದರ ಬಗ್ಗೆ, ಕ್ರಿಪ್ಟೋ ಕರೆನ್ಸಿ ಬಗ್ಗೆ. ಓಕೆ, ಸೊ ಇದು ಕ್ರಿಪ್ಟೋ ಕರೆನ್ಸಿ. ಬಟ್ ಕ್ರಿಪ್ಟೋ ಕರೆನ್ಸಿಯಲ್ಲಿ ನಮಗೆ ಬಹಳಷ್ಟು ಅಪರ್ಚುನಿಟಿ ಇದೆ, ಬಹಳಷ್ಟು ಅಪರ್ಚುನಿಟಿ ಇದೆ ನಮಗೆ ಅರ್ನ್ ಮಾಡ್ಲಿಕ್ಕೆ. ಬಟ್ ಇವತ್ತು ನಾವು ಮಾತಾಡುವಂಥದ್ದು ಕ್ರಿಪ್ಟೋ ಕರೆನ್ಸಿ ಟ್ರೇಡಿಂಗ್ ಬಗ್ಗೆ. ಸೊ ಟ್ರೇಡಿಂಗ್ ಅಲ್ಲಿ ಯಾವ ರೀತಿ ನಾವು ಅರ್ನಿಂಗ್ ಅನ್ನ ಮಾಡ್ಕೋಬಹುದು ಅಂತ ಹೇಳಿ. ಓಕೆ, ಸೊ ಟ್ರೇಡಿಂಗ್ ಅಂದ್ರೆ ವೆರಿ ಸಿಂಪಲ್, ಬೈ ಅಂಡ್ ಸೆಲ್. ಬೈ ಮತ್ತು ಸೆಲ್ ಎಲ್ಲೆಲ್ಲ ಆ ಒಂದು ವರ್ಡ್ ಬರುತ್ತೆ ಅದು ಎಲ್ಲ ಕೂಡ ಟ್ರೇಡಿಂಗ್. ನೀವೊಂದು ಶಾಪ್ ಅನ್ನು ಓಪನ್ ಮಾಡಿದ್ರೆ ಅಲ್ಲಿ ನೀವು ಹೋಲ್ಸೇಲ್ ರೇಟ್ ಅಲ್ಲಿ, ಕಡಿಮೆ ರೇಟ್ ಅಲ್ಲಿ ನೀವು ಬೈ ಮಾಡಿದ್ರೆ, ಹೈಯರ್ ರೇಟ್ ಅಲ್ಲಿ ಸೆಲ್ ಮಾಡ್ತಿದ್ದಾದ್ರೆ ಅದು ಕೂಡ ಟ್ರೇಡಿಂಗ್. ಓಕೆ, ಸೊ ಟ್ರೇಡಿಂಗ್ ತೆಗೆದಾಗ ನಮಗೆ ಮೈಂಡ್ ಅಲ್ಲಿ ಫಸ್ಟ್ ಬರುವಂತದ್ದು ಇಂಡಿಯನ್ ಶೇರ್ ಮಾರ್ಕೆಟ್, ಕರೆಕ್ಟ್ ಅಲ್ಲ? ಇಂಡಿಯನ್ ಸ್ಟಾಕ್ಸ್ ಮಾರ್ಕೆಟ್ ನಮಗೆ ಫಸ್ಟ್ ಮೈಂಡ್ ಅಲ್ಲಿ ಬರುತ್ತೆ. ಅಗೇನ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ನೋಡಿದಾಗ ಫಾರೆಕ್ಸ್ ಮಾರ್ಕೆಟ್ ಮೈಂಡ್ ಅಲ್ಲಿ ಬರುವಂತದ್ದು, ಮತ್ತೆ ಇವಾಗ ಬಹಳಷ್ಟು ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದು, ಬಹಳಷ್ಟು ಗ್ರೋ ಆಗ್ತಿರುವಂತದ್ದು ಕ್ರಿಪ್ಟೋ ಕರೆನ್ಸಿ ಮಾರ್ಕೆಟ್. ಓಕೆ, ಸೊ ಇವಾಗ ನಾವು ನೋಡುವಂತದ್ದು ಯಾಕೆ ನಾವು ಕ್ರಿಪ್ಟೋ ಕರೆನ್ಸಿಲಿ ಟ್ರೇಡಿಂಗ್ ಅನ್ನ ಮಾಡ್ಕೋಬಹುದು, ಏನೆಲ್ಲ ಪಾಸಿಬಿಲಿಟೀಸ್ ನಮಗೆ ಅವೈಲೇಬಲ್ ಇದೆ ಅಂತ ಹೇಳಿ. ಓಕೆ, ಸೊ ಇದ್ರ ಬಗ್ಗೆ ನಂದನ್ ನಿಲೇಕನಿ ಅವರು ಕೂಡ ಒಂದು 15 days ಬ್ಯಾಕ್ ಇದರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಏನೆಲ್ಲ ಇದರ ಕ್ರಿಪ್ಟೋ ಕರೆನ್ಸಿ ಫ್ಯೂಚರ್ಸ್ ಏನಲ್ಲಿದೆ ಅಂತ ಹೇಳಿ, ಅದು ನಿಮಗೆ ಗೂಗಲ್ ಅಲ್ಲಿ ಅವೈಲೇಬಲ್ ಇದೆ, ಅದು ನೀವು ನೋಡ್ಕೋಬಹುದು ಅವ್ರು ಏನು ಸ್ಟೇಟ್ ಮಾಡಿದ್ರ ಬಗ್ಗೆ ಕೊಟ್ಟಿದ್ದಾರೆ ಅಂತ ಹೇಳಿ. ಓಕೆ, ಸೊ ಕ್ರಿಪ್ಟೋ ಕರೆನ್ಸಿಯಲ್ಲಿ ಇರುವಂತಹ ಟ್ರೇಡಿಂಗ್ ಅಲ್ಲಿ ಇರುವಂತಹ ಪಾಸಿಬಿಲಿಟೀಸ್, ಏನೆಲ್ಲ ಪಾಸಿಬಿಲಿಟೀಸ್ ಇದೆ, ಯಾಕೆ ನಾವು ಕ್ರಿಪ್ಟೋ ಕರೆನ್ಸಿಯಲ್ಲಿ ಟ್ರೇಡಿಂಗ್ ಅನ್ನ ಮಾಡ್ಕೋ ಅಂತ ಕೇಳಿ. ನೋಡಿ, ಇದು ಎಮರ್ಜಿಂಗ್ ಮಾರ್ಕೆಟ್, ಇದು ಬಹಳಷ್ಟು ಗ್ರೋ ಆಗ್ತಿರುವಂತಹ ಮಾರ್ಕೆಟ್,
ಇಲ್ಲ. ಈ ಒಂದು ಕರೆನ್ಸಿಯನ್ನು ನೀವು ಇನ್ನೊಂದು ನೆಕ್ಸ್ಟ್ ಒಂದು 5 ವರ್ಷ ಹೋದ್ರೆ 3 ಕೋಟಿ 5 ಕೋಟಿಯಲ್ಲಿ ಕೂಡ ನೀವು ಬಿಟ್ಕಾಯಿನ್ ನೋಡ್ಕೋಬಹುದು. ಸೊ ಆ ಲೆವೆಲ್ ಗೆ ಇದು ರೀಚ್ ಆಗುವಂತಹ ಇಂಡಸ್ಟ್ರಿ ಇದೆ. ಯಾಕಂದ್ರೆ ವರ್ಲ್ಡ್ ವೈಡ್ ನಾವು ನೋಡೋದಾದ್ರೆ ಕೇವಲ ಒಂದು 4% ಜನ ಮಾತ್ರ ಕ್ರಿಪ್ಟೋದಲ್ಲಿ ಇನ್ವಾಲ್ವ್ ಆಗಿದೆ, 4% ಮಾತ್ರ ವರ್ಲ್ಡ್ ವೈಡ್. ಓಕೆ, ಇನ್ನು 96% ಜನ ಇನ್ನು ಕೂಡ ಇನ್ವಾಲ್ವ್ ಆಗ್ಲಿಕ್ಕಿದ್ದಾರೆ. ಸೊ ಅವಾಗ ತಿಂಕ್ ಮಾಡಿ ಯಾವ ರೀತಿ ಗ್ರೋ ಆಗ್ಲಿಕ್ಕೆ ಇದು ಚಾನ್ಸಸ್ ಇದೆ ಮಾರ್ಕೆಟ್ ಅಂತೇಳಿ. ಜಸ್ಟ್ ಒಂದು 4% ಜನನೇ ಇನ್ವಾಲ್ವ್ ಆಗಿ $1 trillion ಗೆ ರೀಚ್ ಆಗಿದೆ. ಲಾಸ್ಟ್ ಒಂದು 11 to 12 years ನ ಗ್ರೋತ್ ನೋಡಿದ್ರೆ $3.3 trillion ಗೆ ಇಂಡಸ್ಟ್ರಿ ರೀಚ್ ಆಗಿದೆ. ನೋಡಿ, ಇಂಡಿಯನ್ ಮಾರ್ಕೆಟ್ ಕೂಡ, ಸ್ಟಾಕ್ ಮಾರ್ಕೆಟ್ ಕೂಡ ಇಷ್ಟೊಂದು ರೀಚ್ ಆಗ್ಲಿಕ್ಕೆ ಬಹಳ ಕಷ್ಟ ಪಡ್ತಿದೆ ಈ ಒಂದು ನಂಬರ್ಸ್ ಅನ್ನ ರೀಚ್ ಮಾಡ್ಲಿಕ್ಕೆ. ನೋಡಿ, ಇದು ಅನ್ಬಿಲೀವೇಬಲ್ ನಂಬರ್ಸ್ ಆಕ್ಚುಲಿ. ಮಿಲಿಯನ್ ಅಲ್ಲ, ಬಿಲಿಯನ್ ಅಲ್ಲ, $1 trillion ನ ಇಂಡಸ್ಟ್ರಿ ಇದೆ. ಸೊ ಥಿಂಕ್ ಮಾಡಿ ಎಷ್ಟೊಂದು ಪಾಸಿಬಿಲಿಟೀಸ್ ಇದೆ, ಎಷ್ಟೊಂದು ಅರ್ನಿಂಗ್ ಮಾಡ್ಲಿಕ್ಕೆ ನಮಗೆ ಅವಕಾಶ ಇದೆ ಅಂತೇಳಿ. ಓಕೆ, ಸೊ ಇದರಲ್ಲಿ ಕೂಡ ಫಾಸ್ಟೆಸ್ಟ್ ಬಹಳಷ್ಟು ಬಿಲಿಯನರ್ಸ್ ಕ್ರಿಯೇಟ್ ಆಗಿರುವಂತದ್ದು ಕೂಡ ನಿಮಗೆ ನೀವು ಗೂಗಲ್ ಮಾಡ್ಕೋಬಹುದು. ಬಹಳಷ್ಟು ಕ್ರಿಪ್ಟೋ ಬಿಲಿಯನರ್ಸ್ ಅನ್ನ ನೀವು ಗೂಗಲ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಡೀಟೇಲ್ಸ್ ಸಿಗುತ್ತೆ ನಿಮ್ಗೆ ಎವ್ರಿಥಿಂಗ್. ಓಕೆ, ನೋಡಿ, ಹೈ ಫ್ಲಕ್ಚುಯೇಷನ್ಸ್ ಇರುತ್ತೆ, ಇದು ಬಹಳಷ್ಟು ವಾಲಟಿಲಿಟಿ ಇರುವಂತಹ ಮಾರ್ಕೆಟ್ ಇದು. ಈವನ್ ಫೋರೆಕ್ಸ್ ಅಲ್ಲಿ ಅಗೇನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಷ್ಟೊಂದು ಫ್ಲಕ್ಚುಯೇಷನ್ ನೋಡೋಕೆ ಸಿಗಲ್ಲ ನಿಮಗೆ. ಸೊ ಕ್ರಿಪ್ಟೋದಲ್ಲಿ ನಿಮಗೆ ಸಮ್ ಕಾಯಿನ್ಸ್ ನಿಮಗೆ ಎವ್ರಿ ಡೇ ಒಂದು 50%, 200%, 500% ಕೂಡ ಅಪ್ ಡೌನ್ ಆಗುತ್ತೆ. ಓಕೆ, ಸೊ ಅಷ್ಟು ಕೂಡ ಗ್ರೋ ಆಗುತ್ತೆ. ಸೊ ಎಲ್ಲಿ ಫ್ಲಕ್ಚುಯೇಷನ್ ಜಾಸ್ತಿ ಇರುತ್ತೆ ಅಲ್ಲಿ ನಮಗೆ ಪ್ರಾಫಿಟ್ ಮಾಡ್ಲಿಕ್ಕೆ ಕೂಡ ಚಾನ್ಸಸ್ ಜಾಸ್ತಿ ಇತ್ತು, ಅಪರ್ಚುನಿಟಿ ನಮಗೆ ಜಾಸ್ತಿ ಇರುತ್ತೆ. ಅಗೇನ್ ಬಹಳಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ, ಬಹಳಷ್ಟು ಸೆಕ್ಯೂರ್ಡ್ ಆಗಿದೆ. ಅಗೇನ್ 24 hours 365 ಡೇಸ್ ಮಾರ್ಕೆಟ್ ಇದು. ಥಿಂಕ್ ಮಾಡಿ, ಇಂಡಿಯನ್ ಮಾರ್ಕೆಟ್ ಆದ್ರೆ ಮಾರ್ನಿಂಗ್ ನಿಮಗೆ 9:15 ಒಂದು 3:30 ನಿಮಗೆ ಟ್ರೇಡ್ ಮಾಡ್ಲಿಕ್ಕೆ ಅವಕಾಶ ಇದೆ, ಅದ ನಂತರ ನಿಮಗೆ ಟ್ರೇಡ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಲ್ಲಿ. ಓಕೆ, ಅಗೇನ್ ಫಾರೆಕ್ಸ್ ಆದ್ರೆ ಮಂಡೇ ಟು ಫ್ರೈಡೇ ನೀವು ಟ್ರೇಡಿಂಗ್ ಅನ್ನ ಮಾಡ್ಕೋಬಹುದು, ವೀಕೆಂಡ್ ಅಲ್ಲಿ ಅಲ್ಲಿ ಕೂಡ ರಜೆ ಇರುತ್ತೆ. ಬಟ್ ಕ್ರಿಪ್ಟೋ ಮಾರ್ಕೆಟ್ ಏನಿದೆ, ವರ್ಲ್ಡ್ ಅಲ್ಲಿ ಒಂದೇ ಒಂದು ಮಾರ್ಕೆಟ್ ನಿಮಗೆ 24/7 365 days ಕೂಡ ನಿಮಗೆ ಟ್ರೇಡ್ ಮಾಡ್ಲಿಕ್ಕೆ ಅವಕಾಶ ಕೊಡುತ್ತೆ. ಸೊ ಇಲ್ಲಿ ಯಾವುದೇ ಗವರ್ಮೆಂಟ್ ಹಾಲಿಡೇಸ್ ಇರಲಿ, ಯಾವುದೇ ಫೆಸ್ಟಿವಲ್ಸ್ ಬರಲಿ, ನಿಮಗೆ ಇಲ್ಲಿ ಹಾಲಿಡೇಸ್ ಇಲ್ವೇ ಇಲ್ಲ ನಿಮಗೆ. ಯಾವಾಗ ಬೇಕಾದ್ರೂ ಟ್ರೇಡಿಂಗ್ ಅನ್ನ ಮಾಡ್ಕೋಬಹುದು ನಿಮಗೆ. ಓಕೆ, ಅಷ್ಟು ಕೂಡ ಓಪನ್ ಮಾರ್ಕೆಟ್ ಇದು. ಅಗೇನ್ ಲೇಟೆಸ್ಟ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಅನ್ನು ಯೂಸ್ ಮಾಡ್ತಾ ಇದೆ. ಸೊ ಬ್ಲಾಕ್ ಚೈನ್ ಟೆಕ್ನಾಲಜಿ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತ ಆದ್ರೆ ನೀವು ಗೂಗಲ್ ಮಾಡ್ಕೊಳ್ಳಿ ಇದ್ರ ಬಗ್ಗೆ, ಈ ಟೆಕ್ನಾಲಜಿ ಬಗ್ಗೆ. ಯಾಕಂದ್ರೆ ಈಗ ಬಹಳಷ್ಟು ಫ್ಯೂಚರ್ ಇರುವಂತಹ ಒಂದು ಟೆಕ್ನಾಲಜಿ, ಒಂದು ಬ್ಲಾಕ್ ಚೈನ್ ಟೆಕ್ನಾಲಜಿ ಮತ್ತೊಂದು AI ಟೆಕ್ನಾಲಜಿ. ಸೊ ಇದು ಬಹಳಷ್ಟು ಟ್ರೆಂಡಿಂಗ್ ಅಲ್ಲಿರುವಂತಹ, ಬಹಳಷ್ಟು ಫ್ಯೂಚರ್ ಇರುವಂತಹ ಒಂದು ಟೆಕ್ನಾಲಜಿ. ಸೊ ಇದರ ಬಗ್ಗೆ ನೀವು ಸ್ವಲ್ಪ ಗೂಗಲ್ ಅನ್ನ ಮಾಡ್ಕೊಳ್ಳಿ. ಸೊ ನಾವು ಇವತ್ತು ಎರಡರಲ್ಲಿ ಕೂಡ ವರ್ಕ್ ಮಾಡ್ತೇವೆ, ಬ್ಲಾಕ್ ಚೈನ್ ಟೆಕ್ನಾಲಜಿ ಅಗೇನ್ AI ಟೆಕ್ನಾಲಜಿ ಅಲ್ಲಿ ಕೂಡ ನಾವು ವರ್ಕ್ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಇದು ಕೂಡ ನಮಗೆ ಒಂದು ಫೀಲ್ ಕೊಡುತ್ತೆ, ಯಾಕಂದ್ರೆ ಇದು ಫ್ಯೂಚರ್ ಅಂತ ಒಂದು ಫೀಲ್ ನಿಮಗೆ ಅಲ್ಲಿ ಬಂದ್ಬಿಡುತ್ತೆ. ಓಕೆ, ಅಂತ ಒಂದು ವಂಡರ್ಫುಲ್ ಟೆಕ್ನಾಲಜಿ ಅಂತ ನಾವು ಇತ್ತು ಇದೀವಿ. ಓಕೆ, ಪ್ರಾಮಿಸಿಂಗ್ ರಿಟರ್ನ್ಸ್ ಆಗುತ್ತೆ. ಅಗೇನ್ ಒಂದು ಲಾಂಗ್ ಟರ್ಮ್ ಅಲ್ಲಿ ನಾವು ಬಂದ್ರೆ ಒಂದು ಒಳ್ಳೆ ಒಂದು ಪ್ರಾಫಿಟ್, ಲಾಂಗ್ ಟರ್ಮ್ ಪ್ರಾಫಿಟ್ ಅನ್ನು ನಾವು ಇಲ್ಲಿ ಗೇನ್ ಮಾಡಲಿಕ್ಕೆ ನಿಮಗೆ ಬಹಳಷ್ಟು ಅವಕಾಶ ಇದೆ. ಓಕೆ, ಸೊ ಅಗೇನ್ ನೋಡಿ, ಒಂದ್ ಕಡೆ ಪಾಸಿಬಿಲಿಟೀಸ್ ಇದೆ, ಸೇಮ್ ಟೈಮ್ ಚಾಲೆಂಜಸ್ ಕೂಡ ಇದೆ. ಚಾಲೆಂಜಸ್ ಕೂಡ ನಮಗೆ ಕ್ರಿಪ್ಟೋ ಮಾರ್ಕೆಟ್ ಅಲ್ಲಿ ಚಾಲೆಂಜಸ್ ಇದೇ ಇದೆ ಪ್ರತಿಯೊಬ್ಬರಿಗೆ ಕೂಡ. ಅದು ಕ್ರಿಪ್ಟೋ ಅಂತಲ್ಲ, ಯಾವುದೇ ಒಂದು ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಗೆ ಹೋದಾಗ, ಅದು ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡಿ ಅಥವಾ ಫಾರೆಕ್ಸ್ ಅಲ್ಲಿ ಟ್ರೇಡಿಂಗ್ ಮಾಡಿ, ಎಲ್ಲಿ ಹೋದ್ರೂ ಕೂಡ, ಈವನ್ ನೀವು ಒಂದು ಶಾಪ್ ಅನ್ನು ಓಪನ್ ಮಾಡಿ ಅಲ್ಲಿ ನೀವು ಬಿಸ್ನೆಸ್ ಮಾಡ್ತೀನಿ ಅಂತ ಆದ್ರೂ ಕೂಡ, ಟ್ರೆಡಿಷನಲ್ ಬಿಸ್ನೆಸ್ ಆದ್ರೂ ಕೂಡ ಅಲ್ಲಿ ಚಾಲೆಂಜಸ್ ಇದೆ. ವಿತೌಟ್ ಚಾಲೆಂಜಸ್ ಏನು ಕೂಡ ಇಲ್ಲ ಲೈಫ್ ಅಲ್ಲಿ, ಕರೆಕ್ಟ್ ಅಲ್ಲ? ಪ್ರತಿಯೊಂದರಲ್ಲೂ ಕೂಡ ಚಾಲೆಂಜಸ್ ಇದೆ, ಬಟ್ ಚಾಲೆಂಜಸ್ ಇದ್ರೆ ಅಲ್ಲಿಗೆ ಅದಕ್ಕೆ ಸೊಲ್ಯೂಷನ್ ಕೂಡ ಇದೆ ಇರುತ್ತೆ, ಕರೆಕ್ಟ್ ಅಲ್ಲ? ಪ್ರತಿಯೊಂದು ಚಾಲೆಂಜಸ್ ಗೆ, ಪ್ರತಿಯೊಂದು ಪ್ರಾಬ್ಲಮ್ಸ್ ಗೆ ಸೊಲ್ಯೂಷನ್ ಇದೇ ಇರುತ್ತೆ. ಬಟ್ ಇವತ್ತು ಏನೆಲ್ಲ ನಮಗೆ ಕ್ರಿಪ್ಟೋದಲ್ಲಿ ಚಾಲೆಂಜಸ್ ಇದೆ, ಸೊ ಅದಕ್ಕೆ ಏನಾದ್ರೂ ಏನೋ ಸೊಲ್ಯೂಷನ್ ಇದೆ ಅಂತ ಅದ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಏನೆಲ್ಲ ಚಾಲೆಂಜಸ್ ಇದೆ ನೋಡೋಣ, ಆ ಚಾಲೆಂಜಸ್ಗೆ ಏನು ಸೊಲ್ಯೂಷನ್ ಇದೆ, ಸೊ ಅದರ ಬಗ್ಗೆ ಕೂಡ ನಾವು ಡಿಸ್ಕಷನ್ ಮಾಡೋಣ. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ನೋಡಿ, ಫಸ್ಟ್ ನಾಲೆಜ್ ನಮಗೆ ಬರುವಂತದ್ದು ಲ್ಯಾಕ್ ಆಫ್ ನಾಲೆಜ್, ರೈಟ್? ಸೊ ಮಾರ್ಕೆಟ್ ಅಲ್ಲಿ ನಾವು ಓನ್ಲಿ ಪ್ರಾಫಿಟ್ ಅನ್ನೇ ಮಾಡಬೇಕು ಅಂತ ಆದ್ರೆ ನಮಗೆ ಮಾರ್ಕೆಟ್ ಬಗ್ಗೆ ನಾಲೆಜ್ ಇರಬೇಕು. ನಮಗೆ ಮಾರ್ಕೆಟ್ ಬಗ್ಗೆ ಪಕ್ಕ ನಾಲೆಜ್ ಇರಬೇಕು, ಅಂದ್ರೆ ಯಾವ ಕಾಯಿನ್ ಯಾವಾಗ ಡೌನ್ ಬರುತ್ತೆ, ಯಾವಾಗ ಅಪ್ ಹೋಗುತ್ತೆ, ಎಷ್ಟು ಡೌನ್ ಬರುತ್ತೆ, ಎಷ್ಟು ಅಪ್ ಹೋಗುತ್ತೆ, ಪಕ್ಕ ನಾಲೆಜ್ ಇದ್ರೆ ನಮಗೆ ಮನೆಯಲ್ಲಿ ಕೂತ್ಕೊಂಡೆ ನಮಗೆ ಮಿಲಿಯನ್ ಮಿಲಿಯನ್ ಬಿಲಿಯನ್ ಡಾಲರ್ಸ್ ನಾವು ಅರ್ನಿಂಗ್ಸ್ ಅನ್ನ ಮಾಡ್ಕೋಬಹುದು. ಅಷ್ಟು ಕೂಡ ಅಪರ್ಚುನಿಟಿ ಇದೆ. ಈಗ ಅದು ಸಾಧ್ಯನಾ, ಪ್ರಿಡಿಕ್ಟ್ ಮಾಡೋಕ್ಕಾಗುತ್ತಾ? ಯಾರಿಂದ ಕೂಡ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಇದು ಅನ್ಪ್ರೆಡಿಕ್ಟೇಬಲ್ ಮಾರ್ಕೆಟ್. ಇದು ಅನ್ಪ್ರೆಡಿಕ್ಟೇಬಲ್ ಮಾರ್ಕೆಟ್, ಎಷ್ಟೇ ಎಕ್ಸ್ಪರ್ಟ್ ಆದರೂ ಕೂಡ ಅವರಿಗೆ ಇದನ್ನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಓಕೆ, ಅಷ್ಟೊಂದು ಈಸಿ ಆಗಿದ್ರೆ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಕೂತ್ಕೊಂಡು ಇವತ್ತು ಮಲ್ಟಿ ಮಿಲಿಯನರ್ಸ್ ಬಿಲಿಯನರ್ಸ್ ಆಗಿ ಕ್ರಿಯೇಟ್ ಆಗ್ತಾ ಇದ್ರು. ಬಟ್ ಅಷ್ಟೊಂದು ಈಸಿ ಇಲ್ಲ ಅದನ್ನು ಪ್ರಿಡಿಕ್ಟ್ ಮಾಡಕ್ಕೆ, ಅಂದ್ರೆ ಅನ್ಪ್ರೆಡಿಕ್ಟೇಬಲ್ ಗ್ಲೋಬಲ್ ಮಾರ್ಕೆಟ್ ಇದು, ಯಾರು ಕೂಡ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಓಕೆ, ಈಗೇನ್ ನೋಡಿದ್ರೆ 24 hours ಮಾರ್ಕೆಟ್, ಒಂದ್ ಸೈಡ್ ಅಲ್ಲಿ ಬಹಳಷ್ಟು ಅಡ್ವಾಂಟೇಜ್, 24 ಗಂಟೆ ಮಾರ್ಕೆಟ್ ಇದೆ, ಯಾವಾಗ ಬೇಕಾದ್ರೂ ಟ್ರೇಡಿಂಗ್ ಅನ್ನ ಮಾಡ್ಕೋಬಹುದು ಅಂತೇಳಿ. ಬಟ್ ಸೇಮ್ ಟೈಮ್ ನಾವು ಹ್ಯೂಮನ್ ಬೀಯಿಂಗ್, ನಮಗೆ 24 ಗಂಟೆ ಕೂತ್ಕೊಂಡು ಟ್ರೇಡಿಂಗ್ ಮಾಡೋಕ್ಕಾಗುತ್ತಾ? ಆಗಲ್ಲ. ಎಷ್ಟು ಮಾಡೋದು, ನಮ್ಮ ಬಿಸಿ ಶೆಡ್ಯೂಲ್ ಅಲ್ಲಿ, ನಾವು ಕೆಲವೊಬ್ಬರು ಜಾಬ್ ಅಲ್ಲಿ ಬಿಸಿ ಇರ್ತಾರೆ, ಕೆಲವರು ಅವರದೇ ಆದ ಒಂದು ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ ಬಿಸಿ ಇರ್ತಾರೆ. ಸೊ ಆ ಟೈಮ್ ಅಲ್ಲಿ ಈ ಮಾರ್ಕೆಟ್ ಗೆ ಟೈಮ್ ಅಂತಂದ್ರೆ ಎಷ್ಟು ಕೊಡಬಹುದು? 2 hours, 3 hours, 4 hours per day, ರೈಟ್? ಸೊ ಓನ್ಲಿ ಫೋರ್ ನಾವು ಫುಲ್ ಟೈಮ್ ನಾವು ಓನ್ಲಿ ಫೋರ್ ಟ್ರೇಡಿಂಗ್ ಕೂತ್ಕೊಂಡ್ರು ಕೂಡ ನಮಗೆ 24 hours ಕೂತ್ಕೊಳಕ್ ಆಗುತ್ತಾ? ಆಗಲ್ಲ. ಓನ್ಲಿ ನಾವು ಮೇಬಿ 8 hours, 10 hours per day ಮ್ಯಾಕ್ಸಿಮಮ್, ಕರೆಕ್ಟ್ ಅಲ್ಲ? ಸೊ ಅದಕ್ಕಿಂತ ಜಾಸ್ತಿ ನಮಗೆ ಇದಕ್ಕೆ ಫೋಕಸ್ ಮಾಡೋಕ್ಕಾಗಲ್ಲ. ಸೊ ಇದು ಕೂಡ ಬಿಗ್ ಚಾಲೆಂಜ್ ನಮ್ಗೆ. 24 ಗಂಟೆ ಮಾರ್ಕೆಟ್ ಇದೆ,
ಸೊ ಅಲ್ಲೇ ಒಂದು ಭಯದಿಂದಲೇ ಎಂಟ್ರಿ ಆಗ್ತಿರ್ತೀವಿ ಅನ್ನೋ ಲಾಸ್ ಆಗುತ್ತೆ ಅಲ್ಲಿ. ಸೊ ಆ ಒಂದು ಮೈಂಡ್ ಸೆಟ್ ಫಸ್ಟ್ ಇಂದಲೇ ಬಂದಿರುತ್ತೆ ಪ್ರತಿಯೊಬ್ಬರಿಗೂ ಮಾರ್ಕೆಟ್ ಎಂಟರ್ ಆದಾಗ. ಸೊ ಇಲ್ಲಿ ಏನಾದ್ರು ಲಾಸ್ ಆಗ್ಬೋದು, ಲಾಸ್ ಆಗ್ಬೋದು, ಅದು ಮೈಂಡ್. ಯಾಕಂದ್ರೆ ಮೈಂಡ್ಗೆ ಯಾವಾಗಲೂ ಬೇಕಂದ್ರೆ ನೆಗೆಟಿವ್ ಮೈಂಡ್ ಎಲ್ವೇಸ್ ಕ್ಲಿಕ್ಸ್ ದ ನೆಗೆಟಿವ್ ಅಂತ ಹೇಳ್ತೀವಿ. ಕರೆಕ್ಟ್ ಅಲ್ಲ, ಮೈಂಡ್ಗೆ ಫಸ್ಟ್ ಬರೋದು ನೆಗೆಟಿವ್ ಬರೋದು, ಫಸ್ಟ್ ಪಾಸಿಟಿವ್ ಬರಲ್ಲ. ಫಸ್ಟ್ ಪಾಸಿಟಿವ್ ಬಹಳಷ್ಟು ಅಂದ್ರೆ ಸ್ಲೋ ಬರುವಂತದ್ದು ಮೈಂಡ್ಗೆ. ಸೊ ಫಸ್ಟ್ ಅಟ್ರಾಕ್ಟ್ ಆಗೋದು ನೆಗೆಟಿವ್. ಸೊ ಫಸ್ಟ್ ನಾವು ಮಾರ್ಕೆಟ್ ಎಂಟ್ರಿ ಆಗುವಾಗ ನಮ್ಮ ಮೈಂಡ್ ಅಲ್ಲಿ ಇರುತ್ತೆ ಲಾಸ್ ಆಗುತ್ತೆ, ಲಾಸ್ ಆಗುದು ಅಂತ ಹೇಳಿ. ಓಕೆ, ಸೊ ಇಲ್ಲಿ ಏನಾಗ್ತಾ ಕೇಳಿ ನೋಡಿ, ನಾವಿಲ್ಲಿ ಕ್ರಿಪ್ಟೋ ಕರೆನ್ಸಿ ಅಲ್ಲಿ ನಾವು ಟ್ರೇಡಿಂಗ್ ಅನ್ನ ಮಾಡುವಂತದ್ದು. ಸೊ ಇವತ್ತು ನಾವು ಮಾತಾಡುವ ಸಬ್ಜೆಕ್ಟ್ ಸ್ಪಾಟ್ ಮಾರ್ಕೆಟ್ ಅಲ್ಲಿ ನಾವು ಟ್ರೇಡಿಂಗ್ ಅನ್ನ ಮಾಡೋದು, ಸ್ಪಾಟ್ ಅಲ್ಲಿ ಟ್ರೇಡಿಂಗ್ ಅಂತ ಮಾಡುವಂತದ್ದು. ಓಕೆ ನೋಡಿ, ಸ್ಪಾಟ್ ಅಲ್ಲಿ ನಾವು ಟ್ರೇಡಿಂಗ್ ಅನ್ನ ಮಾಡುವಾಗ, ಸೊ ನಿಮಗೆ ಸ್ಪಾಟ್ ಮಾರ್ಕೆಟ್ ಇದ್ರ ಬಗ್ಗೆ ನಿಮಗೆ ನಾಲೆಜ್ ಇಲ್ಲ ಅಂತ ನಿಮ್ಮನ್ನು ಇನ್ವೈಟ್ ಮಾಡಿದವರು ಕೂಡ ನಿಮಗೆ ಅದರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಸೊ ಇವತ್ತು ಯಾರೆಲ್ಲ ನ್ಯೂ ಮೆಂಬರ್ಸ್ ಈ ಒಂದು ಪ್ರೆಸೆಂಟೇಷನ್ ಅನ್ನು ಅಟೆಂಡ್ ಮಾಡ್ತಾ ಇದ್ರ, ಸೊ ಒಂದು ಪೆನ್ ಬುಕ್ ತೆಕೊಳ್ಳಿ. ಏನಾದ್ರೂ ನಿಮಗೆ ಡೌಟ್ ಬಂದ್ರೆ, ನಾನು ಮಾತಾಡೋದು ಯಾವ ಒಂದು ಶಬ್ದ, ಏನಾದ್ರು ಒಂದು ವಿಚಾರ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನೋಟ್ ಮಾಡ್ಕೊಳ್ಳಿ, ಅದನ್ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಈ ಒಂದು ಝೂಮ್ ಎವ್ರಿ ಡೇ 9 ಗಂಟೆಗೆ ಝೂಮ್ ಸೆಷನ್ ಇಲ್ಲಿ ನಡೆಯುತ್ತೆ. ಕೆಲವೊಂದು ದಿನ ಒಂದು ದಿನ ಪ್ರೆಸೆಂಟೇಷನ್ ಇದ್ರೆ ನೆಕ್ಸ್ಟ್ ಡೇ ನಿಮ್ಗೆ ಟೆಕ್ನಿಕಲ್ ಆದಂತಹ ಅಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ. ಎಗೈನ್ ಯಾರಿಗೆಲ್ಲ ಏನೇ ಡೌಟ್ಸ್ ಇದ್ರು ಕೂಡ ಅಲ್ಲಿ ಕೇಳಿದ್ರೆ ಅವರಿಗೆ ಆನ್ಸರ್ ಸಿಗುತ್ತೆ. ನಮ್ಮಲ್ಲಿ ಸಮ್ ಗ್ರೇಟ್ ಲೀಡರ್ಸ್, ಸಮ್ ಎಕ್ಸ್ಪರ್ಟ್ಸ್ ಯಾರ್ಯಾರು ಇದಾರೋ ನಿಮ್ಗೆ ಅಲ್ಲಿ ಆನ್ಸರ್ ಕೊಡ್ತಾರೆ ನಿಮಗೆ. ಸೊ ನೋಟ್ ಮಾಡ್ಕೊಳ್ಳಿ ನಿಮಗೆ, ಅಥವಾ ನಿಮ್ಮನ್ನ ಇನ್ವೈಟ್ ಮಾಡಿದವರು ಕೂಡ ಈ ಪ್ರೆಸೆಂಟೇಷನ್ ಆದ್ಮೇಲೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಅವ್ರು ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಏನೇ ಡೌಟ್ ಬಂದ್ರೆ ಅವ್ರು ಕ್ಲಾರಿಟಿಯನ್ನು ಕೊಡ್ತಾರೆ. ಸೊ ಈ ಒಂದು ಬಿಸ್ನೆಸ್ ಬಗ್ಗೆ ನೋಡಿ, ನಾನಿವತ್ತು ಪ್ರೆಸೆಂಟೇಷನ್ ಕೊಡುವಂತದ್ದು ನಿಮಗೆ ನೀವು ಬರಬೇಕು ಅಂತಲ್ಲ, ನೀವು ಬರಲೇಬೇಕು, ನಿಮಗೆ ಮೋಟಿವೇಶನ್ ಮಾಡಬೇಕು, ಆ ಒಂದು ಮೆಂಟಾಲಿಟಿ ಅಲ್ಲ. ಯಾಕಂದ್ರೆ ನಮ್ಮಲ್ಲಿ ಒಂದು ನಾಲೆಜ್ ಏನಿದೆ, ಈ ಒಂದು ನಾಲೆಜ್ ಅನ್ನು ನಿಮಗೆ ಕ್ಲಿಯರ್ ಆಗಿ ಕ್ಲಾರಿಟಿಯಲ್ಲಿ ನಿಮಗೆ ಒಂದು ಸಬ್ಜೆಕ್ಟ್ ಬಗ್ಗೆ ಗೊತ್ತಾಗಬೇಕು. ಇದಕ್ಕೆ ಈ ಒಂದು ಇಂಟರ್ನ್ಯಾಷನಲ್ ಮಾತ್ರ ನಾನು ಪ್ರೆಸೆಂಟೇಷನ್ ಮಾಡ್ತಾ ಇದ್ದೀನಿ, ಇಲ್ಲಿ ಯಾವುದೇ ಮೋಟಿವೇಶನ್ ಇಲ್ಲ, ನೀವು ಬರಲೇಬೇಕು ಅಂತ ಯಾವುದೇ ರೀತಿಯ ಮೋಟಿವೇಶನ್ ಇಲ್ಲ. ಓಕೆ, ಒಂದು ವಂಡರ್ಫುಲ್ ಸಬ್ಜೆಕ್ಟ್ ಇದು. ಇದನ್ನ ಲರ್ನ್ ಮಾಡಿ, ಇದನ್ನ ಮ್ಯಾಕ್ಸಿಮಮ್ ನೀವು ಲರ್ನ್ ಮಾಡಿ, ಯಾವಾಗ ನೀವು ನಿಮಗೆ ನಿಮ್ಮ ಏನೆಲ್ಲ ಕ್ವಶನ್ಸ್ ಇದೆ ಆ ಕ್ವಶನ್ಸ್ ಗೆ ನಿಮಗೆ ಕ್ಲಿಯರ್ ಆಗಿ ಆನ್ಸರ್ ಸಿಕ್ಕಿದ್ರೆ ಮಾತ್ರ ನೀವು ಇದನ್ನ ಜಾಯಿನ್ ಮಾಡಿದ್ರೆ ಸಾಕು. ಪ್ರತಿಯೊಬ್ಬರು ಕೂಡ ಯಾರೆಲ್ಲ ನ್ಯೂ ಮೆಂಬರ್ಸ್ ಇದ್ದೀರಾ, ಸೊ ಯಾವುದೇ ಮೋಟಿವೇಶನ್ ಅಲ್ಲಿ ನೀವು ಜಾಯಿನ್ ಮಾಡ್ಕೊಳ್ಳೋದು, ನಿಮಗೆ ಅಲ್ಲಿ ಕರೆಕ್ಟ್ ಆಗಿ ಒಂದು ಸಬ್ಜೆಕ್ಟ್ ಬಗ್ಗೆ ನಿಮ್ಗೆ ಗೊತ್ತಾಯ್ತು, ಇದರ ಫೀಚರ್ ಬಗ್ಗೆ ಗೊತ್ತಾಯ್ತು. ಸೊ ಯಾವ ರೀತಿ ಲಾಸ್ಟ್ ಒಂದು 1 ಇಯರ್ ಅಲ್ಲಿ ಯಾವ ರೀತಿ ಜನ ಗ್ರೋ ಆಗಿದ್ದಾರೆ, ಸೊ ಯಾವ ರೀತಿ ಇಲ್ಲಿ ಅಪರ್ಚುನಿಟಿ ಇದೆ, ಸೊ ಇಲ್ಲಿ ಒಂದು ಕ್ಲಾರಿಟಿ ಬಂದ್ರೆ ಮಾತ್ರ ನೀವು ಜಾಯಿನ್ ಮಾಡ್ತೀವಿ ಸರ್. ಓಕೆನಾ? ಸೊ ಅದಕ್ಕೆ ನೀವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ, ಕ್ಲಿಯರ್ ಆಗಿ ನೀವು ಈ ಒಂದು ಪ್ರೆಸೆಂಟೇಷನ್ ಅಟೆಂಡ್ ಮಾಡಿದ್ರೆ ಮಾತ್ರ ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಓಕೆ, ರೈಟ್. ನೋಡಿ, ಫಿಯರ್ ಆಫ್ ಲಾಸ್ ಅಂದ್ರೆ ಇಮೋಷನ್ ನಮಗೆ ಇದ್ದೇ ಇರುತ್ತೆ. ಸೊ ಮನುಷ್ಯರು ನಾವು, ಕರೆಕ್ಟ್ ಅಲ್ಲ? ಸೊ ಮಾರ್ಕೆಟ್ ಡೌನ್ ಬರ್ತಾ ಇದ್ರೆ ನಾವೇನ್ ಮಾಡ್ತೀವಿ, ಬಹಳಷ್ಟು ಜನ ಟ್ರೇಡಿಂಗ್ ಅಲ್ಲಿ ಮಾಡುವಂತಹ ಮಿಸ್ಟೇಕ್ ಲಾಸ್ ನಲ್ಲೇ ಸೆಲ್ ಮಾಡಿಬಿಡ್ತಾರೆ. ಸಪೋಸ್ ಒಂದು ಮಾರ್ಕೆಟ್ 10% ಡೌನ್ ಬಂತು, 20% ಡೌನ್ ಬಂತು ಅಂತ ಆದ್ರೆ, ಸೊ ಮೈಂಡ್ ಪ್ಯಾನಿಕ್ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನೂ ಸ್ವಲ್ಪ ಡೌನ್ ಬಂದ್ರೆ ಇನ್ನೂ ಕೂಡ ಡೌನ್ ಬರುತ್ತೆ ಅಂತ ಹೇಳಿ ಜನ ನೆಗೆಟಿವ್ ಅಲ್ಲೇ ಸೆಲ್ ಮಾಡಿ ಲಾಸ್ ಮಾಡ್ಕೊಳ್ತಾರೆ. ಬಟ್ ಕ್ರಿಪ್ಟೋದಲ್ಲಿ ನೀವು ಸ್ಪಾಟ್ ಅಲ್ಲಿ ಟ್ರೇಡ್ ಮಾಡೋದಾದ್ರೆ ನೀವು ಪ್ಯಾನಿಕ್ ಆಗಿಲ್ಲ ಅಂದ್ರೆ ಲಾಸ್ ಅಂತ ಶಬ್ದ ಕ್ರಿಪ್ಟೋ ಮಾರ್ಕೆಟ್ ಅಲ್ಲಿ ಇಲ್ಲ. ಓಕೆ, ಸ್ಪಾಟ್ ಅಲ್ಲಿ ಟ್ರೇಡ್ ಮಾಡೋದಾದ್ರೆ ನೀವು ಪ್ಯಾನಿಕ್ ಆಗಿಲ್ಲ ಅಂದ್ರೆ ಲಾಸ್ ಅಂತ ವರ್ಡ್ ಇಲ್ಲಿ ಇಲ್ವೇ ಇಲ್ಲ. ಓಕೆ, ಸೊ ಈಗ ನೋಡಿ, ಬಹಳಷ್ಟು ಈಗ ಈ ಒಂದು ಇಂಡಸ್ಟ್ರಿ ಬಗ್ಗೆ, ಕ್ರಿಪ್ಟೋ ಇಂಡಸ್ಟ್ರಿ ಬಗ್ಗೆ ಬಹಳಷ್ಟು ಜನರಿಗೆ ಯಾರಿಗೆ ನಾಲೆಜ್ ಇಲ್ಲ ಅವರಿಂದಲೇ ನಾವು ಸಮ್ ಸಜೆಷನ್ಸ್ ಅನ್ನ ತಕೊಂಡು ನಾವು ಲಾಸ್ ಮಾಡ್ಕೊಳ್ತೀವಿ. ಓಕೆ, ಸೊ ಈಗ ಕೆಲವೊಂದು ಯೂಟ್ಯೂಬ್ ಚಾನಲ್ಸ್ ಇರ್ಬೋದು, ಕೆಲವೊಂದು ಟ್ವಿಟರ್ ಅಕೌಂಟ್ ಇರ್ಬೋದು, ಟೆಲಿಗ್ರಾಮ್ ಗ್ರೂಪ್ಸ್ ಇರ್ಬೋದು, ಬೇರೆ ಬೇರೆ ಕಡೆ ನಾವು ಕೆಲವೊಂದು ಟಿಪ್ಸ್ ಅನ್ನ ತಕೊಂಡು ನಾವು ಟ್ರೇಡಿಂಗ್ ಅನ್ನ ಮಾಡ್ತೀವಿ, ಅಲ್ಲಿ ಕೂಡ ನಾವು ಲಾಸ್ ಮಾಡೋದ ಚಾನ್ಸಸ್ ಇದೆ. ಓಕೆ, ಇಷ್ಟೊಂದು ಚಾಲೆಂಜಸ್ ಇದೆ. ಈಗ ನಾನು ಆಲ್ರೆಡಿ ಹೇಳಿದ್ದೀನಿ, ಯಾವುದೇ ಒಂದು ಚಾಲೆಂಜಸ್ ಇರ್ಬೋದು, ಯಾವುದೇ ಪ್ರಾಬ್ಲಮ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ಒಂದು ನಾವು ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಥಿಂಕ್ ಮಾಡಿದ ಅದಕ್ಕೊಂದು ಸೊಲ್ಯೂಷನ್ ಇದೆ ಇರುತ್ತೆ. ಓಕೆ, ಸೊ ಇವಾಗ ಇದಕ್ಕೆ ಸೊಲ್ಯೂಷನ್ ಏನಿದೆ ಅಂತ ಕೇಳಿದ್ರೆ ನೋಡಿ, ಇದಕ್ಕೆ ಹೇಳುವಂತದ್ದು ಒಂದು ವಂಡರ್ಫುಲ್ 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 AI ಟೆಕ್ನಾಲಜಿಯಿಂದ ಮಾಡಿರುವಂತಹ ಒಂದು ಸಾಫ್ಟ್ವೇರ್ ನಮ್ಗೆ ಸಿಕ್ಕಿದೆ. ನಾವು ಬಹಳಷ್ಟು ಬ್ಲೆಸ್ಡ್ ಅಂತ ಹೇಳಿಬಹುದು, ಯಾಕಂದ್ರೆ ಈ ಒಂದು ಅರ್ಲಿ ಸ್ಟೇಜ್ ಅಲ್ಲಿ ಇಂಥ ಒಂದು ವಂಡರ್ಫುಲ್ ಟೆಕ್ನಾಲಜಿ ಜೊತೆ ನಾವಿದ್ದೀವಿ. ನಮಗೆ ಒಂದು ಟೆಕ್ನಾಲಜಿ ನಮಗೆ ಸಿಕ್ಕಿದೆ ಅಂತ ಆದ್ರೆ ನಾವು ಭಾಗ್ಯವಂತರ ಹೇಳ್ಬೇಕು. ಯಾಕಂದ್ರೆ ಕೋಟ್ಯಾಂತರ ಜನ ಈ ಒಂದು ಕ್ರಿಪ್ಟೋ ಇಂಡಸ್ಟ್ರಿಯಲ್ಲಿ ಟ್ರೇಡಿಂಗ್ ಅನ್ನ ಮಾಡ್ಲಿಕ್ಕೆ ತುಂಬಾ ಸ್ಟ್ರಗಲ್ ಮಾಡ್ತಾ ಇದಾರೆ. ಬಟ್ ಈ ಒಂದು ಸಾಫ್ಟ್ವೇರ್ ಏನಿದೆ, ಇದನ್ನ ನಾವು ಪಡ್ಕೊಂಡ್ರೆ ಇದು ಯಾವುದೇ ರೀತಿಯ ಚಾಲೆಂಜಸ್ ನಮ್ಗೆ ಇಲ್ವೇ ಇಲ್ಲ. ಈ ಎಲ್ಲಾ ಚಾಲೆಂಜಸ್ ಗೆ ಒಂದೇ ಒಂದು ಸೊಲ್ಯೂಷನ್ ಅಂತ ಹೇಳಿದ್ರೆ ಅದು ರಾಯಲ್ ಕ್ಯೂನ ಅದು ಸಾಫ್ಟ್ವೇರ್. ಅದನ್ನ ನಾವು ಪಡ್ಕೊಂಡ್ರೆ ಇದು ಯಾವುದೇ ಚಾಲೆಂಜಸ್ ನಮ್ಗೆ ಇರಲ್ಲ. ಕ್ಲಿಯರ್ ಅಲ್ಲ? ಪಾಸಿಬಿಲಿಟೀಸ್ ನೋಡಿ, ಬಹಳಷ್ಟು ಪಾಸಿಬಿಲಿಟೀಸ್ ಇದೆ. ಎಗೈನ್ ಈಗ ನಮಗೆ ಯಾವುದೇ ರೀತಿಯ ಚಾಲೆಂಜಸ್ ಇಲ್ಲ, ಓನ್ಲಿ ಪಾಸಿಬಿಲಿಟೀಸ್ ಬಾಕಿ. ಯಾಕಂದ್ರೆ ಈ ಒಂದು ಸಾಫ್ಟ್ವೇರ್ ನಾವು ಬೈ ಮಾಡ್ಕೊಂಡ್ರೆ ಯಾವುದೇ ಚಾಲೆಂಜಸ್ ಇರಲ್ಲ. ನೋಡಿ, ಇದು ಲ್ಯಾಕ್ ಆಫ್ ನಾಲೆಜ್ ಅಂದ್ರೆ ಈ ಒಂದು ಸಾಫ್ಟ್ವೇರ್ ಗೆ ಯಾವುದೇ ನಾಲೆಜಿನ ಅವಶ್ಯಕತೆ ಇಲ್ಲ. ಕ್ಲಿಯರ್, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ. ಇದು ಈ ಸಾಫ್ಟ್ವೇರ್ ಗೆ ಯಾವುದೇ ನಾಲೆಜಿನ ಅವಶ್ಯಕತೆ ಇಲ್ಲ. ಯಾವುದೇ ಒಂದು ನ್ಯೂಸ್ ಚಾನೆಲ್ ಇರ್ಬೋದು ಅಥವಾ ಬೇರೆ ಬೇರೆ ಕಡೆ ಬೇರೆ ನ್ಯೂಸ್ ಬರುವಂತಹ ಮಾರ್ಕೆಟ್ ನ್ಯೂಸ್ ಇರ್ಬೋದು, ಯಾವುದು ಕೂಡ ಇದಕ್ಕೆ ಅವಶ್ಯಕತೆ ಇಲ್ಲ. ಇದು ಈ ಒಂದು ಸಾಫ್ಟ್ವೇರ್ ಅನ್ನ ಯಾವ ರೀತಿ ಕ್ರಿಯೇಟ್ ಮಾಡಿದೆ ಅಂತ ಕೇಳಿದ್ರೆ, ಲಾಸ್ಟ್ ಒಂದು 11-12 ಇಯರ್ಸ್ ನ ಒಂದು ಕ್ರಿಪ್ಟೋ ಜರ್ನಿ ಏನಿದೆ, ಸೊ ಅದರ ಅಪ್ ಅಂಡ್ ಡೌನ್ಸ್ ಗ್ರಾಫ್ ಅನ್ನ ರಿಸರ್ಚ್ ಮಾಡಿ ಆ ಗ್ರಾಫ್ ಅಲ್ಲಿ ಗ್ರಾಫ್ ಡೌನ್ ಬರುವಾಗ ಯಾವ ರೀತಿ
ಕ್ಲಿಯರ್. ಎಗೈನ್ ನೋಡಿ, ಇದು ಸಾಫ್ಟ್ವೇರ್ ಆದ ಕಾರಣ ಇದು 24 hours ಮಾರ್ಕೆಟ್ ಮೋನಿಟರಿಂಗ್ ಮಾಡುತ್ತೆ. 24/7 365 days ನಮಗೆ ಒಂದು ಡಿಜಿಟಲ್ ಎಂಪ್ಲಾಯಿ ಆಗಿ ಬೈಸೆಲ್ 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 ಮಾಡಿ ನಮಗೆ ಆನ್ಲಿ ಪ್ರಾಫಿಟ್ ಮಾತ್ರ ಜನರೇಟ್ ಮಾಡಿಕೊಡುತ್ತೆ. ಓನ್ಲಿ ಪ್ರಾಫಿಟ್ ಮಾತ್ರ. ಇದಕ್ಕೆ ನೀವು ಯಾವುದೇ ರೀತಿಯ ಒಂದು ಟೀ ಬ್ರೇಕ್ ಇರ್ಬೋದು, ಲಂಚ್ ಬ್ರೇಕ್ ಇರ್ಬೋದು, ಅಥವಾ ರಾತ್ರಿ ಮಳಗಲಿಗೆ ಟೈಮ್ ಕೊಡುವಂತ ಅವಶ್ಯಕತೆ ಇದೆ. ಸಾಫ್ಟ್ವೇರ್ ನಿಮಗೆ 24 hours ವರ್ಕ್ ಮಾಡುತ್ತೆ, ಬಟ್ ನಮಗೆ ನಿಮ್ಗೆ ಯಾವತ್ತಾ ಸಾಧ್ಯ ಇಲ್ಲ. ಇದು ನಮಗೋಸ್ಕರ 24/7 365 days ನಮಗೋಸ್ಕರ ವರ್ಕ್ ಮಾಡುತ್ತೆ. ಎಗೈನ್ ಇದು ನೋಡಿ, ಸಾಫ್ಟ್ವೇರ್ ಯಾವುದೇ ರೀತಿಯ ಇಮೋಷನ್ ಇಲ್ವೇ ಇಲ್ಲ, ಫಿಯರ್ ಆಫ್ ಲಾಸ್ ಇದಕ್ಕೆ ಇಲ್ವೇ ಇಲ್ಲ. ನಾವು ಏನೊಂದು ಸ್ಟ್ರಾಟಜೀಸ್ ಅನ್ನು ಕೊಟ್ಟಿರ್ತೀವಿ ಅದನ್ನ ಕ್ಲಿಯರ್ ಆಗಿ ಫಾಲೋ ಮಾಡುತ್ತೆ. ಎಗೈನ್ ಓನ್ಲಿ ಪ್ರಾಫಿಟ್ ಮಾತ್ರ ಜನರೇಟ್ ಮಾಡಿಕೊಡುತ್ತೆ. ಕ್ಲಿಯರ್ ಅಲ್ಲ? ಸೊ ಈಗಲೂ ಕೂಡ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ಅದನ್ನ ನೋಟ್ ಮಾಡ್ಕೊಳ್ಳಿ. ಸೊ ಅದಕ್ಕೆ ನಿಮಗೆ 100% ನಿಮ್ಮ ಎಲ್ಲಾ ಕ್ವಶನ್ಸ್ಗೆ ಆನ್ಸರ್ ಇಲ್ಲಿ ಇದೆ ಸಿಗುತ್ತೆ ನಿಮಗೆ. ಕ್ಲಿಯರ್? ಸೊ ಎಗೈನ್ ಈ ಒಂದು ಕಂಪನಿ ಬಗ್ಗೆ ಮಾತಾಡೋದ್ರೆ, ರಾಯಲಿಕ್ ಅಂತ ಹೇಳಿದ್ರೆ ಒಂದು ಸಿಂಗಾಪುರ್ ಬೇಸ್ಡ್ ಕಂಪನಿ, ಕ್ಯಾಲಿಫೋರ್ನಿಯಾ ಕೂಡ ರಿಜಿಸ್ಟರ್ಡ್ ಆಗಿರುವಂತ ಕಂಪನಿ. ಸೊ ಬಹಳಷ್ಟು ವರ್ಷಗಳಿಂದ ಇವರು ಬೇರೆ ಬೇರೆ ಕಂಪನಿಗೆ ಸಾಫ್ಟ್ವೇರ್ ಕ್ರಿಯೇಟ್ ಇರ್ಬೋದು ಅಥವಾ ಬೇರೆ ಬೇರೆ ಅಪ್ಲಿಕೇಶನ್ಸ್ ವೆಬ್ಸೈಟ್ ಕ್ರಿಯೇಟ್ ಮಾಡಿಕೊಡುವಂತ ಕಂಪನಿ. ಸೊ ಇವರು ಈ ಒಂದು ಸಾಫ್ಟ್ವೇರ್ ಅನ್ನು, ರಾಯಲಿಕ್ಯೂನ ಸಾಫ್ಟ್ವೇರ್ ಅನ್ನು 5 ವರ್ಷಗಳ ಹಿಂದೆ ಕ್ರಿಯೇಟ್ ಮಾಡಿದ್ರು. ಎಗೈನ್ ಅದರ ನಂತರ ಒಂದು 4 ವರ್ಷ ಬೇರೆ ಬೇರೆ ಎಕ್ಸ್ಚೇಂಜ್ ಅಲ್ಲಿ ಇದನ್ನ ಟ್ರಯಲ್ ನೋಡಿದ್ರು, ಯಾವ ರೀತಿ ವರ್ಕ್ ಮಾಡುತ್ತೆ, ಯಾವ ರೀತಿ ಈ ಸ್ಟ್ರಾಟಜೀಸ್ ಅನ್ನು ಯಾವ ರೀತಿ ಫಾಲೋ ಮಾಡುತ್ತೆ. ಸೊ ಯಾವ ರೀತಿ ಇದು ಪರ್ಫೆಕ್ಟ್ ಆಗಿ ವರ್ಕ್ ಮಾಡೋದಂತ ಗೊತ್ತಾದಾಗ, ಲಾಸ್ಟ್ ಇಯರ್ 2021 March 19 ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪ್ ಸ್ಟೋರ್ ಅಲ್ಲಿ ಇದನ್ನ ಲಾಂಚ್ ಮಾಡಿದ್ರು. ಲಾಂಚ್ ಮಾಡಿದಾಗ ಅರೌಂಡ್ ಒಂದು 15 countries ಅಲ್ಲಿ ಲಾಂಚ್ ಮಾಡಿದ್ರು. ಈಗ more than 100 countries ಅಲ್ಲಿ ಒಂದು 15 lakh ಜಾಸ್ತಿ ಜನ ಈ ಒಂದು ಸಾಫ್ಟ್ವೇರ್ ಅನ್ನು ಯೂಸ್ ಮಾಡ್ತಾ ಇದಾರೆ. ಥಿಂಕ್ ಮಾಡಿ, ಆಲ್ರೆಡಿ ಇದು ಪ್ರೂವನ್ ಆಗಿರುವಂತಹ ಸಾಫ್ಟ್ವೇರ್, ಪ್ರೂವನ್ ಆಗಿರುವಂತಹ ಒಂದು ರೋಬೋಟ್. ಸೊ ಇಲ್ಲಿ ನ್ಯೂ ಮೆಂಬರ್ಸ್ ಬಂದವರಿಗೆ ಭಯ ಬೇಡ, ಏನಾದ್ರು ನ್ಯೂ ಸಾಫ್ಟ್ವೇರ್ ಇದು ವರ್ಕ್ ಮಾಡ್ತಾ ಇಲ್ವಂತ ಒಂದು ಕನ್ಫ್ಯೂಷನ್ ಬೇಡ. ಯಾಕಂದ್ರೆ 15 lakh ಟ್ರಯಲ್ ನೋಡಿ, ಇದಕ್ಕೆ ಒಂದು ನಾನು ಇದರ ಬಗ್ಗೆ ಹೇಳೋದಾದ್ರೆ ಯಾವಾಗಲೂ ಪ್ರೆಸೆಂಟೇಷನ್ ಹೇಳ್ತೀವಿ, ವರ್ಲ್ಡ್ ನ ಒಂದು 8th wonder ಅಂತ ಕರಿಬಹುದು ಈ ಸಾಫ್ಟ್ವೇರ್ ಅನ್ನು. 8th wonder ಅಂತ, ಯಾಕಂದ್ರೆ ಲಾಸ್ಟ್ ಒಂದು ವರ್ಷ ಈ ಸಾಫ್ಟ್ವೇರ್ ಅನ್ನು ನೋಡ್ತಾ ಇದೀನಿ. ನಾನೇ ಪರ್ಸನಲ್ ಆಗಿ ಒಂದು 9 months ಅಲ್ಲಿ ಈ ಒಂದು ಸಾಫ್ಟ್ವೇರ್ ಅನ್ನು ಯೂಸ್ ಮಾಡ್ತಾ ಇದೀನಿ. ಒಂದು ಸಿಂಗಲ್ ನೆಗೆಟಿವ್ ಕೂಡ ನನಗೆ ಹುಡುಕಿ ಸಿಗಲಿಲ್ಲ. ಅಷ್ಟು ವಂಡರ್ಫುಲ್ ಆಗಿ ವರ್ಕ್ ಆಗ್ತಾ ಇದೆ. ಲಾಸ್ಟ್ ಒಂದು 1 year ಅಲ್ಲಿ ಒಂದು ಸಿಂಗಲ್ ಮಿಸ್ಟೇಕ್ಸ್ ನಮಗೆ ನೋಡಿ ಸಿಕ್ಕಿಲ್ಲ. ಅಷ್ಟು ಕೂಡ ವಂಡರ್ಫುಲ್ ಆಗಿ ಓನ್ಲಿ ನಾವೇನು ಸ್ಟ್ರಾಟಜೀಸ್ ಕೊಟ್ಟಿರ್ತೀವಿ, ಆ ಸ್ಟ್ರಾಟಜಿ ಪ್ರಕಾರ ಮಾರ್ಕೆಟ್ ಯಾವ ರೀತಿ ಅಪ್ ಅಂಡ್ ಡೌನ್ಸ್ ಇರುತ್ತೆ ಆ ಪ್ರಕಾರ ನಮಗೆ ಪ್ರಾಫಿಟ್ ಮಾತ್ರ ಜನರೇಟ್ ಮಾಡಿಕೊಡುತ್ತೆ. ಕ್ಲಿಯರ್ ಅಲ್ಲ? ಸೊ ಇದು ಸಾಫ್ಟ್ವೇರ್ ಬಗ್ಗೆ ಆಗಿತ್ತು. ಸೊ ಆಲ್ರೆಡಿ ಹೇಳಿದ್ದೇನೆ, ಇದ್ರ ಬಗ್ಗೆ ನಾವು ನೀವು ನಿಮ್ಮ ರಿಸರ್ಚ್ ಅನ್ನು ನೀವು ಮಾಡ್ಕೋಬಹುದು. ನಿಮ್ಮನ್ನು ಇನ್ವೈಟ್ ಮಾಡಿದವರು ಕೂಡ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ನಿಮಗೆ ಶೇರ್ ಮಾಡ್ತೇವೆ. ಸೊ ವಾಟ್ ಇಸ್ ರಾಯಲಿಕ್ಯೂ? ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದಂಗೆ ಸೂಪರ್ ಇಂಟೆಲಿಜೆಂಟ್ ಅಪ್ಲಿಕೇಶನ್, 24 hours ಮಾರ್ಕೆಟ್ ಅನ್ನು ಮಾನಿಟರಿಂಗ್ ಮಾಡುತ್ತೆ. ಓಕೆ, ಸೊ ಎಗೇನ್ ಸೇಫ್ಟಿ ಬಗ್ಗೆ ಮಾತಾಡೋದಾದ್ರೆ ನೋಡಿ, 100 and 1000% ಸೇಫ್ಟಿ. ಓಕೆ, ಸೊ ಇಲ್ಲಿ ನಾವು ಫಸ್ಟ್ ಯಾರಾದ್ರೂ ನ್ಯೂ ಮೆಂಬರ್ಸ್ ಬಂದವರು ಥಿಂಕ್ ಮಾಡಬೇಕಾದ್ದು. ಸೊ ಇಲ್ಲಿ ನಾವು ನಮ್ಮ ದುಡ್ಡನ್ನ ಬೇರೆಯವರಿಗೆ ಕೊಡುವಂತ ಅವಶ್ಯಕತೆ ಇಲ್ಲ. ಕ್ಲಿಯರ್? ಸೊ ಈ ಒಂದು ಸಬ್ಜೆಕ್ಟ್ ಅನ್ನಕ್ಕೆ ನಾನು ಕೂಡ ಈ ಒಂದು ಅಪರ್ಚುನಿಟಿನ ಚೂಸ್ ಮಾಡಬೇಕು ಅಥವಾ ನಾನು ಇವತ್ತೊಂದು ಪ್ರೆಸೆಂಟೇಷನ್ ಅನ್ನ ಮಾಡಬೇಕು ಅಂತಾದ್ರೆ ಒಂದೇ ಒಂದು ರೀಸನ್, ಯಾಕಂದ್ರೆ ನಾನು ಯಾರಿಗೆ 1 rupee ಕೊಟ್ಟಿಲ್ಲ, ನಾನು ಯಾರನ್ನ 1 rupee ತಗೊಳ್ಳಿಲ್ಲ. ಕ್ಲಿಯರ್ ಅಲ್ಲ? ಈ ಒಂದು ರಾಯಲಿಕ್ಯೂ ಬಿಸ್ನೆಸ್ ಆ ರೀತಿ, ಯಾರಿಗೆ 1 rupee, ನೀವು ಹೊಸೊಬ್ಬರು ಯಾರಿದಾರ, ಯಾರಿಗೂ ಕೂಡ 1 rupee ಕೊಡುವ ಅವಶ್ಯಕತೆ ಇಲ್ಲ, ಯಾರಿಂದಲೂ 1 rupee ತೆಗೊಳ್ಳುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಪ್ರತಿಯೊಬ್ಬರ ದುಡ್ಡು ಅವರವರ ಅಕೌಂಟ್ ಅಲ್ಲಿ ಇರುತ್ತೆ, ಅವರವರ ಅಕೌಂಟ್ ಅಲ್ಲಿ ಟ್ರೇಡ್ ಆಗುತ್ತೆ, ಅವರಿಗೆ ಅಲ್ಲಿ ಪ್ರಾಫಿಟ್ ಜನರೇಟ್ ಆಗುತ್ತೆ. ಯಾರಿಗೂ ಕೂಡ 1 rupee, ಈವನ್ ರಾಯಲಿಕ್ಯೂ ಕಂಪನಿಗೆ ಕೂಡ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಕೊಡುವಂತ ಅವಶ್ಯಕತೆ ಇಲ್ಲ. ನೋಡಿ ಎಷ್ಟೊಂದು ವಂಡರ್ಫುಲ್ ಆಗಿದೆ ಅಲ್ಲ. ಯಾಕಂದ್ರೆ ಇದಕ್ಕಿಂತ ಮುಂಚೆ ಮಾಡಿರುವಂತ ಕೆಲವೊಂದು ಪ್ರಾಜೆಕ್ಟ್ ಇರ್ಬೋದು, ಬೇರೆ ಬೇರೆ ಕಡೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿರುವಂತದ್ದು, ಬೇರೆ ಬೇರೆ ಒಂದು ಥರ್ಡ್ ಪಾರ್ಟಿ ಅಕೌಂಟ್ಗೆ ನಾವು ದುಡ್ಡನ್ನ ಹಾಕ್ತೀವಿ. ಸೊ ಅಲ್ಲಿ ನಾಳೆ ಆ ಕಂಪನಿ ಇಲ್ಲ, ಏನೋ ಪ್ರಾಬ್ಲಮ್ಸ್ ಆಯ್ತು, ನಮ್ಮ ದುಡ್ಡು ಹೋಯ್ತು, ಕರೆಕ್ಟ್? ಬಟ್ ಇಲ್ಲಿ ಯಾರಿಗೂ ಕೂಡ ನಿಮ್ಮ ದುಡ್ಡನ್ನು ಕೊಡುವಂತ ಅವಶ್ಯಕತೆ ಅಲ್ಲ. ನಿಮ್ಮ ದುಡ್ಡನ್ನು ನಿಮ್ಮದೇ ಅಕೌಂಟ್ ಅಲ್ಲಿ ಇಟ್ಬಿಟ್ಟು ಯಾವ ರೀತಿ ಪ್ರಾಫಿಟ್ ಮಾಡ್ಕೋಬಹುದು, ಅದ್ರ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಕ್ಲಿಯರ್ ಅಲ್ಲ? ಸೊ ಬಹಳಷ್ಟು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್, ಕರೆಕ್ಟ್ ಅಲ್ಲ? ನಮ್ಮ ದುಡ್ಡು ನಮ್ಮ ಅಕೌಂಟ್ ಅಲ್ಲಿ ಇರುತ್ತೆ, ನಮಗೆ ಪ್ರಾಫಿಟ್ ಬರುತ್ತೆ. ಓಕೆ, ಸೊ ವಂಡರ್ಫುಲ್ ಸಬ್ಜೆಕ್ಟ್. ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಇದು ಟ್ರೇಡಿಂಗ್, ಟ್ರೇಡಿಂಗ್ ಆದ ಕಾರಣ ಟ್ರೇಡಿಂಗ್ ಒಂದು ಸ್ಟ್ರಾಟಜಿ ಇದೆ ಇರುತ್ತೆ, ಕರೆಕ್ಟ್ ಅಲ್ಲ? ಟ್ರೇಡಿಂಗ್ ಅಲ್ಲಿ ನಮಗೆ ಇದು ಯಾವ ಸ್ಟ್ರಾಟಜಿಯನ್ನು ಯೂಸ್ ಮಾಡೋದಕ್ಕೆ ಅಂತ ಮಾರ್ಟಿಂಗಲ್ ಸ್ಟ್ರಾಟಜಿಯನ್ನು ಯೂಸ್ ಮಾಡುತ್ತೆ. ಮಾರ್ಟಿಂಗಲ್ ಅಂದ್ರೆ ಡಾಲರ್ ಕಾಸ್ಟ್ ಎವರೇಜಿಂಗ್ ಸಿಸ್ಟಮ್ ಅಂತ ಕೂಡ ಇದನ್ನು ಕರಿತೀವಿ. ಯಾವ ರೀತಿ ಅಂತ ಕೇಳಿದ್ ನೋಡಿ, ನಾವು ಮ್ಯಾನುವಲ್ ಆಗಿ ನಾವು ಟ್ರೇಡಿಂಗ್ ಅನ್ನು ಮಾಡೋದಾದ್ರೆ ನಮ್ಮಲ್ಲಿ ಒಂದು ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಒಂದು 1 lakh rupees ಇದೆ ಅಂತ ಆದ್ರೆ, ಸೊ ನಾವೇನ್ ಮಾಡ್ತೀವಿ, ಯಾವ್ದಾವ್ದು ಒಂದು ಕರೆನ್ಸಿಯಲ್ಲಿ ನಾವು 100% ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತೀವಿ, ಆ ಕರೆನ್ಸಿಯನ್ನು ಬೈ ಮಾಡ್ತೀವಿ. ಸಪೋಸ್ ಆ ಮಾರ್ಕೆಟ್ ಡೌನ್ ಬಂದ್ರೆ ನಾವು ವೇಟಿಂಗ್ ಅಲ್ಲಿ ಇರ್ತೀವಿ, ಅದು ಯಾವಾಗ ಅಪ್ ಬರುತ್ತೆ ಅಲ್ಲಿವರೆಗೆ ನಾವು ವೇಟಿಂಗ್ ಅನ್ನು ಮಾಡ್ತಾ ಇರ್ತೀವಿ, ರೈಟ್? ಬಟ್ ಇಲ್ಲಿ ಈ ಸಾಫ್ಟ್ವೇರ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಕೇಳಿದ್ರೆ, ನಾವು ಎಷ್ಟೊಂದು ಫಂಡ್ ಅನ್ನು ಇರ್ತೀವಿ, ಸಪೋಸ್ ನಾವು 1 lakh fund ನಮ್ಮ ಅಕೌಂಟ್ ಅಲ್ಲಿ ಇಟ್ಟರೆ, ಸೊ ಆ 1 lakh ಕೂಡ ಅದು ಯುಟಿಲೈಸ್ ಮಾಡಲ್ಲ. ಫಸ್ಟ್ ಬೈ ಯಾವಾಗಲೂ ಕೂಡ ಅದು 4% or 5% ಮಾತ್ರ ಫಸ್ಟ್ ಬೈ ಮಾಡುತ್ತೆ. ಅದ ನಂತರ ಮಾರ್ಕೆಟ್ ಡೌನ್ ಬಂದಾಗ ಕಡಿಮೆ ರೇಟ್ ಅಲ್ಲಿ ಆ ಕಾಯಿನ್ಸ್ ಸಿಕ್ಕಿದಾಗ ಅದು ಪುನಃ ಬೈ ಮಾಡಿ ಎವರೇಜ್ ಮಾಡುತ್ತೆ. ಸೊ ಯಾವ ರೀತಿ ಅಂತ ಕೇಳಿ ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ಎಕ್ಸಾಂಪಲ್ ಜಸ್ಟ್ ಫಾರ್ ಎಕ್ಸಾಂಪಲ್. ಓಕೆ, ಸೊ ಯಾವ ರೀತಿ ಮಾರ್ಟಿಂಗ್ ಸ್ಟ್ರಾಟಜಿ ಯೂಸ್ ಆಗುತ್ತೆ, ಯಾವ ರೀತಿ ಮಾರ್ಟಿಂಗ್ ಸ್ಟ್ರಾಟಜಿ ವರ್ಕ್ ಮಾಡುತ್ತೆ ಅಂತ ಗೊತ್ತಾಗಲಿಕ್ಕೆ ಮಾತ್ರ ಈ ಒಂದು ಸ್ಟ್ರಾಟಜಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಓಕೆ,
ನೋಡಿ, ಯಾರೆಲ್ಲ ಟ್ರೇಡಿಂಗ್ ಅಲ್ಲಿ ಇರ್ತಾರೆ ಅವ್ರಿಗೆ ಬಹಳಷ್ಟು ಇದು ಫ್ರೆಂಡ್ಲಿ ಆಗಿರುವಂತಹ ಸಬ್ಜೆಕ್ಟ್ ಇದು ಟ್ರೇಡಿಂಗ್ ಅಲ್ಲಿ, ಅದು ಸ್ಟಾಕ್ಸ್ ಅಲ್ಲಿ ಇರ್ಬೋದು ಅಥವಾ ಕ್ರಿಪ್ಟೋ ಇರ್ಬೋದು, ಇವನ್ ಫಾರೆಕ್ಸ್ ಅಲ್ಲಿ ಕೂಡ ಟ್ರೇಡ್ ಮಾಡೋರಿಗೆ ಬಹಳಷ್ಟು ಫ್ರೆಂಡ್ಲಿ ಆಗಿರುವಂತಹ ಸಬ್ಜೆಕ್ಟ್ ಇದು ಮಾರ್ಟಿಕಲ್ ಸ್ಟ್ರಾಟಜಿ. ಓಕೆ, ವರ್ಲ್ಡ್ ನ ಟಾಪ್ ಟಾಪ್ ಟ್ರೇಡರ್ಸ್ ಯಾರಿದ್ದಾರೆ ವರ್ಲ್ಡ್ ವೈಡ್, ಬಹಳ ದೊಡ್ಡ ದೊಡ್ಡ ಟ್ರೇಡಿಂಗ್ ಕಂಪನೀಸ್ ಇರ್ಬೋದು, ಬಹಳಷ್ಟು ಎಕ್ಸ್ಪರ್ಟ್ಸ್ ಇರ್ಬೋದು. ಸೊ ಅವರೆಲ್ಲ ಯೂಸ್ ಮಾಡುವಂತಹ ಸ್ಟ್ರಾಟಜಿ ಇದು ಮಾರ್ಟಿಕಲ್ ಸ್ಟ್ರಾಟಜಿ. ಓಕೆ, ಸೊ ಯಾವ ರೀತಿ ಕೇಳಿದೆ ನೋಡಿ, ಯಾವ್ದಾದ್ರು ಒಂದು ಪ್ರಾಡಕ್ಟ್ ನ ಪ್ರೈಸ್, ಫಾರ್ ಎಕ್ಸಾಂಪಲ್ ಯಾವ್ದೊಂದು ಪ್ರಾಡಕ್ಟ್ ಪ್ರೈಸ್ ₹100 ಇದೆ. ಓಕೆ, ಸೊ ಅಲ್ಲಿ ಏನ್ ಮಾಡ್ತೇವೆ, ಫಾರ್ ಎಕ್ಸಾಂಪಲ್ ನಾವು ಒಂದು ಕ್ವಾಂಟಿಟಿಯನ್ನ ಬೈ ಮಾಡ್ತೀವಿ. ಓಕೆ, ಸಪೋಸ್ ಆ ಮಾರ್ಕೆಟ್ ಡೌನ್ ಆಯ್ತು, ಆ ಪ್ರಾಡಕ್ಟ್ ಮಾರ್ಕೆಟ್ ಡೌನ್ ಆಯ್ತು, ಅದರ ವ್ಯಾಲ್ಯೂ 50 ಬಂತು. ಓಕೆ, ನಾವು ಒಂದೇ ಬೈ ಮಾಡಿದೀವಿ, ಈಗ ಅದು 50 ಅಲ್ಲಿ ಇದೆ, ನಾವೀಗ ಪ್ರಾಫಿಟ್ ಅಲ್ಲಿ ಸೇಲ್ ಮಾಡ್ಬೇಕು ಅಂತ ಆದ್ರೆ ಅದು 100 ಅಂಡ್ ಅಬೋವ್ ಬರಬೇಕು, ಕರೆಕ್ಟ್ ಅಲ್ಲ? ಸೊ 99 ಅಲ್ಲಿ ಸೇಲ್ ಮಾಡಿದ್ರು ಕೂಡ ನಾವು ಲಾಸ್ ನಲ್ಲಿದ್ದೀವಿ. ಕ್ಲಿಯರ್? 100 ಅಲ್ಲಿ ಬೈ ಮಾಡಿದೀವಿ, ಅಥವಾ ನೋಡಿ 100 ಅಲ್ಲಿ ಇರುವಾಗ ನಾವು ಒಂದು ಫಾರ್ ಎಕ್ಸಾಂಪಲ್ ಒಂದು 10,000 ಇನ್ವೆಸ್ಟ್ಮೆಂಟ್ ಮಾಡಿದೀವಿ, ಅದು ಎಗೇನ್ ಮಾರ್ಕೆಟ್ ಡೌನ್ ಬಂತು, ₹50 ಗೆ ಬಂತು, ಆದ್ರೆ ಅದರ ವ್ಯಾಲ್ಯೂ ಎಷ್ಟಾಯ್ತು? 5,000. 50 × 100 ಅಂದ್ರೆ 5,000 ಆಯ್ತು ನಮಗೆ, ಕರೆಕ್ಟ್ ಅಲ್ಲ? ಸೊ ಅಲ್ಲಿ ನೋಡಿ, ನಾವು 50 ಬಂದಿರುವಂತಹ ಮಾರ್ಕೆಟ್ ಎಗೇನ್ 100 ಬರುವವರೆಗೆ ನಾವು ವೇಟ್ ಮಾಡಬೇಕು. ಬಟ್ ಇಲ್ಲಿ ರೋಬೋಟ್ ಯಾವ ರೀತಿ ವರ್ಕ್ ಮಾಡೋದು ಕೇಳಿದ್ರೆ, ಮಾರ್ಟಿಂಗಲ್ ಸ್ಟ್ರಾಟಜಿ ಯಾವ ರೀತಿ ವರ್ಕ್ ಮಾಡೋದು ಕೇಳಿದ್ರೆ, ನೋಡಿ 100 ಬಂದಾಗ ಒಂದು ಕ್ವಾಂಟಿಟಿಯನ್ನು ಬೈ ಮಾಡುತ್ತೆ, ಎಗೇನ್ 50 ಬಂದಾಗ ಎಗೇನ್ ₹100 ಯೂಸ್ ಮಾಡಿ 2 ಕ್ವಾಂಟಿಟಿನ ಬೈ ಮಾಡುತ್ತೆ. ಯಾಕಂದ್ರೆ ಡೌನ್ ಅಲ್ಲಿ ಕಮ್ಮಿಯಲ್ಲಿ ಸಿಕ್ಕಿದಾಗ ಪುನಃ ಪುನಃ ಅದು ಜಾಸ್ತಿ ಬೈ ಮಾಡುತ್ತೆ. ಓಕೆ, ಇವಾಗ ಏನಂತ ಕೇಳಿ, ಟೋಟಲ್ ₹200 ನ ಬೈ ಆಗಿದೆ, ನಮ್ಮಲ್ಲಿ ಕ್ವಾಂಟಿಟಿ 3 ಇದೆ, 200 ÷ 3 ಮಾಡಿದ ಎಷ್ಟು ಬರುತ್ತೆ? 66.6 ಸಮಥಿಂಗ್ ಬಂದ್ಬಿಡುತ್ತೆ, ರೈಟ್? ಸೊ ಇವಾಗ ನೋಡಿ, ಈ ಒಂದು 50 ಬಂದಿರುವಂತಹ ಮಾರ್ಕೆಟ್ ಇವಾಗ ನಮಗೆ ಪ್ರಾಫಿಟ್ ಕೊಡಬೇಕು ಅಂತಂದ್ರೆ 100 ಅಂಡ್ ಅಬೋವ್ ಬರುವಂತ ಅವಶ್ಯಕತೆ ಇಲ್ಲ. 67, 68, 69, 70 ಸೆಲ್ ಮಾಡಿದ್ರು ಕೂಡ ನಾವು ಪ್ರಾಫಿಟ್ ನಲ್ಲಿ ಇರ್ತೀವಿ. ಕ್ಲಿಯರ್ ಅಲ್ಲ? ನೋಡಿ, ಮುಂಚೆ ಆದ್ರೆ ನಾವು ಫಸ್ಟ್ ಎಲ್ಲ ಬೈ ಮಾಡಿಬಿಟ್ಟಿದ್ರೆ ಈ 50 ಬರುವಂತ 100 ಅಂಡ್ ಅಬೋವ್ ಬರೋವರೆಗೆ ನಾವು ವೇಟ್ ಮಾಡ್ಬೇಕಿತ್ತು. ಬಟ್ ಇಲ್ಲಿ ನಾವು ಮ್ಯಾಟಿಂಗಲ್ ಸ್ಟ್ರಾಟಜಿಯನ್ನು ಯೂಸ್ ಮಾಡಿದ ಕಾರಣ, ನೋಡಿ ಈ 50 ಬಂದ ಮಾರ್ಕೆಟ್ 100 ಹೋಗುವ ಅವಶ್ಯಕತೆ ಇಲ್ಲ. 70 ರೀಚ್ ಆದರೆ, 67 ರೀಚ್ ಆದ್ರೂ ಕೂಡ ನಾವು ಪ್ರಾಫಿಟ್ ಅಲ್ಲಿ ಇರ್ತೀವಿ. ಕರೆಕ್ಟ್? ಕ್ವಾಂಟಿಟಿ 3 ಇದೆ, 70 ಸೆಲ್ ಮಾಡಿ, 3 × 70 210, ₹10 ಅಲ್ಲಿ ನಿಮಗೆ ಪ್ರಾಫಿಟ್ ಬಂತು. ಕ್ಲಿಯರ್ ಅಲ್ಲ? ಇದೇ ರೀತಿ ಇದು ನಾವು ಯಾವುದೇ ಒಂದು ಕಾಯಿನ್ಸ್ ಅಲ್ಲಿ ನಾವು ಟ್ರೇಡ್ ಮಾಡ್ತಾ ಇದ್ರೆ, ಮಾರ್ಟಿಂಗಲ್ ಸ್ಟ್ರಾಟಜಿ ನಾವು ಕ್ಲಿಯರ್ ಆಗಿ ಸ್ಟ್ರಾಟಜಿ ಕೊಟ್ಬಿಟ್ರೆ, ಸಪೋಸ್ ಆ ಕಾಯಿನ್ ಒಂದು 20% ಡೌನ್ ಬಂದ್ರೆ, ನಮಗೆ ಎಗೇನ್ ಅದು ಪ್ರಾಫಿಟ್ ಬುಕ್ ಮಾಡ್ಲಿಕ್ಕೆ ಎಗೇನ್ ಅದು 20% ಅಪ್ ಹೋಗುವಂತ ಅವಶ್ಯಕತೆ ಇಲ್ಲ. 6 to 7% ಅಪ್ ಹೋದ್ರೆ ನಮಗೆ ಪ್ರಾಫಿಟ್ ಬುಕ್ ಮಾಡಿಕೊಡುತ್ತೆ. ಕ್ಲಿಯರ್? ಸೊ ನೀವು ಲಾಸ್ಟ್ ಒಂದು 11, 12 ಇಯರ್ಸ್ ನ ಕ್ರಿಪ್ಟೋದ ಒಂದು ಗ್ರಾಫ್ ಅನ್ನ ನೋಡಿ. ಸೊ ಅದು ಡೌನ್ ಬರ್ತಿದ್ರು ಕೂಡ ಅಪ್ ಹೋಗ್ತಿದ್ರು ಕೂಡ ಅದು ಫ್ಲಕ್ಚುಯೇಟ್ ಆಗ್ತಾನೆ, ಅಪ್ ಅಂಡ್ ಡೌನ್ಸ್ ಆಗುತ್ತೆ. ಸೊ ಅಲ್ಲಿ ರೋಬೋಟ್ ಏನ್ ಮಾಡುತ್ತೆ, ಡೌನ್ ಬಂದ್ರೆ ಎಗೇನ್ ಎಗೇನ್ ಬೈ ಮಾಡಿ ಎವರೇಜ್ ಮಾಡುತ್ತೆ, ಸ್ವಲ್ಪ ಅಪ್ ಹೋದ್ರೆ ಸೆಲ್ ಮಾಡಿ ನಿಮಗೆ ಪ್ರಾಫಿಟ್ ಬುಕ್ ಮಾಡುತ್ತೆ, ಎಗೇನ್ ಡೌನ್ ಬಂದ್ರೆ ಎವರೇಜ್ ಮಾಡುತ್ತೆ, ಸ್ವಲ್ಪ ಅಪ್ ಹೋದ್ರೆ ಪ್ರಾಫಿಟ್ ಬುಕ್ ಮಾಡುತ್ತೆ. ಈ ರೀತಿ ನಿಮಗೆ ಎವರೇಜ್ ಮಾಡ್ತಾ ಪ್ರಾಫಿಟ್ ಬುಕ್ ಮಾಡಿಕೊಡುತ್ತೆ. ಕ್ಲಿಯರ್? ಸೊ ಇದು ಒಂದು ಸ್ಟ್ರಾಟಜಿ, ಅದು ಮಾರ್ಟಿಂಗಲ್ ಸ್ಟ್ರಾಟಜಿ. ಓಕೆ, ಮತ್ತೊಂದು ಏನಂತ ಕೇಳಿದ್ರೆ, ಇಲ್ಲಿ ಮತ್ತೊಂದು ವಂಡರ್ಫುಲ್ ಫ್ಯೂಚರ್ ಕೊಟ್ಟಿದ್ದಾರೆ. ಇಲ್ಲಿ ನ್ಯೂ ಮೆಂಬರ್ಸ್ ಇದ್ರೆ ನೋಟ್ ಮಾಡ್ಕೊಡಿ, ಸಬ್ ಸೆಲ್ ಅಥವಾ ಸಬ್ಮಿನ್ ಮೋಡ್ ಅಂತ ಒಂದು ಆಪ್ಷನ್ ಇದೆ. ಸಬ್ಮಿನ್ ಮೋಡ್ ಅಂತ ಒಂದು ವಂಡರ್ಫುಲ್ ಫ್ಯೂಚರ್ ಇದೆ. ಆ ಒಂದು ಫ್ಯೂಚರ್ ಇಂದಾಗಿ ಮೋರ್ ದನ್ 100 ಕಂಟ್ರೀಸ್ ಅಲ್ಲಿ 15 ಲಕ್ಷಕ್ಕಿಂತಲೂ ಜಾಸ್ತಿ ಜನ ಇದನ್ನ ಯೂಸ್ ಮಾಡ್ತಾರೆ, ಈ ಒಂದು ರೋಬೋಟ್ ಅನ್ನ. ಎಗೇನ್ ಡೈಲಿ 5,000, 10,000 ಮೆಂಬರ್ಸ್ ಎವ್ರಿ ಡೇ ಬೈ ಮಾಡ್ತಾ ಇದ್ದಾರೆ ಈ ಸಾಫ್ಟ್ವೇರ್ ಅನ್ನ. ಸೊ ಅದು ಒಂದೇ ಒಂದು ರೀಸನ್, ಆ ಒಂದು ಫ್ಯೂಚರ್ ಸಬ್ಮಿನ್ ಮೋಡ್ ಅಂತ ಸಬ್ ಸೆಲ್ ಅಂತ ಒಂದು ಆಪ್ಷನ್ ಇದೆ. ಅದು ಯಾವ ರೀತಿಯಿಂದ ಕೇಳಿದ್ರೆ, ಯಾವುದೇ ಒಂದು ಕಾಯಿನ್ ನಾವು ಟ್ರೇಡಿಂಗ್ ಎಲ್ಲ ಹಾಕಿದೀವಿ, ಅದು ಸಪೋಸ್ 50%, 60%, 80% ಡೌನ್ ಬಂದರೂ ಕೂಡ, ಆ ಡೌನ್ ಅಲ್ಲೇ 1, 2 months, 3 months ಆ ಮಾರ್ಕೆಟ್ ಡೌನ್ ಅಲ್ಲೇ ಇದ್ರೂ ಕೂಡ ಅಲ್ಲೇ ಬೈ ಸೆಲ್ ಮಾಡಿದ ಪ್ರಾಫಿಟ್ ಬುಕ್ ಮಾಡಿಕೊಡುತ್ತೆ ನಮಗೆ. ಕ್ಲಿಯರ್? ನಿಮಗೆ ಸಬ್ಮಿನ್ ಮೋಡ್ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಾದ್ರೆ, ನೀವು ನೆಕ್ಸ್ಟ್ ಒಂದು ಟೆಕ್ನಿಕಲ್ ಮೀಟಿಂಗ್ ಅಲ್ಲಿ ಅಟೆಂಡ್ ಆದಾಗ ಅಲ್ಲಿ ನಿಮಗೆ ಕ್ಲಿಯರ್ ಗೊತ್ತಾಗುತ್ತೆ, ಇನ್ ಸಬ್ಮಿನ್ ಮೋಡ್ ಏನಿದೆ, ಸಬ್ ಸೆಲ್ ಏನಿದೆ. ಸೊ ಗೊತ್ತಾಗುತ್ತೆ. ಸೊ ನಿಮಗೆ ಮಾರ್ಟಿಂಗಲ್ ಸ್ಟ್ರಾಟಜಿ ಬೇಕಾದ ಒಂದು ಸ್ಟ್ರಾಟಜಿ, ಎಗೇನ್ ಸಬ್ ಸೆಲ್ ಗೆ ಬೇಕಾದ ಒಂದು ಸ್ಟ್ರಾಟಜಿ ಅನ್ನು ಕ್ರಿಯೇಟ್ ಆಗಿ ಕೊಟ್ಟು ಅದಕ್ಕೆ ಸಫಿಶಿಯಂಟ್ ಆದ ಫಂಡ್ ಅನ್ನು ಇಟ್ಕೊಟ್ರೆ, ಮಾರ್ಕೆಟ್ ಎಷ್ಟೇ ಡೌನ್ ಇರಲಿ ಪ್ರಾಫಿಟ್ ಬುಕ್ ಮಾಡಿಕೊಡುತ್ತೆ ನಿಮಗೆ. ಓಕೆ, ಒಂದು ಕಾಯಿನ್ 70% ಡೌನ್ ಬಂದರೂ ಕೂಡ, ಆ ಡೌನ್ ಅಲ್ಲಿ ಅದು 70% ಡೌನ್ ಬಂದ ಕಾಯಿನ್ ನೀವು ಅದನ್ನ ನೋಡಬಹುದು. ನೀವು ಅಲ್ಲಿ ಅದು ಎಗೇನ್ ಎವರೇಜ್ ಮಾಡ್ಲಿಕ್ಕೆ ಮೇ ಬಿ ಒಂದು 3 months, 4 months ಟೈಮ್ ತಗೊಂಡ್ರು ಕೂಡ, ಅಲ್ಲಿ ಏನ್ ಮಾಡುತ್ತೆ, ಒಂದು 4%, 5%, 6%, 8% ಅಲ್ಲಿ ಫ್ಲೆಕ್ಚುಯೇಟ್ ಆಗ್ತಾನೆ ಇರುತ್ತೆ. ಸೊ ಈ ರೋಬೋಟ್ ಏನ್ ಮಾಡುತ್ತೆ, ನಾವು ಸಬ್ಸೆಲ್ಗೆ ಬೇಕಾದಂತಹ ಅದನ್ನ ಆಕ್ಟಿವೇಟ್ ಮಾಡಿ, ಸಬ್ಸೆಲ್ ಅನ್ನ ಆಕ್ಟಿವೇಟ್ ಮಾಡಿ, ಎಗೇನ್ ಅದಕ್ಕೆ ಬೇಕಾದಂತ ಫಂಡ್ ಅನ್ನು ನಾವು ಅಲ್ಲಿ ಇಟ್ಟರೆ, ಅದಕ್ಕೆ ಬೇಕಾದ ಸ್ಟ್ರಾಟಜೀಸ್ ಅನ್ನು ನಾವು ಕೊಟ್ರೆ, ಆ ಡೌನ್ ಮಾರ್ಕೆಟ್ ಅಲ್ಲಿ ಅದು ಫ್ರೆಶ್ ಬೈ ಸೆಲ್ ಮಾಡಿ ನಮಗೆ ಪ್ರಾಫಿಟ್ ಬುಕ್ ಮಾಡಿಕೊಡುತ್ತೆ. ಎಗೇನ್ ಅದ ಫಸ್ಟ್ ಬೈ ಆಗಿರುವಂತಹ ಅಮೌಂಟ್ ಏನಿದೆ ಅದು ಪೆಂಡಿಂಗ್ ಅಲ್ಲಿ ಇರುತ್ತೆ, ಯಾವಾಗ ಮಾರ್ಕೆಟ್ ಎವರೇಜ್ ಗೆ ಬರುತ್ತೆ ಅಲ್ಲಿ ಪ್ರಾಫಿಟ್ ಅಲ್ಲಿ ಸೆಲ್ ಮಾಡಿ ನಿಮಗೆ ಪ್ರಾಫಿಟ್ ಬುಕ್ ಮಾಡಿಕೊಡುತ್ತೆ. ಕ್ಲಿಯರ್ ಅಲ್ಲ? ನೋಡಿ, ಇಲ್ಲಿ 2 ಬೆನಿಫಿಟ್, ಒಂದು ಎವರೇಜ್ ಮಾಡಿ ಪ್ರಾಫಿಟ್ ಕೊಡುತ್ತೆ, ಎಗೇನ್ ಸಬ್ಸೆಲ್ ಅಲ್ಲಿ ಕೂಡ ಪ್ರಾಫಿಟ್ ಕೊಡುತ್ತೆ. ಕ್ಲಿಯರ್? ಸೊ ಆ ರೀತಿ 2 options ಇದೆ. ಸೊ ಇದ್ರ ಬಗ್ಗೆ ನ್ಯೂ ಮೆಂಬರ್ಸ್ ಅಟೆಂಡ್ ಆಗಿದವರಿಗೆ ಒಂದೇ ಪ್ರೆಸೆಂಟೇಷನ್ ಅಲ್ಲಿ ನಿಮಗೆ ಕ್ಲಿಯರ್ ಆಗಿ ಎಲ್ಲ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕು ಅಂತಿಲ್ಲ. ಓಕೆ, ಯಾಕಂದ್ರೆ ಫಸ್ಟ್ ಪ್ರೆಸೆಂಟೇಷನ್ ಅಟೆಂಡ್ ಮಾಡಿದಾಗ ಗೊತ್ತಾಗುತ್ತೆ, 30%, 40% ಮಾತ್ರ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಸೊ ಎಗೇನ್ ಎಗೇನ್ ಪ್ರೆಸೆಂಟೇಷನ್ ಅಟೆಂಡ್ ಮಾಡಿದಾಗ ಅಥವಾ ನಿಮ್ಮ ನೀವು ಇನ್ವೈಟ್ ಮಾಡಿದ ಜೊತೆ ನೀವು ಇದರ ಬಗ್ಗೆ ಮಾತಾಡಿದಾಗ, ಕೂತ್ಕೊಂಡು ಬೇರೆ ಕಾಲ್ ಅಲ್ಲಿ ನೀವು ಮಾತಾಡಿದಾಗ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಎಗೇನ್
ಇದರ ಆಗುವಂತ ಟೆಕ್ನಿಕಲ್ ಸೆಷನ್ ಏನಿರುತ್ತೆ, ಆ ಟೆಕ್ನಿಕಲ್ ಸೆಷನ್ಸ್ ಅಲ್ಲಿ ಇದರ ಬಗ್ಗೆ ಬಹಳ ಟೆಕ್ನಿಕಲ್ ನಿಮಗೆ ಹೇಳಿಕೊಡ್ತಾ ಇದ್ರು. ಎಷ್ಟು ಈಸಿ ಅಂದ್ರೆ, ಇಲ್ಲಿ ಜಾಯ್ನ್ ಆದವರಿಗೆ ಯಾರಿಗೆಲ್ಲ ವಾಟ್ಸ್ಆಪ್ ಯೂಸ್ ಮಾಡ್ಲಿಕ್ಕೆ ಗೊತ್ತಿದೆ, ಯಾರಿಗೆಲ್ಲ ಫೇಸ್ಬುಕ್ ಯೂಸ್ ಮಾಡ್ಲಿಕ್ಕೆ ಗೊತ್ತಿದೆ, ಯಾರಿಗೆಲ್ಲ ಗೂಗಲ್ ಪೇ ಫೋನ್ ಪೇ ಯೂಸ್ ಮಾಡ್ಲಿಕ್ಕೆ ನಿಮಗೆ ಗೊತ್ತಿದೆ ಅಂತಾದ್ರೆ, ಇದನ್ನ ನೀವು ಒಂದು 2-3 days ವಿದ್ ಇನ್ ಎ ವೀಕ್ ಅಲ್ಲಿ ಇದರ ಬಗ್ಗೆ ನೀವು ಎಕ್ಸ್ಪರ್ಟ್ ಆಗ್ತೀರ. ನೀವು ಇದರ ಇದನ್ನ ನೀವು ಎಕ್ಸ್ಪರ್ಟ್ ಆಗ್ತೀರ ಈ ಒಂದು ಸಬ್ಜೆಕ್ಟ್ ಬಗ್ಗೆ. ಜಸ್ಟ್ ಒಂದು 1 week ಇದಕ್ಕೆ ನೀವು ಟೈಮ್ ಕೊಟ್ರೆ ಅಷ್ಟು ಕೂಡ ಈಸಿ ಆಗಿದೆ, ಬಹಳಷ್ಟು ಈಸಿ ಆಗಿದೆ. ಅಷ್ಟೊಂದು ಟಫ್ ಆಗಿದ್ರೆ ಇಷ್ಟೊಂದು ಜನ ಇದರಲ್ಲಿ ಇನ್ವಾಲ್ವ್ ಆಗ್ತಾನೆ ಇಲ್ಲ. ಬಹಳಷ್ಟು ಈಸಿ ಆಗಿರುವಂತಹ ಒಂದು ಸಬ್ಜೆಕ್ಟ್ ಇದು. ಈಗ ಹೊಸದಾದ ಕಾರಣ ಕೆಲವೊಂದು ಇದು ಟಫ್ ಇರ್ಬೋದು ಅಂತ ಫೀಲ್ ಆಗುತ್ತೆ, ಬಟ್ ಪ್ರಪಂಚದಲ್ಲಿ ಟಫ್ ಅಂತ ಯಾವುದೂ ಇಲ್ಲ. ಓಕೆ, ಸೊ ಗೊತ್ತಿಲ್ಲದವರಿಗೆ ಬೈಸೈಕಲ್ ಕೂಡ ಡ್ರೈವ್ ಇದು ಮಾಡೋದು ಕೂಡ ಟಫ್ ಇರುತ್ತೆ. ಕಲ್ತವರಿಗೆ ಏರೋಪ್ಲೈನ್ ಅದನ್ನ ಕೂಡ ಪೈಲಟ್ಗೆ ಬಹಳಷ್ಟು ಈಸಿ ಇರುತ್ತೆ. ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ಅಷ್ಟೇ, ನಾವು ಅದರ ಬಗ್ಗೆ ಇನ್ವಾಲ್ವ್ ಆದಾಗ, ಅದರ ಬಗ್ಗೆ ನಾವು ಕಲ್ತಾಗ ಎಲ್ಲ ಸಬ್ಜೆಕ್ಟ್ ಕೂಡ ಬಹಳಷ್ಟು ಈಸಿ ಆಗಿರುತ್ತೆ. ಕ್ಲಿಯರ್ ಅಲ್ಲ? ಸೊ ಇದು ಈ ಸಬ್ಜೆಕ್ಟ್ ಬಗ್ಗೆ, ಟ್ರೇಡಿಂಗ್ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ಅದರ ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ಅದರ ಬಗ್ಗೆ ನೀವು ಡೀಟೇಲ್ಸ್ ಅನ್ನ ಪಡ್ಕೊಳ್ಳಿ. ಸೊ ಈ ಒಂದು ಸ್ಲೈಡ್ ಅಲ್ಲಿ ಆಲ್ಮೋಸ್ಟ್ ನಿಮಗೆ ಕ್ಲಿಯರ್ ಆಗ್ಬಿಡುತ್ತೆ ನಾವೆಲ್ಲಿದ್ದೀವಿ ಇನ್ವೆಸ್ಟರ್ ಅಂತ. ಸೊ ಆಕ್ಚುಲಿ ನಮ್ಮನ್ನ ಇನ್ವೆಸ್ಟರ್ ಅಂತ ಕರೆಯೋಕಿಲ್ಲ, ಆದ್ರೂ ಕೂಡ ನಾವು ಇಲ್ಲಿ ಕೊಟ್ಟಿದ್ದ ಇನ್ವೆಸ್ಟರ್ ಅಂತ. ಓಕೆ, ಸೊ ರೈಟ್ ಅಲ್ಲಿ ಎರಡು ನೇಮ್ ನಮ್ಗೆ ಕಾಣ್ತಾ ಇದೆ, ಒಂದು ಬೈನಾನ್ಸ್ ಅಂತ ಕಾಣ್ತಾ ಇದೆ ಮತ್ತೆ ಯುಬಿ ಗ್ಲೋಬಲ್ ಅಂತ ಇದೆ. ಮತ್ತೊಂದು ನೇಮ್ ಕೂಡ ಇಲ್ಲಿ ಆಡ್ ಆಗಿದೆ ರೀಸೆಂಟ್ ಆಗಿ, ಒಂದು ಕಾಯಿನ್ ಬೇಸ್ ಪ್ರೋ ಅಂತ ಒಂದು ಎಕ್ಸ್ಚೇಂಜ್ ಇಲ್ಲಿ ಆಡ್ ಆಗಿದೆ. ಸೊ ಇದು ಏನು ಬೈನಾನ್ಸ್ ಏನು ಯುಬಿ ಗ್ಲೋಬಲ್ ಏನ್ ಅಂತ ಕೇಳಿದೆ ನೋಡಿ, ಇಂಡಿಯನ್ INR ನಮಗೆ ಇಂಡಿಯನ್ ರುಪೀಸ್ ರೈಟ್ ಅಲ್ಲ. ಸೊ ಅಲ್ಲಿ ನಮಗೆ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ನಾವು ಏನು ಯೂಸ್ ಮಾಡ್ತೀವಿ ಅಂತ ಕೇಳಿದ್ರೆ ಬ್ಯಾಂಕ್ ಯೂಸ್ ಮಾಡ್ತೀವಿ. ಇಂಡಿಯಾದಲ್ಲಿ ಎಷ್ಟು ಬ್ಯಾಂಕ್ ಅವೈಲೇಬಲ್ ಇದೆ? ಒಂದು 300-400 ಬ್ಯಾಂಕ್ ಅವೈಲೇಬಲ್ ಇದೆ, ಕರೆಕ್ಟ್ ಅಲ್ಲ? ಅದರಲ್ಲಿ SBI ಇರ್ಬೋದು, HDFC ಇರ್ಬೋದು, ICICI ಇರ್ಬೋದು, ಬೇರೆ ಬೇರೆ ಬ್ಯಾಂಕ್ ಅವೈಲೇಬಲ್ ಇದೆ, ಕರೆಕ್ಟ್. ಸೊ ಅದೇ ರೀತಿ ಒಂದು ಕ್ರಿಪ್ಟೋ ಕರೆನ್ಸಿ ಏನಿದೆ, ಈ ಒಂದು ಡಿಜಿಟಲ್ ಕರೆನ್ಸಿ ಏನಿದೆ, ಸೊ ಇದನ್ನು ನಮಗೆ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಟ್ರೇಡ್ ಮಾಡ್ಲಿಕ್ಕೆ ನಾವು ಯೂಸ್ ಮಾಡುವಂಥದ್ದು, ಅದು ಕ್ರಿಪ್ಟೋ ಎಕ್ಸ್ಚೇಂಜ್ ಅಂತ ಕರಿಬಹುದು, ಅದು ಕ್ರಿಪ್ಟೋ ಬ್ಯಾಂಕ್ ಅಂತ ಕರಿಬಹುದು ಅದನ್ನ. ಓಕೆ, ಸೊ ಅದರಲ್ಲಿ ಇಂಡಿಯನ್ ಎಕ್ಸ್ಚೇಂಜಸ್ ನೀವು ಗೂಗಲ್ ಮಾಡಿ ನಿಮಗೆ ಅದರ ಡೀಟೇಲ್ಸ್ ಸಿಗುತ್ತೆ. ಇಂಡಿಯನ್ ಎಕ್ಸ್ಚೇಂಜಸ್ ನೀವು ವಜ್ರೆ ಸ್ಕೇಲ್ ಇರ್ತೀರ, ಕಾಯಿನ್ D6 ಕೇಳಿರ್ತೀರ, ನೀವು ಕಾಯಿನ್ ಸ್ವಿಚ್ ಕುಬೇರ್ ಕೇಳಿರ್ತೀರ, ಸೊ ಬೇರೆ ಬೇರೆ ಜಿಯೋಟಾಸ್ ಬೇರೆ ಬೇರೆ ಎಕ್ಸ್ಚೇಂಜ್ ಅನ್ನ ಕೇಳಿರ್ತೀರ. ಓಕೆ, ಸೊ ಆ ಒಂದು ಎಕ್ಸ್ಚೇಂಜ್, ಈಗ ಕಾಯಿನ್ D6 ಬಗ್ಗೆ ಬಹಳಷ್ಟು ನೀವು ಆಡ್ಸ್ ಎಲ್ಲ ನೋಡಿರ್ತೀರ. ಸೊ ಅದು ಆಯುಷ್ಮಾನ್ ಖುರಾನ, ಸೊ ಅವರದೆಲ್ಲ ಆಡ್ ಈಗಲೂ ಕೂಡ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಅವೈಲೇಬಲ್ ಇದೆ, ನೀವು ಸರ್ಚ್ ಮಾಡ್ಕೋಬಹುದು. ಸೊ ಅವರು ಪ್ರಮೋಟ್ ಮಾಡುವಂತ ಎಕ್ಸ್ಚೇಂಜ್, ಅದರ ಬ್ರ್ಯಾಂಡ್ ಅಂಬಾಸಿಡರ್ ಯಾರು? ಅಮಿತಾಬ್ ಬಚ್ಚನ್, ಕರೆಕ್ಟ್ ಅಲ್ಲ? ಸೊ ಅವರ್ ಅದರ ಒಂದು ನೀವು ಗ್ಲೋಬಲಿ ರ್ಯಾಂಕ್ ಅನ್ನ ನೀವು ನೋಡೋದ್ರೆ ಒಂದು 70th ರ್ಯಾಂಕ್ ಅಲ್ಲಿ ಇದೆ, ವರ್ಲ್ಡ್ ವೈಡ್ 70th ರ್ಯಾಂಕ್ ಅಲ್ಲಿ ಇದೆ. ಅದರ ನೀವು ಒಂದು ಟ್ರಸ್ಟ್ ನೀವು ಒಂದು ರೇಟಿಂಗ್ ಅನ್ನ ನೋಡೋದ್ರೆ 10 ಅಲ್ಲಿ ಒಂದು ಒಂದು ಎವರೇಜ್ 4.5 ನ ರೇಟಿಂಗ್ ಅದಕ್ಕೆ ಸಿಕ್ಕಿದೆ ವರ್ಲ್ಡ್ ವೈಡ್, ಇಂಡಿಯಾದಲ್ಲಿ ಸಿಕ್ಕಿರುವಂತಹ ರೇಟಿಂಗ್ ಅದು. ಬಟ್ ಇವತ್ತು ನಾವು ಮಾತಾಡುವಂತಹ ಸಬ್ಜೆಕ್ಟ್ ಯಾವ್ದು? ಬೈನಾನ್ಸ್. ಇದ್ರ ಬಗ್ಗೆ ಮಾತಾಡಲಿ ಬಹಳಷ್ಟು ಖುಷಿ ಆಗುತ್ತೆ ಇದ್ರ ಬಗ್ಗೆ. ಓಕೆ, ಸೊ ಇದರ ಮತ್ತೊಂದು ಗುಡ್ ನ್ಯೂಸ್ ಏನಂದ್ರೆ ದುಬೈಯಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ ಆಗ್ತದೆ, ಬೈನಾನ್ಸ್ ಬಗ್ಗೆ ಬಹಳಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ. ನೀವು ಗೂಗಲ್ ಮಾಡ್ಕೋಬಹುದು, ಅಲ್ಲಿಯ ಗವರ್ಮೆಂಟ್ ಬಹಳಷ್ಟು ಇವರನ್ನ ವೆಲ್ಕಮ್ ಮಾಡಿ ಅವರಿಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನ ದುಬೈಯಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಓಕೆ, ಸೊ ಬೈನಾನ್ಸ್ ವರ್ಲ್ಡ್ No. 1 ಎಕ್ಸ್ಚೇಂಜ್. ನೀವು ಗೂಗಲ್ ಮಾಡಿ ವರ್ಲ್ಡ್ ಟಾಪ್ ಕ್ರಿಪ್ಟೋ ಎಕ್ಸ್ಚೇಂಜ್ ಯಾವಂತ ಕೇಳಿದ್ರೆ ನಿಮ್ಮಲ್ಲಿ ಫಸ್ಟ್ ನಂಬರ್ ಅಲ್ಲಿ ಬರುವಂತಹ ಬೈನಾನ್ಸ್. ಓಕೆ, ಸೊ ಬೈನಾನ್ಸ್ ಎಲ್ಲಷ್ಟೊಂದು 5 US ಅಲ್ಲಿ ವರ್ಲ್ಡ್ No. 1 ಪ್ಲೇಸ್ಗೆ ರೀಚ್ ಆಗಿದೆ. ಸೊ ಇಲ್ಲಿ ಇದರ ಒಂದು ರೇಟಿಂಗ್ ಅನ್ನ ನೀವು ನೋಡಿದ್ರೆ 10 ಅಲ್ಲಿ 9.9 ರೇಟಿಂಗ್ ಇದೆ, 180 ಕಂಟ್ರೀಸ್ ಅಲ್ಲಿ ಜನ ಕೊಟ್ಟಿರುವಂತಹ ರೇಟಿಂಗ್ 10 ಅಲ್ಲಿ 9.9 ರೇಟಿಂಗ್. ಸೊ ಥಿಂಕ್ ಮಾಡಿ, ಇದರ ಬಗ್ಗೆ ಇನ್ನು ನಾವು ಜಾಸ್ತಿ ಮಾತಾಡೋದು ಅವಶ್ಯಕತೆ ಇದೆ. ಒಂದು ದಿನದಲ್ಲಿ ಬಿಲಿಯನ್ ಆರ್ ಟ್ರಿಲಿಯನ್ ಡಾಲರ್ಸ್ ಟ್ರಾನ್ಸಾಕ್ಷನ್ ಆಗುತ್ತೆ. ಥಿಂಕ್ ಮಾಡಿ, ಇಂಡಿಯಾದ ಎಲ್ಲಾ ಬ್ಯಾಂಕ್ ಸೇರಿದ್ರು ಕೂಡ ಅಷ್ಟೊಂದು ಟ್ರಾನ್ಸಾಕ್ಷನ್ ಆಗುತ್ತೆ ಅಂತ ಹೇಳಕ್ಕಾಗ. ಓಕೆ, ಒಂದ್ ದಿನದಲ್ಲಿ $1 trillion ನ ಟ್ರಾನ್ಸಾಕ್ಷನ್ ಆಗುತ್ತೆ, $1 trillion ನ. ಓಕೆ, ಒಂದು ಸೆಕೆಂಡ್ ಅಲ್ಲಿ ಲಕ್ಷಾಂತರ ಜನ ಬೈಸೇಲ್ ಮಾಡ್ತಾರೆ, ಲಕ್ಷಾಂತರ, 15 ಲಕ್ಷಕ್ಕಿಂತ ಜಾಸ್ತಿ ಜನ ಬೈಸೇಲ್ ಮಾಡ್ತಾರೆ ಒಂದು ಸೆಕೆಂಡ್ ಅಲ್ಲಿ. ಥಿಂಕ್ ಮಾಡಿ, ಒಂದು ಮಿನಿಟ್ ಅಲ್ಲೆಲ್ಲ ಒಂದು ಸೆಕೆಂಡ್ ಅಲ್ಲಿ 15 ಲಕ್ಷಕ್ಕಿಂತಲೂ ಜಾಸ್ತಿ ಬೈ ಆರ್ಡರ್ ಸೆಲ್ ಆರ್ಡರ್ ಬಿದ್ದಿರುತ್ತೆ. ಥಿಂಕ್ ಮಾಡಿ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಓಕೆ, ಸೊ ವಂಡರ್ಫುಲ್ ಆಗಿರುವಂತ ಎಕ್ಸ್ಚೇಂಜ್, ಇದರ ಒಂದು ಫೀಚರ್ಸ್ ಇರ್ಬೋದು, ಇವರ ಒಂದು ಸಪೋರ್ಟ್ ಸಿಸ್ಟಮ್ ಇರ್ಬೋದು, ಬಹಳಷ್ಟು ಖುಷಿ ಆಗುತ್ತೆ. ಅಷ್ಟು ಕೂಡ ವಂಡರ್ಫುಲ್ ಆಗಿರುವಂತ ಒಂದು ಎಕ್ಸ್ಚೇಂಜ್ ಇದು. ಓಕೆ, ಸೊ ಇಲ್ಲಿ ನಮ್ಮ ಫಂಡ್ ಏನಿದೆ, ನಮ್ಮ ಬ್ಯಾಂಕ್ ಅಲ್ಲಿ, ನಮ್ಮ HDFC ಇರ್ಬೋದು, ICICI ಇರ್ಬೋದು, ನಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಏನ್ ಫಂಡ್ ಇದೆ ಅದಕ್ಕಿಂತಲೂ ಜಾಸ್ತಿ ಸೆಕ್ಯೂರ್ಡ್ ಆಗಿ ಬಿನಾನ್ಸ್ ಅಲ್ಲಿ ಇದೆ ಅಂತ ನಾವು ಹೇಳ್ಬೋದು. ಅಷ್ಟು ಕೂಡ ಜಾಸ್ತಿ ಸೆಕ್ಯೂರ್ಡ್ ಆಗಿ ಬಿನಾನ್ಸ್ ಅಲ್ಲಿ ಇರುತ್ತೆ ನಾವು ಫಂಡ್. ಕ್ಲಿಯರ್? ಸೊ ನಾವೇನ್ ಮಾಡ್ಬೇಕು ಅಂತ ಈ ಬೈನಾನ್ಸ್ ನ ಓನರ್ ಕೂಡ ನಾವು ರೀಸೆಂಟ್ ಒಂದು 1-2 months ಬಿಫೋರ್ ನಾವು ನೋಡಿರ್ತೀವಿ. ಇದರ ಓನರ್ ಯಾರಿದ್ದಾರೆ? CZ. ಅವರು ನಮ್ಮ ಮುಖೇಶ್ ಅಂಬಾನಿಯನ್ನು ಕೂಡ ಓವರ್ಟೇಕ್ ಮಾಡಿ ಒನ್ ಟಾಪ್ 11th ಪೊಸಿಷನ್ ಅನ್ನ ಲಾಸ್ಟ್ 2 months ಬಿಫೋರ್ ಬಂದಿದ್ರು. ಓಕೆ, ಮೋರ್ ದೆನ್ $96 billion ಗೆ ರೀಚ್ ಆಗಿದ್ದಾರೆ ಜಸ್ಟ್ ಒಂದು 4-5 years ಅಲ್ಲಿ. ಥಿಂಕ್ ಮಾಡಿ, 4-5 ವರ್ಷದಲ್ಲಿ $96 billion ಅನ್ನ ಅಸೆಟ್ ಅಂದ್ರೆ ಥಿಂಕ್ ಮಾಡಿ ಯಾವ ರೀತಿ ಇರುತ್ತೆ ಅಂತೇಳಿ. ಸೊ ಇದು ಇದು ಕ್ರಿಪ್ಟೋ ಪವರ್, ಇದು ಬೈನಾನ್ಸ್ ಪವರ್ ಇದು. ಓಕೆ, ಸೊ ಬಹಳಷ್ಟು ಗ್ರೋ ಆಗ್ತದೆ. ಇದು ಜಸ್ಟ್ ಒಂದು ಸ್ಯಾಂಪಲ್ ಮಾತ್ರ, ಈಗ ನಾವೇನು ಮಾತಾಡ್ತಿದೀವಿ ಇದು ಸ್ಯಾಂಪಲ್ ಮಾತ್ರ. ನೆಕ್ಸ್ಟ್ ಒಂದು 5-10 ವರ್ಷ ಹೋದ್ರೆ ಈ ಒಂದು ಟೆಕ್ನಾಲಜಿ ಡಿಫ್ರೆಂಟ್ ಲೆವೆಲ್ ಅಲ್ಲಿ ಇರುತ್ತೆ. ಸೊ ಇಲ್ಲಿ ಈ ಇದರಲ್ಲಿ ಅಟೆಂಡ್ ಯಾರಲ್ಲಿ ಅಟೆಂಡ್ ಆಗ್ತದ್ರಿ ಈ ಸಬ್ಜೆಕ್ಟ್ ಅಲ್ಲಿ, ಪ್ರತಿಯೊಬ್ಬರು ಕೂಡ ಡಿಫ್ರೆಂಟ್ ಲೆವೆಲ್ ಅಲ್ಲಿ ಇರ್ತಾರೆ. ಸೊ ಅಷ್ಟೊಂದು ವಂಡರ್ಫುಲ್ ಆದ ಟೆಕ್ನಾಲಜಿ ಬಗ್ಗೆ ನಾವು ಇದು ಡಿಸ್ಕಷನ್ ಅನ್ನು ಮಾಡ್ತಾ ಇದೀವಿ. ಓಕೆ,
ಸೊ ಬಿನಾನ್ಸ್ ಒಂದು ನಂಬರ್ ಒನ್ ಎಕ್ಸ್ಚೇಂಜ್. ಸೊ ಇದರಲ್ಲಿ ನಾವೇನ್ ಮಾಡ್ತೀವಿ ಅಂತ ಕೇಳಿದ್ರೆ ಇದರಲ್ಲಿ ನಾವು ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ತೀವಿ ಫ್ರೀಯಾಗಿ, ದುಡ್ಡು ಕೊಡೋದು ಅವಶ್ಯಕತೆ ಅಲ್ಲ. ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಇದೆ, ಅಪ್ಲಿಕೇಶನ್ ಅವೈಲೇಬಲ್ ಇದೆ. ಸೊ ಅಲ್ಲಿ ಡೌನ್ಲೋಡ್ ಮಾಡಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ, ಹೇಗೆ ಅಲ್ಲಿ ವೆರಿಫೈ ಮಾಡಿ ನಮ್ಮ ಫಂಡ್ ಅನ್ನ, ನಮ್ಮ ಸೇವಿಂಗ್ಸ್ ಅಲ್ಲಿ ಏನ್ ಫಂಡ್ ಇದೆ. ಓಕೆ, ಫಸ್ಟ್ ಆಫ್ ಆಲ್ ಥಿಂಕ್ ಮಾಡಿ, ಇಲ್ಲಿ ನೀವು ಪ್ರತಿಯೊಬ್ಬರು ಕೂಡ ಯಾರು ನ್ಯೂ ಮೆಂಬರ್ಸ್ ಇದ್ರೆ ಯಾವ್ದು ಹೇಳ್ತೀವಿ ನಾವು, ನಿಮ್ಮ ದುಡ್ಡನ್ನ ನೀವು ಸಾಲ ಮಾಡಿ ದುಡ್ಡು ಹಾಕೋದಾಗಿ ಇರ್ಬೋದು, ಅಥವಾ ನೀವು ಯಾವುದೋ ನಿಮ್ಮ ರೊಟೇಟಿಂಗ್ ಫಂಡ್ ಅನ್ನ ಹಾಕೋದ ಇರ್ಬೋದು. ಸೊ ಆತರ ಇಲ್ಲಿ ಯಾರು ಕೂಡ ದುಡ್ಡು ಹಾಕೋದು ಬೇಡ. ಓಕೆ, ಸೊ ನಿಮ್ಮ ಸೇವಿಂಗ್ಸ್ ಅಲ್ಲಿ ನಿಮ್ಮ ಫಂಡ್ ಇದ್ರೆ, ನಿಮ್ಮ ಎಫ್ ಡಿ ಅಲ್ಲಿ ಫಂಡ್ ಇದೆ, ಸೇವಿಂಗ್ಸ್ ಫಂಡ್ ಇದೆ ಅಂತ ಆದ್ರೆ ಅದನ್ನ ನೀವು ಇಲ್ಲಿ ಇಟ್ಟು ಗ್ರೋ ಮಾಡ್ಕೋಬಹುದು, ಅದನ್ನ ನೀವು ಇಲ್ಲಿ ಇಟ್ಬಿಟ್ಟು ಗ್ರೋ ಮಾಡ್ಕೋಬಹುದು. ಓಕೆ, ಸೊ ಇಲ್ಲಿ ಬಿನಾನ್ಸ್ ಅಲ್ಲಿ ನಿಮ್ದೇ ಆದ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡೋದು. ಯಾವ ರೀತಿ ನೀವು ಒಂದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ನಿಮ್ಮದೇ ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ನೀವು ಫಂಡ್ ಅನ್ನ ಇಡ್ತೀರಾ, ಅದೇ ರೀತಿ ಬಿನಾನ್ಸ್ ಅಲ್ಲಿ ನಿಮ್ಮದೇ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ನಿಮ್ಮ ಫಂಡ್ ಅನ್ನ ಇಡುವಂತದ್ದು. ಓಕೆ, ನೋಡಿ ಬಿನಾನ್ಸ್ ಅಲ್ಲಿ ನಿಮ್ಮ ಫಂಡ್ ಎಷ್ಟು ಸೆಕ್ಯೂರ್ಡ್ ಅಂತ ಹೇಳಿದ್ರೆ, ಪ್ರಪಂಚದಲ್ಲಿ ನಿಮ್ಮನ್ನ ಬಿಟ್ಟು ಯಾರಿಗೂ ಕೂಡ ನಿಮ್ಮ ಅಕೌಂಟ್ ಅನ್ನ ಆಪರೇಟ್ ಮಾಡೋಕ್ಕಾಗಲ್ಲ. ನಿಮ್ಮನ್ನ ಬಿಟ್ಟು ಪ್ರಪಂಚದಲ್ಲಿ ಯಾರಿಗೂ ಕೂಡ ನಿಮ್ಮ ಬಿನಾನ್ಸ್ ಅಕೌಂಟ್ ಅನ್ನ ಆಪರೇಟ್ ಮಾಡೋಕ್ಕಾಗಲ್ಲ, ಲಾಗಿನ್ ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ಕೂಡ ಸೆಕ್ಯೂರ್ಡ್ ಆಗಿದೆ. ನೋಡಿ, ಬೈನಾನ್ಸ್ ಅಲ್ಲಿ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಆಗಬೇಕು ಅಂತಾದ್ರೆ ನಿಮ್ಮ ಇಮೇಲ್ ಓಟಿಪಿ ಪ್ಲಸ್ ಮೊಬೈಲ್ ಓಟಿಪಿ, ಎರಡು ಓಟಿಪಿನ ಅವಶ್ಯಕತೆ ಇದೆ. ನಮ್ಮ ಬ್ಯಾಂಕ್ ಅಲ್ಲಿ ಆದ್ರೆ ಒಂದು ಸಿಂಗಲ್ ಓಟಿಪಿ ಅಲ್ಲಿ ಟ್ರಾನ್ಸಾಕ್ಷನ್ ಆಗುತ್ತೆ, ಬೈನಾನ್ಸ್ ಅಲ್ಲಿ ಎರಡು ಓಟಿಪಿ ಅವಶ್ಯಕತೆ ಇದೆ. ನೀವು ಇಮೇಲ್ ಓಟಿಪಿ ಮೊಬೈಲ್ ಓಟಿಪಿ ಕೊಟ್ಟಿಲ್ಲ ಅಂದ್ರೆ ಯಾರಿಗೆ ಯಾವುದೇ ಟ್ರಾನ್ಸಾಕ್ಷನ್ ಮಾಡೋಕ್ಕಲ್ಲ ಅಂತ, ಅಷ್ಟು ಕೂಡ ಸೆಕ್ಯೂರ್ಡ್ ಆಗಿದೆ. ಕ್ಲಿಯರ್ ಅಲ್ಲ, ಬಿನಾನ್ಸ್ನ ಓನರ್ ಕೂಡ ನಿಮ್ಮ ದುಡ್ಡನ್ನು ಮುಟ್ಟಕ್ಕಾಗಲ್ಲ, ಅಷ್ಟು ಕೂಡ ಸೆಕ್ಯೂರ್ಡ್ ಆಗಿದೆ. ಓಕೆ, ಸೊ ಇಲ್ಲಿ ನಾವು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿದ್ವಿ, ವೆರಿಫೈ ಮಾಡಿ ನಮ್ಮ ನಮ್ಮಲ್ಲಿ ಎಷ್ಟಾಗುತ್ತೆ ಅಷ್ಟು ಫಂಡ್ ಅನ್ನ ನಾವಿಲ್ಲಿ ಟ್ರೇಡಿಂಗ್ ಅಲ್ಲಿ ನಮ್ಮ ಅಕೌಂಟ್ ಅಲ್ಲಿ ಇರ್ತೀವಿ. ಸೊ ನಮ್ಮ ಫಂಡ್ ಏನಿದೆ 100% ನಮ್ಮ ಕಂಟ್ರೋಲ್ ಅಲ್ಲಿ ಇರುತ್ತೆ. ಯಾವಾಗ ಬೇಕಾದ ನಾವು ವಿಡ್ರಾ ಮಾಡ್ಕೋಬಹುದು, ಯಾವಾಗ ಬೇಕಾದ ನಾವು ಆಡ್ ಮಾಡ್ಕೋಬಹುದು. ಓಕೆ, ಸೊ ಫಸ್ಟ್ ನಾವ್ ಹೇಳಿದ್ರೆ ಅಂತ ಹೇಳಿದ್ರೆ ಇಲ್ಲಿ ನೀವು ಟ್ರೇಡಿಂಗ್ಗೆ ಬರ್ತಿದ್ರೆ, ಟ್ರೇಡಿಂಗ್ ಪರ್ಪಸ್ ನೀವು ಬರ್ತಿದ್ರೆ ಮಿನಿಮಮ್ 1 ಇಯರ್ಗೆ ಬನ್ನಿ ಮಿನಿಮಮ್. ಯಾಕೆಂದ್ರೆ ನಾವು ಒಂದು ಈ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಾ ಇದೀವಿ, ನಿಮಗೊಂದು ಒಳ್ಳೆ ಗ್ರೋತ್ ಬೇಕು, ಒಳ್ಳೆ ಒಂದು ಪ್ರಾಫಿಟ್ ನೀವು ನೋಡ್ಬೇಕು ಅಂತಂದ್ರೆ ನೀವು ಮಿನಿಮಮ್ 1 ಇಯರ್ ನೀವು ಫಂಡ್ ಅನ್ನು ಇಡುವಂತ ಫಂಡ್ ಇದ್ರೆ ಮಾತ್ರ ನೀವು ಫಂಡ್ ಅನ್ನು ಇಡೀಲಿ. ಓಕೆ, ಸಪೋಸ್ ಅಷ್ಟು ನಿಮಗೆ ಇಡ್ಲಿಕ್ಕೆ ಫಂಡ್ ಇಲ್ಲ ಅಂತಂದ್ರೆ, ಇದು ಈ ಒಂದು ಸಬ್ಜೆಕ್ಟ್ ಆದ್ಮೇಲೆ ನೆಕ್ಸ್ಟ್ ಒಂದು ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತೀನಿ. ಸೊ ಅಲ್ಲಿ ನಿಮಗೆ ಬೆನಿಫಿಟ್ ಆಗ್ಬೋದು. ಓಕೆ, ಸೊ ನಿಮ್ಮಲ್ಲಿ 1 ಇಯರ್ 2 ಇಯರ್ಸ್ ಅಥವಾ ಅದಕ್ಕಿಂತ ಜಾಸ್ತಿ ಇಯರ್ಸ್ ನಿಮಗೆ ಇಡುವಂತ ಫಂಡ್ ಇದ್ರೆ ಅದನ್ನ ನಿಮ್ಮ ಅಕೌಂಟ್ ಅಲ್ಲಿ ಇಟ್ಬಿಡಿ. ಓಕೆ, ಸೊ ನಿಮ್ಮ ಬಿನಾನ್ಸ್ ಅಕೌಂಟ್ ಅಲ್ಲಿ ಫಂಡ್ ಇರುತ್ತೆ, ಅದು ನಿಮ್ಮದೇ ಕಂಟ್ರೋಲ್ ಅಲ್ಲಿ ಇರುತ್ತೆ. ಓಕೆ, ಸೆಕ್ಯೂರ್ಡ್ ಆಗಿರುತ್ತೆ. ಕ್ಲಿಯರ್? ಸೊ ಎಗೇನ್, ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಕೇಳಿದ್ರೆ ನೋಡಿ, ನಾವೆಲ್ಲರೂ ಕೂಡ ಗೂಗಲ್ ಪೇ ಫೋನ್ ಪೇ ಯೂಸ್ ಮಾಡ್ತೀವಿ, ಕರೆಕ್ಟ್ ಅಲ್ಲ? ನಮ್ಮ ದುಡ್ಡಲ್ಲಿ ಇರುತ್ತೆ, ನಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಇರ್ತೀವಿ. ನಾವು UPI ಮುಖಾಂತರ ಗೂಗಲ್ ಪೇ ಫೋನ್ ಪೇ ಅನ್ನ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಕನೆಕ್ಟ್ ಮಾಡಿರ್ತೀವಿ, ಕರೆಕ್ಟ್? ಸೊ ನಮ್ಮ ದುಡ್ಡು ನಮ್ಮ ಅಕೌಂಟ್ ಅಲ್ಲಿ ಇರುತ್ತೆ. ಜಸ್ಟ್ ಒಂದು ಸರ್ವಿಸ್ ಪರ್ಪಸ್ ನಾವೇನ್ ಮಾಡ್ತೀವಿ, ಗೂಗಲ್ ಪೇ ಅಥವಾ ಫೋನ್ ಪೇ ಅನ್ನ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಕನೆಕ್ಟ್ ಮಾಡ್ತೀವಿ. ಸೊ ಅದೇ ರೀತಿ ಈ ಬೈನಾನ್ಸ್ ಏನಿದೆ ಅಲ್ಲಿ ನಮ್ಮ ಅಕೌಂಟ್ ಅಲ್ಲಿ ಫಂಡ್ ಇರುತ್ತೆ. ಈ ಒಂದು ರಾಯಲಿಕ್ಕೂ ಅಪ್ಲಿಕೇಶನ್ ಅನ್ನ ಯಾವ ರೀತಿ ನಾವು ಗೂಗಲ್ ಪೇ ಫೋನ್ ಪೇ ಅನ್ನ UPI ಮುಖಾಂತರ ನಮ್ಮ ಅಕೌಂಟ್ ಕನೆಕ್ಟ್ ಮಾಡ್ತೀವಿ, ಅದೇ ರೀತಿ ಇದನ್ನ API ಮುಖಾಂತರ, API ಕೀ, ಸೀಕ್ರೆಟ್ ಕೀ, ಅಗೇನ್ IP ಅಡ್ರೆಸ್ ಹಾಕ್ಬಿಟ್ಟು ಇದನ್ನ ಕನೆಕ್ಟ್ ಮಾಡ್ತೀವಿ. ಕನೆಕ್ಟ್ ಮಾಡುವಾಗ ನಾವು ಇದಕ್ಕೆ ಬೈಂಡ್ ಮಾಡ್ತೀವಿ. ಬೈಂಡ್ ಮಾಡುವಾಗ ನಾವು ಈ ಒಂದು ರಾಯಲ್ ಕ್ಯೂಗೆ ನಾವು ಪರ್ಮಿಷನ್ ಕೊಡುವಂಥದ್ದು ಸ್ಪಾಟ್ ಅಲ್ಲಿ ಆ ಒಂದು ರೀಡ್ ಮಾಡ್ಲಿಕ್ಕೆ, ಈ ಮಾರ್ಕೆಟ್ ಅನ್ನ ರೀಡ್ ಮಾಡ್ಲಿಕ್ಕೆ, ಅಪ್ ಅಂಡ್ ಡೌನ್ಸ್ ಗ್ರಾಫ್ ಏನಿದೆ ಅದನ್ನ ರೀಡ್ ಮಾಡ್ಲಿಕ್ಕೆ, ಅಗೇನ್ ಸ್ಪಾಟ್ ಅಲ್ಲಿ ಬೈ ಸೆಲ್ ಮಾಡ್ಲಿಕ್ಕೆ ಮಾತ್ರ ನಾವಿಲ್ಲಿ ಅಲೋ ಮಾಡ್ತೀವಿ. ನಮ್ಮ ಫಂಡ್ ಅನ್ನ ವಿಡ್ರಾ ಮಾಡ್ಲಿಕ್ಕೆ ಆಗಲಿ, ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗಲಿ, ಈ ರಾಯಲ್ ಕ್ಯೂ ಕಂಪನಿಗೆ ಯಾವುದೇ ರೀತಿಯ ಪರ್ಮಿಷನ್ ಇಲ್ಲ. ಕ್ಲಿಯರ್? ನೋಡಿ, ನಿಮ್ಮ ದುಡ್ಡು ಎಷ್ಟು ಸೆಕ್ಯೂರ್ಡ್ ಆಗಿದೆ ಅಂತೇಳಿ. ನಿಮ್ಮ ದುಡ್ಡನ್ನು ನಿಮ್ಮನ್ನ ನಿಮಗೆ ಬಿಟ್ಟರೆ ಪ್ರಪಂಚದ ಯಾರಿಗೂ ಕೂಡ ಓವರ್ರೂಟ್ ಮಾಡೋಕ್ಕಾಗಲ್ಲ. ಈ ರಾಯಲ್ ಕ್ಯೂ ಕಂಪನಿಗೆ ಯಾವುದೇ ರೀತಿಯ ಪರ್ಮಿಷನ್ ಅವಲ್ಲಿ ಕೊಡಲ್ಲ, ಓನ್ಲಿ ಟ್ರೇಡ್ ಮಾಡ್ಲಿಕ್ಕೆ ಮಾತ್ರ ಪರ್ಮಿಷನ್ ಕೊಡ್ತೀವಿ. ಕ್ಲಿಯರ್ ಅಲ್ಲ? ಸೊ ಇಲ್ಲಿ ರಾಯಲ್ ಕ್ಯೂಗೆ ನಾವು ಇಲ್ಲಿ ನೋಡಿ, ರಾಯಲ್ ಕ್ಯೂ ಕಂಪನಿ ಯಾವುದೇ ರೀತಿ ನಮ್ಮ ದುಡ್ಡನ್ನು ತಗೊಳ್ಳಲ್ಲ, ಯಾವುದೇ ರೀತಿ ನಮಗೆ ಕಮಿಟ್ಮೆಂಟ್ ಕೂಡ ಮಾಡಲ್ಲ. ನಾವು ಇಷ್ಟು ಹಾಕಿ ಇಷ್ಟು ಕೊಡ್ತೇವೆ ಅಂತ ಯಾವುದೇ ರೀತಿ ಪರ್ಮಿಷನ್ ನಮಗೆ ಕಮಿಟ್ಮೆಂಟ್ ಕೂಡ ಕೊಡಲ್ಲ. ಕ್ಲಿಯರ್? ಸೊ ರಾಯಲ್ ಕ್ಯೂ ಏನ್ ಮಾಡೋದಕ್ಕೆ ಹೇಳಿದ್ರೆ, ನಾವಿದನ್ನ ಒಮ್ಮೆ ಕನೆಕ್ಟ್ ಮಾಡಿ ಈಗಿನ ನಾವಿಲ್ಲಿ ಕಾಯಿನ್ಸ್ ಅನ್ನ ಸೆಲೆಕ್ಷನ್ ಮಾಡಬೇಕು. ನೋಡಿ, ಇಲ್ಲಿ ರಾಯಲ್ ಕ್ಯೂ ಯಾವುದೇ ಕಾಯಿನ್ ಅನ್ನ ಸೆಲೆಕ್ಷನ್ ಮಾಡಲ್ಲ, ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಇದೆಲ್ಲ ನಾನು ಇವತ್ತು ಮಾತಾಡೋ ಸಬ್ಜೆಕ್ಟ್ ಎಲ್ಲ ನೋಡಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದೆಲ್ಲ. ಸೊ ನಿಮಗೆ ಅದು ಸ್ವಲ್ಪ ಲೆಂಗ್ತಿ ಅನಿಸಿದ್ರು ಕೂಡ ನಾನು ಬೇಕಂತಂದ್ರೆ ಕೆಲವೊಂದು ಮೇಲಿಂದ ಮೇಲೆ ಕೆಲವೊಂದು ವಿಷಯಗಳನ್ನ ಫಾಸ್ಟ್ ಫಾಸ್ಟ್ ಮಾತಾಡ್ಕೊಂಡು ಹೋಗ್ಬೋದು. ಬಟ್ ನಾನೇನ್ ಮಾಡ್ತೇನೆ, ಪ್ರತಿಯೊಂದು ಕೂಡ ಪಿನ್ ಟು ಪಿನ್ ಎಲ್ಲರೂ ಕೂಡ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು. ನೀವು ಇಲ್ಲಿ ಬರುವವರು ಪ್ರತಿಯೊಬ್ಬರು ಕೂಡ ಎಜುಕೇಟೆಡ್ ಆಗಿ ಬರಬೇಕು, ಎಲ್ಲ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಬರ್ಬೇಕು ಇಲ್ಲಿ. ಸೊ ಯಾವುದೇ ಮೋಟಿವೇಶನ್ ಅವರಷ್ಟು ಕೋಟಿ ಮಾಡಿದ್ರು ಇವರಷ್ಟು ಕೋಟಿ ಮಾಡಿದ್ರು ಅಂತೇಳಿ ಬರಬಾರ್ದು. ಸೊ ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಬರಬೇಕು. ಸೊ ಅದಕ್ಕೋಸ್ಕರ ನಾನು ಪ್ರತಿಯೊಂದು ಕೂಡ ಬಹಳಷ್ಟು ಸ್ಲೋಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗ್ತೇನೆ. ಓಕೆ, ಸೊ ನೋಡಿ, ಬಿನಾನ್ಸ್ ಅಲ್ಲಿ ನಮಗೆ ವರ್ಲ್ಡ್ ನಾವು ನೋಡಿದೀವಿ 18,000ಕ್ಕಿಂತಲೂ ಜಾಸ್ತಿ ಕ್ರಿಪ್ಟೋ ಕರೆನ್ಸಿ ಅವೈಲೇಬಲ್ ಇದೆ. ಬಟ್ ಬೈನಾನ್ಸ್ ಅಲ್ಲಿ ಲಿಸ್ಟೆಡ್ ಆಗಿರುವಂತದ್ದು ಟಾಪ್ 400 ಕರೆನ್ಸಿ ಮಾತ್ರ. ಕ್ಲಿಯರ್? ವರ್ಲ್ಡ್ ನ ನಂಬರ್ ಒನ್ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟೆಡ್ ಆಗಿರುವಂತದ್ದು ಟಾಪ್ 400 ಕರೆನ್ಸಿ ಮಾತ್ರ. ಸೊ ಥಿಂಕ್ ಮಾಡಿ, ಎಲ್ಲಾ
ಲಿಸ್ಟ್ ಮಾಡುವಂತದ್ದು. ಸೊ ಅಷ್ಟು ಕೂಡ ಸೆಕ್ಯೂರ್ಡ್ ಆಗಿರುವಂತಹ ಕರೆನ್ಸಿ ಮಾತ್ರ ಬಿನಾನ್ಸ್ ಅಲ್ಲಿ ಬರುವಂತದ್ದು. ಸೊ ಅದರಲ್ಲಿ ಕೂಡ ನಮ್ಮ ರಾಯಲ್ ಕ್ಯೂ ನವರು ಏನ್ ಮಾಡಿದ್ರೆ ಕೇಳಿದ್ರೆ ಆ 400 ಕರೆನ್ಸಿಯಲ್ಲಿ ಕೂಡ ಫಿಲ್ಟರ್ ಮಾಡಿದ್ರು, ಅದರಲ್ಲಿ ಕೂಡ ಫಿಲ್ಟರ್ ಮಾಡಿ ಟಾಪ್ 70 ಅಂದ್ರೆ ವರ್ಲ್ಡ್ ನ ಟಾಪ್ ರ್ಯಾಂಕ್ ಅಲ್ಲಿ ಇರುವಂತಹ ಕರೆನ್ಸಿ ಈಗ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂತಹ ಕರೆನ್ಸಿ ಯಾವ್ದಿದೆ. ಸೊ ಅದನ್ನ ಪಿಕ್ ಮಾಡಿ ನಮ್ಗೆ ಕೊಟ್ಟಿದ್ದಾರೆ, 70 ಕರೆನ್ಸಿ ನಮಗೆ ಪಿಕ್ ಮಾಡಿ ನಮಗೆ ಚಾಯ್ಸ್ ಕೊಟ್ಟಿದ್ದಾರೆ. ಆ 70 ಕಾಯಿನ್ಸ್ ಅಲ್ಲಿ ಕೂಡ ರಾಯಲ್ ಕ್ಯೂನ್ ಅವರು ನಮಗೆ ಯಾವುದೇ ಕಾಯಿನ್ ಸೆಲೆಕ್ಷನ್ ಮಾಡಲ್ಲ, ನಮ್ಗೆ ನಿಮ್ಗೆ ಆಪ್ಷನ್ ಕೊಟ್ಟಿದ್ದಾರೆ. ನಾವು ಬಿಟ್ಕಾಯಿನ್ ಅಲ್ಲಿ ಟ್ರೇಡ್ ಮಾಡ್ಬೇಕಾ, ಟ್ರೋನ್ ಅಲ್ಲಿ ಟ್ರೇಡ್ ಮಾಡ್ಬೇಕಾ, ಈಗ ಇಥೇರಿಯಂ ಅಲ್ಲಿ ಟ್ರೇಡ್ ಮಾಡ್ಬೇಕಾ, ಯಾವ ಕರೆನ್ಸಿಯಲ್ಲಿ ನಾವು ಟ್ರೇಡ್ ಮಾಡ್ಬೇಕು ಅಂತ ಕೂಡ ಅದು ಕೂಡ ನಾವೇ ಡಿಸೈಡ್ ಮಾಡುವಂತದ್ದು. ನೋಡಿ ಎಷ್ಟು ಸೆಕ್ಯೂರ್ಡ್ ಆಗಿದೆ ಅಂತ ಹೇಳಿ, ಎಷ್ಟು ಸೇಫ್ ಆಗಿದೆ ಅಂತ ಹೇಳಿ. ಸೊ ಇಲ್ಲಿ ರಾಯಲ್ ಕ್ಯೂನ್ ಅವರೇ ಒಂದು ಕಾಯಿನ್ ಅನ್ನ ಸೆಲೆಕ್ಷನ್ ಮಾಡೋದಾದ್ರೆ ಅವ್ರು ಯಾವುದೇ ಕಾಯಿನ್ಸ್ ಅನ್ನ ಬೇಕಾದ್ರೂ ಸೆಲೆಕ್ಷನ್ ಮಾಡ್ಕೋಬಹುದು, ಕರೆಕ್ಟ್ ಅಲ್ಲ? ಬಟ್ ಇಲ್ಲಿ ರಾಯಲ್ ಕ್ಯೂ ಕಂಪನಿ ಯಾವುದೇ ಒಂದು ಕರೆನ್ಸಿ ಅನ್ನಲ್ಲಿ ಚೂಸ್ ಮಾಡಲ್ಲ. ಸೊ ಇಲ್ಲಿ ನಮಗೆ ಬೇಕಾದ ಕರೆನ್ಸಿ ಯಾವ ಕರೆನ್ಸಿಯಲ್ಲಿ ಟ್ರೇಡ್ ಮಾಡ್ಬೇಕಂತ ನಾವೇ ಡಿಸೈಡ್ ಮಾಡುವಂತದ್ದು. ನೋಡಿ ನಮ್ಮ ದುಡ್ಡು 100% ನಮ್ಮ ಕಂಟ್ರೋಲ್ ಇರುತ್ತೆ ಅಂತ ಹೇಳುದು ಇದಕ್ಕೆ ಅಂದ್ರೆ ಪ್ರತಿಯೊಂದು ಕೂಡ ನಾವೇ ಮಾಡಬೇಕು. ಅಗೇನ್ ಸೊ ಇಲ್ಲಿ ಡೌನ್ ಬರುವಾಗ ನಾನು ಆಲ್ರೆಡಿ ಮಾರ್ಟಿಂಗ್ ಸ್ಟ್ರಾಟಜಿ ಅಗೇನ್ ಸಬ್ಸೆಲ್ ಬಗ್ಗೆ ಮಾತಾಡಿದೀನಿ. ಸೊ ಇದಕ್ಕೆ ಬೇಕಾದ ಸ್ಟ್ರಾಟಜೀಸ್ ಯಾವ್ದಿದೆ, ಮಾರ್ಟಿಂಗ್ ಸ್ಟ್ರಾಟಜಿ ಬೇಕಾದ ಡೌನ್ ಬಂದಾಗ ಯಾವ ರೀತಿ ಅದು ಎಗೇನ್ ಎಗೇನ್ ಬೈ ಮಾಡಿ ಎವರೇಜ್ ಮಾಡಬೇಕು, ಎಗೇನ್ ಸಬ್ಸೆಲ್ ಅಲ್ಲಿ ಯಾವ ರೀತಿ ನಮಗೆ ಪ್ರಾಫಿಟ್ ಬುಕ್ ಮಾಡಬೇಕು, ಇದಕ್ಕೆ ಬೇಕಾದ ಸ್ಟ್ರಾಟಜೀಸ್ ಅನ್ನು ಕೂಡ ನಾವೇ ಸೆಲೆಕ್ಷನ್ ಮಾಡುವಂಥದ್ದು, ನಾವೇ ಕೊಡುವಂಥದ್ದು. ಕ್ಲಿಯರ್? ಸೊ ನ್ಯೂ ಮೆಂಬರ್ಸ್ ಬಂದವರಿಗೆ ಭಯ ಬೇಡ, ಈ ಸ್ಟ್ರಾಟಜಿ ನಮ್ಗೆ ಗೊತ್ತಾಗಿಲ್ಲ ಅಂತ, ನೋ ಪ್ರಾಬ್ಲಮ್. ನಿಮ್ಮನ್ನ ಇನ್ವೈಟ್ ಮಾಡಿದವರು ಎಕ್ಸ್ಪರ್ಟ್ ಆಗಿದ್ದಾರೆ, ಅವರೇ ನಿಮಗೆ ಸ್ಟ್ರಾಟಜೀಸ್ ಮಾಡಿ ಕೊಡ್ತಾರೆ, ನಿಮಗೆ ನೀವು ಕೂಡ ಎಕ್ಸ್ಪರ್ಟ್ ಆಗ್ತೀರಾ. ನೀವು ಎವ್ರಿ ಡೇ ಒಂದು 9 ಗಂಟೆಯ ಮೀಟಿಂಗ್ಸ್ ಏನಿದೆ ಎವ್ರಿ ಡೇ ನೀವು ಅಟೆಂಡ್ ಮಾಡಿದ್ರೆ, 1 ಅವರ್ ನೀವು ಅಟೆಂಡ್ ಮಾಡಿದ್ರೆ ಈ ಒಂದು ಎಲ್ಲ ಕೂಡ ನೀವು ಎಕ್ಸ್ಪರ್ಟ್ ಆಗಿಬಿಡ್ತೀರ. ನೀವೇ ಬೇಕಾದ ಸ್ಟ್ರಾಟಜೀಸ್ ನೀವೇ ಕ್ರಿಯೇಟ್ ಮಾಡ್ತೀರ. ಅಷ್ಟು ಕೂಡ ಈಸಿ ಆಗಿದೆ, ದೊಡ್ಡ ವಿಷಯ ಏನಿಲ್ಲ, ಬಹಳಷ್ಟು ಈಸಿ ಆಗಿರುವಂತಹ ಸ್ಟ್ರಾಟಜೀಸ್ ಎಲ್ಲ ಕೂಡ. ಓಕೆ, ಸೊ ಇಲ್ಲಿ ನೋಡಿ ಕಾಯಿನ್ ಸೆಲೆಕ್ಷನ್ ನಾವು ಮಾಡ್ತೀವಿ, ಸ್ಟ್ರಾಟಜೀಸ್ ನಾವು ಕೂಡ ಮಾಡ್ತೀವಿ ಅಂದ್ರೆ ಇದನ್ನ ಬೈನ್ ಮಾಡಿ ಕಾಯಿನ್ ಸೆಲೆಕ್ಷನ್ ಸ್ಟ್ರಾಟಜೀಸ್ ಎಲ್ಲ ಮಾಡಿಬಿಟ್ಟು ಕನೆಕ್ಟ್ ಮಾಡಿ ಕೊಟ್ಬಿಟ್ರೆ ಅಂದ್ರೆ ಒಂದು 20-30 ಮಿನಿಟ್ಸ್ ನಾವು ಇದಕ್ಕೆ ಈ ಒಂದು ಟೈಮ್ ಅನ್ನು ಕೊಟ್ರೆ, ಒನ್ ಟೈಮ್ ಲೈಫ್ ಅಲ್ಲಿ ಒನ್ ಟೈಮ್ ನಾವು ಆ ಟೈಮ್ ಅನ್ನು ಕೊಟ್ರೆ ಎಗೀನ್ ನಾವು ಏನು ಕೂಡ ಮಾಡುವಂತ ಅವಶ್ಯಕತೆ ಇಲ್ಲ. ಅದರ ನಂತರ ಒಮ್ಮೆ ನಾವು ಬೈನ್ ಮಾಡಿ ಒಮ್ಮೆ ಕಸ್ಟಮೈಸ್ ಮಾಡಿಕೊಟ್ರೆ ಅದರ ನಂತರ 1 ಇಯರ್ ಏನಿದೆ ನಮಗೋಸ್ಕರ ಡೇ ನೈಟ್ ಬೈಸೆಲ್ ಮಾಡಿ ನಮಗೆ ಪ್ರಾಫಿಟ್ ಮಾತ್ರ ಬುಕ್ ಮಾಡಿ ಕೊಡುತ್ತೆ. ಅದು ನೆಗೆಟಿವ್ ಅಲ್ಲಿ ಅಂದ್ರೆ ಸೆಲ್ಲೇ ಮಾಡೋದಿಲ್ಲ, ಓನ್ಲಿ ಪ್ರಾಫಿಟ್ ಮಾತ್ರ ಬುಕ್ ಮಾಡಿ ಕೊಡುತ್ತೆ. ಪ್ರಾಫಿಟ್ ಎಷ್ಟು ಬರುತ್ತೆ, ಎಷ್ಟು ಬೇಕಾದ್ರೂ ಬರ್ಬೋದು. ಅಂದ್ರೆ ಯಾಕೆ ಇಲ್ಲಿ ನಾವು ಫಿಕ್ಸ್ಡ್ ರಿಟರ್ನ್ಸ್ ಹೇಳಕ್ಕಾಗಲ್ಲ, ಇಷ್ಟೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಯಾವುದೇ ಒಂದು ರಿಯಲ್ ಬಿಸ್ನೆಸ್ ಅಲ್ಲಿ ನಾವು ಫಿಕ್ಸ್ಡ್ ರಿಟರ್ನ್ಸ್ ಹೇಳಕ್ಕಾಗಲ್ಲ. ನೀವು ಒಂದು ಶಾಪ್ ಓಪನ್ ಮಾಡಿದ್ರೆ, ಒಂದು 10 ಲಕ್ಷ ಹಾಕ್ಬಿಟ್ಟು ಒಂದು ಶಾಪ್ ಓಪನ್ ಮಾಡಿದ್ರ, ನಾನಲ್ಲಿ ಬಂದು ಕೇಳಿದ್ರೆ ನಿಮಗೆ ಡೈಲಿ ಎಷ್ಟು ಪ್ರಾಫಿಟ್ ಬರುತ್ತೆ ಅಂತ ಕೇಳಿದ್ರೆ ನಿಮ್ಗೆ ಹೇಳಕ್ಕಾಗುತ್ತಾ? ನನಗೆ ಡೈಲಿ 1000 ರುಪೀಸ್ ಬರುತ್ತೆ, ಅದು ಡೈಲಿ 1050 ರುಪೀಸ್ ಬರುತ್ತೆ ಅಂತ ಹೇಳಕ್ಕಾಗುತ್ತೆ? ನಿಮ್ಗೆ ಹೇಳಕ್ಕಾಗುತ್ತೆ. ಕೆಲವೊಂದ್ ದಿನ ನಿಮಗೆ ಕಸ್ಟಮರ್ಸ್ ಜಾಸ್ತಿ ಬಂದಿರುತ್ತೆ, ಕೆಲವೊಂದ್ ದಿನ ಕಸ್ಟಮರ್ಸ್ ಬಂದಿರಲ್ಲ ನಿಮಗೆ. ಸೊ ಆತರ ಸೊ ಇಲ್ಲಿ ಕೂಡ ಅಷ್ಟೇ, ನೀವು ಟ್ರೇಡಿಂಗ್ ಅಲ್ಲಿ ಯಾವ ಯಾವ ಕರೆನ್ಸಿಯನ್ನು ಕೊಟ್ಟಿರ್ತೀರಾ, ಕೆಲವೊಂದ್ ದಿನ ಅದು ಅಷ್ಟೊಂದು ಫ್ಲಕ್ಚುಯೇಟ್ ಇರಲ್ಲ, ಸ್ವಲ್ಪ ನ್ಯೂಟ್ರಲ್ ಆಗಿರುತ್ತೆ, ಅದನ್ನ ನಿಮಗೆ ಪ್ರಾಫಿಟ್ ಬರದಿರ್ಬೋದು. ಕೆಲವು ದಿನ ಪ್ರಾಫಿಟ್ ಜಾಸ್ತಿ ಬರುತ್ತೆ, ಕೆಲವು ವಾರದಲ್ಲಿ ಸಿಕ್ಕಾಪಟ್ಟೆ ಪ್ರಾಫಿಟ್ ಬಂದಿರುತ್ತೆ, ಕೆಲವು ವಾರದಲ್ಲಿ ಪ್ರಾಫಿಟ್ ಬಂದೇ ಇರಲ್ಲ ನಿಮಗೆ. ಸೊ ಡಿಪೆಂಡ್ಸ್ ಆನ್ ಮಾರ್ಕೆಟ್, ಮಾರ್ಕೆಟ್ ಯಾವ ರೀತಿ ಇರುತ್ತೆ ಆ ರೀತಿ. ಬಟ್ ನಾವು ಲಾಂಗ್ ಟರ್ಮ್ ಅಲ್ಲಿ ಹೋದಾಗ ಅಲ್ಲಿ ಪ್ರಾಫಿಟ್ ಮಾತ್ರ ಜನರೇಟ್ ಆಗುತ್ತೆ, ಇದು ಲಾಸ್ ಅಂತೂ ಮಾಡುವುದಿಲ್ಲ ನಮಗೆ. ಕ್ಲಿಯರ್ ಅಲ್ಲ? ನಮ್ಮ ಫಂಡ್ ಸೇಫ್ ಆಗಿರುತ್ತೆ, ನಮಗೆ ಪ್ರಾಫಿಟ್ ಮಾತ್ರ ಜನರೇಟ್ ಆಗುತ್ತೆ. ಸೊ ಬಟ್ ನಾವು 1 ಇಯರ್ ಒಂದು ಇಟ್ಕೊಂಡ್ರೆ ಮಿನಿಮಮ್ ಒಂದು 50-150% ನಾವು 1 ಇಯರ್ ಅಲ್ಲಿ ನೋಡ್ಕೋಬಹುದು. ಜನ ಅದಕ್ಕಿಂತ ಜಾಸ್ತಿ ಅರ್ನ್ ಮಾಡ್ತಿದ್ದಾರೆ, ಬಟ್ ಕೂಡ ಮಿನಿಮಮ್ ಹೇಳುವಂಥದ್ದು. ಯಾಕಂದ್ರೆ ಕೆಲವೊಂದು ಕ್ರಿಪ್ಟೋ ಕರೆನ್ಸಿ ನಾನು ಬಿಗಿನಿಂಗ್ ಅಲ್ಲಿ ಹೇಳಿದ್ದು ನಿಮಗೆ, ಕೆಲವೊಂದು ಕರೆನ್ಸಿ ಎವ್ರಿ ಇಯರ್ ನಿಮಗೆ 5,000-8,000 ಮಂತ್ ಟೈಮ್ಸ್ ಕೂಡ ಗ್ರೋ ಆಗುತ್ತೆ. ಓಕೆ, ಸೊ ಇಲ್ಲಿ ಏನಂತ ಕೇಳಿದ್ರೆ ಮಿನಿಮಮ್ ಒಂದು 50-150% ನೀವು ಪ್ರಾಫಿಟ್ ನ ಇಲ್ಲಿ ನೋಡ್ಕೋಬಹುದು. ಎಲ್ಲ ಕೂಡ ಡಿಪೆಂಡ್ಸ್ ಆನ್ ಮಾರ್ಕೆಟ್ ನಿಮಗೆ ಎಷ್ಟು ಬೇಕಾದ್ರೂ ಪ್ರಾಫಿಟ್ ಬರ್ಬೋದು. ಕ್ಲಿಯರ್ ಅಲ್ಲ? ಸೊ ಅದರ ಬಗ್ಗೆ ನಿಮ್ಮ ರಿಸರ್ಚ್ ಅನ್ನ ನೀವು ಮಾಡ್ಕೊಂಡು ನೀವು ಇದರಲ್ಲಿ ಎಂಟ್ರಿ ಮಾಡ್ಕೋಬಹುದು. ಕ್ಲಿಯರ್? ಸೊ ಹೀಗೆ ನೋಡಿ, ಈ ಒಂದು ಸಾಫ್ಟ್ವೇರ್ ಏನಿದೆ ಇದು ಹೇಗೆ ಸಿಗುತ್ತೆ ನಮಗೆ, ಫ್ರೀ ಆಗಿ ಸಿಗುತ್ತಾ, ಹೇಗೆ ಸಿಗುತ್ತೆ ಅಂತ ಕೇಳಿದ್ರೆ, ಎಸ್, ಇದು ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಅವೈಲೇಬಲ್ ಇದೆ, iOS ನಿಮಗೆ ಆಪ್ ಸ್ಟೋರ್ ಅಲ್ಲಿ ಅವೈಲೇಬಲ್ ಇದೆ. ಸೊ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ನಿಮ್ಮನ್ನ ಯಾರು ಇನ್ವೈಟ್ ಮಾಡಿದರೆ ಅವರು ಒಂದು ಲಿಂಕ್ ಕೊಡ್ತಾರೆ, ಆ ಲಿಂಕ್ ಮುಖದ ನೀವು ರಿಜಿಸ್ಟರ್ ಮಾಡಿ ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಸೊ ಅಗೇನ್ ಈ ಒಂದು ಸಾಫ್ಟ್ವೇರ್ ಅನ್ನು ಬೈ ಮಾಡಬೇಕಾದ್ರೆ ಎಷ್ಟು ಅಮೌಂಟ್ ಕೊಡ್ಬೇಕು ಅಂತ ಹೇಳಿ. ಓಕೆ, ಸೊ ಇಲ್ಲಿ ನೋಡಿ, ನಾನು ಯಾವಾಗಲೂ ಹೇಳ್ತೀನಿ ಇದು ಎಷ್ಟೊಂದು ಈಸಿಯಾಗಿ ಎಷ್ಟೊಂದು ಸಿಂಪಲ್ ಆಗಿ ನಮ್ಗೆ ಸಿಗ್ತಾ ಅಂತ ಹೇಳಿದ್ರೆ, ನಾನು ಯಾವಾಗಲೂ ಹೇಳ್ತೀನಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮತ್ತು ಕ್ರಿಪ್ಟೋ ಮಾರ್ಕೆಟ್ಗೆ ನಾವು ಮಾತಾಡಿದ್ರೆ, ನಾವೊಂದು ಚಾ ಕುಡ್ದು ಒಂದು ಟಿಪ್ ಕೊಡ್ತೀವಲ್ಲ, ಆ ರೇಟಲ್ಲಿ ಸಿಗ್ತಾ ಇದೆ ನಮಗೆ. ಚಾ ಕುಡ್ದು ಟಿಪ್ ಕೊಡುವಂಥ ರೇಟಲ್ಲಿ ಸಿಗ್ತಾ ಇದೆ ನಮಗೆ. ನೀವು ನೋಡ್ಬೋದು, ಯಾರನ್ನ ಅದು ನಿಮ್ಮ ಒಂದು ದೊಡ್ಡದಾದ ಪೋರ್ಟ್ಫೋಲಿಯೋ ಇದೆ, ನೀವು ಒಬ್ಬರನ್ನ ಸ್ಯಾಲ್ರಿಗೆ ಒಂದು ಪರ್ಸನ್ ಅನ್ನ ಟ್ರೇಡ್ ಮಾಡ್ಲಿಕ್ಕೆ ಇಟ್ಟರೆ ನಿಮಗೆ ಟೈಮ್ ಇಲ್ಲ ಅಥವಾ ನಿಮಗೆ ಗೊತ್ತಿಲ್ಲ. ಸೊ ಅದು ನೀವೊಂದು ಪರ್ಸನ್ ಅನ್ನ ಟ್ರೇಡ್ ಮಾಡ್ಲಿಕ್ಕೆ ಒಂದು ಎಕ್ಸ್ಪರ್ಟ್ ಟ್ರೇಡರ್ ಅನ್ನ ನೀವು ಟ್ರೇಡ್ ಒಂದು ದಿನ ನೀವು ಹೈಯರ್ ಮಾಡ್ತೀರ ನಿಮಗೆ ಒಂದು ಎಂಪ್ಲಾಯಿ ಆಗಿ. ಸೊ ನೀವು ಎಷ್ಟು ಸ್ಯಾಲ್ರಿ ಕೊಡ್ಬೇಕು ಅವ್ರಿಗೆ ಮಂತ್ಲಿ? ಮಿನಿಮಮ್ ಒಂದು 25,000 ಆದ್ರೂ ಕೊಡ್ಬೇಕಾ ಮಿನಿಮಮ್? ಓಕೆ, ಕೆಲವರು ಲ್ಯಾಕ್ಸ್ ಅಲ್ಲಿ ಕೇಳ್ತಾರೆ, ಬೇರೆ ವಿಷಯ. ಮಿನಿಮಮ್ 25,000 ನಿಮ್ಮ ಮಂತ್ಲಿ ಒಂದು ಸ್ಯಾಲ್ರಿ ಅಂತ ಆದ್ರೆ ಕೊಡ್ಲೇಬೇಕು. ನೀವು ನಿಮ್ಮ ಪೋರ್ಟ್ಫೋಲಿಯೋ ಮಾತ್ರ ಅವ್ರು ಟ್ರೇಡ್ ಮಾಡ್ತಾರೆ, ನೀವು ಎಂಪ್ಲಾಯಿ ಆಗಿ ಒಬ್ಬರು ಟ್ರೇಡರ್ ಇರ್ತೀರಿ.
ಅವರಿಗೆ ಈ ಒಂದು ರಾಯಲ್ ಇಕ್ವಿನಾಕ್ಸ್ ಸಾಫ್ಟ್ವೇರ್ ಒಂದು ವರ್ಷದಲ್ಲಿ ಎಷ್ಟು ಬೈ ಸೆಲ್ ಮಾಡಿರುತ್ತೆ, ಎಷ್ಟು ಬೈ ಸೆಲ್ ಮಾಡಿರುತ್ತೆ, ಅದರ 0.5% ಕೂಡ ಆ ಪರ್ಸನ್ ಗೆ ಬೈ ಸೆಲ್ ಮಾಡೋಕ್ಕಾಗಲ್ಲ. ನೀವೊಂದು ಅದಕ್ಕಿಂತ ಒಂದು ಎಕ್ಸ್ಪರ್ಟ್ ಪರ್ಸನ್ ತಂದು ಬೇಗ ತಿಂಗಳಿಗೆ 5 ಲಕ್ಷ ನೀವು ಸ್ಯಾಲ್ರಿ ಕೊಡುವಂತ ಒಂದು ಪರ್ಸನ್ ನೀವು ತಗೊಳ್ಳಿ ಟ್ರೇಡ್ ಮಾಡ್ಲಿಕ್ಕೆ. ಬಟ್ ಈ ಒಂದು ಸಾಫ್ಟ್ವೇರ್ ಒಂದು ವರ್ಷದಲ್ಲಿ ಎಷ್ಟು ಬೈ ಸೆಲ್ ಮಾಡಿರುತ್ತೆ ಅದರ 0.5% ಆ ಪರ್ಸನ್ ಕೂಡ ಮಾಡೋಕ್ಕಾಗಲ್ಲ. ಸೊ ಈಗ ತಿಂಕ್ ಮಾಡಿ, ಇಷ್ಟೊಂದು ವಂಡರ್ಫುಲ್ ಆದ ಸಾಫ್ಟ್ವೇರ್ಗೆ ನಾವು ಎಷ್ಟು ಕೊಡ್ಬೇಡ ಅಂತ ಹೇಳಿ. ಓಕೆ, ಲಾಸ್ಟ್ ಟೈಮ್ ನಾವು ಒಂದು ಹಾಲ್ ಮೀಟಿಂಗ್ಸ್ ಮಾಡಿದಾಗ ಅಲ್ಲಿ ಒಬ್ರು ನ್ಯೂ ಬಂದವರು ಹೇಳಿರುವಂತದ್ದು ಇದಕ್ಕೆ ಆ ರೀತಿ ನೋಡಿದ್ರೆ ಒಂದು ಮಿನಿಮಮ್ ಒಂದು 10 ಲಕ್ಷ ಆದ್ರೂ ಕೊಡ್ಬೇಕು ಈ ಸಾಫ್ಟ್ವೇರ್ಗೆ. ಓಕೆ, ಅಂದ್ರೆ ಅಷ್ಟು ಕೂಡ ಅದು ವಂಡರ್ಫುಲ್ ಸಾಫ್ಟ್ವೇರ್ ಇತ್ತು. ಬಟ್ ಈ ಒಂದು ಸಾಫ್ಟ್ವೇರ್ ಏನಿದೆ ಎಲ್ಲರಿಗೂ ಕೂಡ ರೀಚ್ ಆಗಲಿ ಅಂತ ಹೇಳಿ ಬಹಳಷ್ಟು ಕಡಿಮೆ ರೇಟ್ ಅಲ್ಲಿ, ಅದು ಹೇಳಿದೆ ನಾನು, ಒಂದು ಹೋಟ್ಲಲ್ಲಿ ಚಾ ಕುಡಿದು ಟಿಪ್ ಕೊಡುವಂತ ರೇಟ್ ಅಲ್ಲಿ, ಅಂದ್ರೆ ವರ್ಷಕ್ಕೆ $120 ಕೊಟ್ಟರೆ ಈ ಸಾಫ್ಟ್ವೇರ್ ಅನ್ನ ಪಡ್ಕೋಬಹುದು ಒಂದು ವರ್ಷಕ್ಕೆ. ಮಂತ್ಲಿ ಮಂತ್ಲಿ ಪೇ ಮಾಡುವಂತ ಅವಶ್ಯಕತೆ ಇಲ್ಲ, ಅಂದ್ರೆ ಮಂತ್ಲಿ ಕ್ಯಾಲ್ಕುಲೇಟ್ ಮಾಡುವಾಗ ತಿಂಗಳಿಗೆ ಒಂದು $10 ಅಂದ್ರೆ ಒಂದು ತಿಂಗಳಿಗೆ ಒಂದು 8 ರೂಪಾಯಿ ಬರುತ್ತೆ. ನೋಡಿ, ನಮಗೆ ಒಂದು ಡಿಜಿಟಲ್ ಎಂಪ್ಲಾಯಿ ನಮಗೆ ಪ್ರಾಫಿಟ್ ಮಾತ್ರ ಜನರೇಟ್ ಮಾಡಿಕೊಡುತ್ತೆ. ನಾವು ಮಳೆಗಿದ್ರು ಕೂಡ ನಮಗೆ ಪ್ರಾಫಿಟ್ ಬುಕ್ ಮಾಡುತ್ತೆ. ನಮ್ಮ ಮೊಬೈಲ್ ನೆಟ್ ಆಫ್ ಆದ್ರೂ ನಮಗೆ ಪ್ರಾಫಿಟ್ ಬುಕ್ ಮಾಡಿಕೊಡುತ್ತೆ. ನಮ್ಮ ಮೊಬೈಲ್ ಆಫ್ ಆದ್ರೂ ಮಿಸ್ ಆದ್ರೂ ಕೂಡ ಪ್ರಾಫಿಟ್ ಬುಕ್ ಮಾಡಿಕೊಡುತ್ತೆ. ನೋಡಿ, ನಾವು ಏನೇ ಮಾಡ್ತೀವಿ, ನಾವು ಒಂದು ಹಾಲಿಡೇಯಲ್ಲಿ ನಾವು ಎಲ್ಲ ಒಂದು ವೆಕೇಶನ್ ಹೋಗಿದ್ದೀವಿ, ಸೊ ಅಲ್ಲಿ ಇದ್ರೂ ಕೂಡ ನಮಗೆ ಪ್ರಾಫಿಟ್ ಬುಕ್ ಮಾಡಿದ್ರು, ನಮ್ಮ ಪ್ರೆಸೆನ್ಸ್ ಇಲ್ಲದೇ ಪ್ರಾಫಿಟ್ ಬುಕ್ ಮಾಡಿಕೊಡುದು ನಮಗೆ. ಕ್ಲಿಯರ್? ಸೊ ಇಂಥ ಒಂದು ಎಂಪ್ಲಾಯ್ ನಿಮಗೆ ಈ ಒಂದು ರೇಟ್ ಅಲ್ಲಿ ಎಲ್ಲಿ ಸಿಗ್ತಾರೆ? ನಿಮಗೆ ಈ ಒಂದು ಮನೆ ಕೆಲಸ ಕೂಡ ನೀವು ನೋಡಿದ್ರೆ ತಿಂಗಳಿಗೆ ಒಂದು 800 ರೂಪಾಯಿ ಕೊಟ್ಟಂತ ಯಾರು ಸಿಗ್ತಾರೆ? ಯಾರು ಸಿಗೋದು? ಅಷ್ಟೊಂದು ಒಂದು ಸ್ಮಾಲ್ ಅಮೌಂಟ್ ಅಲ್ಲಿ ಒಂದು ಸಾಫ್ಟ್ವೇರ್ ನಮಗೆ ಸಿಗ್ತಾ ಇದೆ. ಸೊ ಈಗ ಏನೇನು ಅಂತ ಕೇಳಿದ್ರೆ, ಇದು ನೋಡಿ, ಇದು ಓನ್ಲಿ ಪ್ರಾಫಿಟ್ ಮಾತ್ರ ಜನರೇಟ್ ಮಾಡುತ್ತೆ. ಆ ಪ್ರಾಫಿಟ್ ಅಲ್ಲಿ ಏನ್ ಪ್ರಾಫಿಟ್ ಜನರೇಟ್ ಮಾಡುತ್ತೆ, ಅದರ 80% ನಮಗೆ 20% ನಾವು ಫ್ಯೂಯಲ್ ಚಾರ್ಜ್ ಅಂತ ಇದಕ್ಕೆ ಪೇ ಮಾಡಬೇಕು. ಕ್ಲಿಯರ್? ಯಾಕಂದ್ರೆ ಇದು ಪ್ರಾಫಿಟ್ ಮಾತ್ರ ಜನರೇಟ್ ಮಾಡಿಕೊಡುತ್ತೆ, ಅದಕ್ಕೋಸ್ಕರ ನಮ್ಮ ಪ್ರಾಫಿಟ್ ನ 20% ಇವರಿಗೆ ನಾವು ಪೇ ಮಾಡಬೇಕು. ಅದು ಕೂಡ ಕೊಡಿ, ನಮ್ಮ ದುಡ್ಡು ಎಲ್ಲಿದೆ? ನಮ್ಮ ಬಿನಾನ್ಸ್ ಅಕೌಂಟ್ ಅಲ್ಲಿದೆ. ಟ್ರೇಡ್ ಎಲ್ಲ ಆಗುತ್ತೆ, ನಮ್ಮದೇ ಅಕೌಂಟ್ ಟ್ರೇಡ್ ಆಗುತ್ತೆ. ಪ್ರಾಫಿಟ್ ಎಲ್ಲ ಆಡ್ ಆಗುತ್ತೆ, ನಮ್ಮದೇ ಬಿನಾನ್ಸ್ ಅಕೌಂಟ್ ಪ್ರಾಫಿಟ್ ಕೂಡ ಆಡ್ ಆಗುತ್ತೆ. ಸೊ ನೋಡಿ, ಇಲ್ಲಿ ಕೂಡ ಎಷ್ಟು ಸೆಕ್ಯೂರ್ಡ್ ಆಗಿದೆ ಅಂತ ಹೇಳಿದ್ರೆ, ನೋಡಿ, ಪ್ರಾಫಿಟ್ 100% ನಮ್ಮ ಅಕೌಂಟ್ ಅಲ್ಲಿ ಆಡ್ ಆಗುತ್ತೆ. ಈ ರಾಯಲ್ ಕಿನ್ನವರಿಗೆ ನಮ್ಮ ಅಕೌಂಟ್ ಇಂದ 20% ತೆಗಿಲಿಕ್ಕೆ ಪರ್ಮಿಷನ್ ಇಲ್ಲ. ಕ್ಲಿಯರ್? ನಮ್ಮ ಅಕೌಂಟ್ ಇಂದ 20% ತೆಗಿಲಿಕ್ಕೆ ಅವರಿಗೆ ಪರ್ಮಿಷನ್ ಇಲ್ಲ, ನಾವು ಕೊಡ್ಬೇಕು ಅವರಿಗೆ. ಯಾವ ರೀತಿ ಅಂತ ಕೇಳಿದ್ರೆ, ಈ ಒಂದು ರಾಯಲ್ ಕ್ಯೂನ್ ಅಪ್ಲಿಕೇಶನ್ ನಾವು $120 ಕೊಟ್ಟು ನಾವು ಆಕ್ಟಿವೇಟ್ ಮಾಡಿದಾಗ ಇಲ್ಲಿ ಸಮ್ ಡಾಲರ್ಸ್ ಅನ್ನ ನಾವು ಇಲ್ಲಿ ಇರ್ತೀವಿ. ಒಂದು $20, $30, $50 ನಾವು ಅಡ್ವಾನ್ಸ್ ಆಗಿದೆ, ಪ್ರೀಪೇಡ್ ತರ ಸಮ್ ಡಾಲರ್ಸ್ ಅನ್ನ ನಾವು ಇಲ್ಲಿ ಇರ್ತೀವಿ. ಓಕೆ, ಸೊ ಯಾವಾಗ ಬಿನಾನ್ಸ್ ಅಲ್ಲಿ ನಮಗೆ ಒಂದು $10 ಪ್ರಾಫಿಟ್ ಬರುತ್ತೆ, ಸೊ ಇಲ್ಲಿಂದ ಅವರು $2 ಡಿಡೆಕ್ಟ್ ಮಾಡ್ತಾರೆ. ಈಗ $100 ಪ್ರಾಫಿಟ್ ಬಂದ್ರೆ $20 ಡಿಡೆಕ್ಟ್ ಮಾಡ್ತಾರೆ. ಅಂದ್ರೆ ಎವ್ರಿ ಟೈಮ್ ಏನ್ ಪ್ರಾಫಿಟ್ ಬರುತ್ತೆ, ಇಮಿಡಿಯೇಟ್ಲಿ ನಾವು ಬಿನಾನ್ಸ್ ಸಾರಿ ರಾಯಲ್ ಕ್ಯೂನ ವ್ಯಾಲೆಟ್ ಅಲ್ಲಿ ನಾವು ಅಡ್ವಾನ್ಸ್ ಆಗಿ ಇಟ್ಟಿರುವಂತಹ ಏನು USDT ಇದೆ, ಅಲ್ಲಿಂದ ಅವ್ರು ಡಿಡೆಕ್ಟ್ ಮಾಡ್ಕೊಳ್ತಾರೆ. ಇದರ ಅರ್ಥ ಏನಂದ್ರೆ, ನಾವು ಕೊಟ್ಟರೆ ಮಾತ್ರ ಅವ್ರು ತಗೊಳಿಕ್ ಆಗುತ್ತೆ, ಇಲ್ಲಂತಂದ್ರೆ ತಗೊಳಕ್ ಆಗಲ್ಲ ಅಂತ ಹೇಳಿ. ಸೊ ಯಾವಾಗ ನಾವು ಇಟ್ಟಿರುವಂತಹ ಎಸೆಟ್ ಅಲ್ಲಿ ಇರುವಂತಹ ವ್ಯಾಲೆಟ್ ಕಡಿಮೆ ಆಗುತ್ತೆ, ಅಲ್ಲಿ ನಮ್ಗೆ ನೋಟಿಫಿಕೇಶನ್ ಬರುತ್ತೆ, ಹೇಗೆ ನಾವು ಆಡ್ ಮಾಡಿ ಅಲ್ಲಿ ಕೊಟ್ಬಿಟ್ರೆ ಈಗಿನಿದು 24/7 365 days ನಮಗೆ ಬೈಸೆಲ್ ಮಾಡಿ ನಮಗೆ ಪ್ರಾಫಿಟ್ ಬುಕ್ ಮಾಡಿಕೊಡುತ್ತೆ. ಓಕೆ, ಸೊ ಇದಾಗಿತ್ತು ಇವತ್ತಿನ ಪ್ರೆಸೆಂಟೇಷನ್ ಟ್ರೇಡಿಂಗ್ ಬಗ್ಗೆ ಇದಾಗಿತ್ತು. ಅಂದ್ರೆ ನಮ್ಮ ದುಡ್ಡು ನಮ್ಮದೇ ಅಕೌಂಟ್ ಅಲ್ಲಿ ಇರುತ್ತೆ, ಯಾವ ರೀತಿ ಗೂಗಲ್ ಪೇ ಫೋನ್ ಪೇ ಯೂಸ್ ಮಾಡ್ತೀವಿ ಅದೇ ರೀತಿ ಈ ಒಂದು ಸಾಫ್ಟ್ವೇರ್ ಅನ್ನ, ಈ ಒಂದು ರಾಯಲ್ ಕಿನ್ ಸಾಫ್ಟ್ವೇರ್ ಅನ್ನ ನಮ್ಮ ಅಕೌಂಟ್ಗೆ ಕನೆಕ್ಟ್ ಮಾಡಿ ನಾವು ಒಂದು ಟ್ರೇಡ್ ಸೆಟ್ಟಿಂಗ್ ಮಾಡಿಬಿಟ್ಟು ಕಾಯಿನ್ ಸೆಲೆಕ್ಷನ್ ಮಾಡಿಕೊಟ್ರೆ 1 year ನಮಗೆ ಬೈಸೆಲ್ ಮಾಡಿ ಪ್ರಾಫಿಟ್ ಬುಕ್ ಮಾಡಿಕೊಡುತ್ತೆ. ಓಕೆ, ಸೊ ನೆಕ್ಸ್ಟ್ ಇರುವಂತ ನೋಡಿ, ಯಾವುದೇ ಒಂದು ಸಾಫ್ಟ್ವೇರ್ ಯಾವುದೇ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ, ಆದ್ರೆ ಅದು ಮಾರ್ಕೆಟ್ ಆಗಲೇಬೇಕಲ್ಲ ಯಾವುದೇ ಒಂದು ಪ್ರಾಡಕ್ಟ್. ಈಗ ನೋಡಿ, ಪ್ರತಿಯೊಂದು ಅಪ್ಲಿಕೇಶನ್ ಕೂಡ ಗೂಗಲ್ ಪ್ಲೇ ಸ್ಟೋರ್ ಅಥವಾ ಆಪ್ ಸ್ಟೋರ್ ಅಲ್ಲಿ ಬಂದಾಗ, ಸೊ ಅಲ್ಲಿ ಒಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಕೊಟ್ಟಿರ್ತಾರೆ. ಅದು ನೀವು ಗೂಗಲ್ ಪೇ ಅಲ್ಲಿ ಕೂಡ ನೋಡಿರ್ಬೋದು. ಗೂಗಲ್ ಪೇ ನೀವು ಬೇರೆಯವರಿಗೆ ನಿಮ್ಮ ಲಿಂಕ್ ಅನ್ನ ಕೊಟ್ಟರೆ ಅವ್ರು ಇನ್ಸ್ಟಾಲ್ ಮಾಡಿದ್ರೆ ನಿಮಗೆ ಒಂದು 50 ರೂಪಾಯಿ 70 ರೂಪಾಯಿ ಬಂದ್ಬಿಡುತ್ತೆ, ಕರೆಕ್ಟ್ ಅಲ್ಲ? ಅಮೆಝಾನ್ ಅಲ್ಲಿ ಕೂಡ ಇದೆ, ಫ್ಲಿಪ್ಕಾರ್ಟ್ ಅಲ್ಲಿ ಎಲ್ಲ ಅಪ್ಲಿಕೇಶನ್ ಅಲ್ಲಿ ಕೂಡ ಒಂದು ರೆಫರ್ ಅಂಡ್ ಅರ್ನ್ ಅಂತ ಒಂದು ಆಪ್ಷನ್ ಕೊಟ್ಟಿರ್ತಾರೆ, ಕರೆಕ್ಟ್? ಸೊ ನಾನು ಫಸ್ಟ್ ಹೇಳಿದ್ ನಿಮಗೆ, ಇದು ಯಾವುದೇ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಅಲ್ಲ. ಓಕೆ, ಯಾವುದೇ ಒಂದು ಸ್ಕೀಮ್ ಅಲ್ಲ, ಇದು ಪ್ಯೂರ್ಲಿ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಇದು. ಸೊ ಇದನ್ನ ನಮಗೆ ಒಂದು ವಂಡರ್ಫುಲ್ ಒಂದು ಸಬ್ಜೆಕ್ಟ್ ಸಿಕ್ಕಿದೆ, ಒಂದು ವಂಡರ್ಫುಲ್ ಟ್ರೇಡಿಂಗ್ ಸಾಫ್ಟ್ವೇರ್ ಸಿಕ್ಕಿದೆ. ಇದನ್ನ ನಮ್ಮ ಫ್ರೆಂಡ್ಸ್ಗೆ ನಮ್ಮ ಫ್ಯಾಮಿಲಿಗೆ ಇದನ್ನ ಶೇರ್ ಮಾಡಿ ನಮ್ಗೆ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿ, ಕರೆಕ್ಟ್? ನಮಗೆ ಒಂದು ಒಳ್ಳೆ ಒಂದು ಸಬ್ಜೆಕ್ಟ್ ಸಿಕ್ಕಿದ್ ನಾವು ಬೇರೆಯವ್ರಿಗೆ ಶೇರ್ ಮಾಡ್ತೀವಿ, ಕರೆಕ್ಟ್ ಅಲ್ಲ? ಒಂದು 5-10 ಜನ ಮಾತಾಡ್ತೀವಿ, ಸಪೋಸ್ ಅವರಿಗೆ ಕೂಡ ಇಂಟ್ರೆಸ್ಟೆಡ್ ಆಗಿ ಅವ್ರು ಬೈ ಮಾಡಿಕೊಂಡ್ರೆ ನಮ್ಮ ಮುಖಾಂತರ ನಮಗೇನು ಬೆನಿಫಿಟ್ ಅಂತ ಹೇಳಿ. ಸೊ ಅದರ ಬಗ್ಗೆ ನಾನು ನೆಕ್ಸ್ಟ್ ಮಾತಾಡುವಂಥದ್ದು. ಸೊ ಅದು ಟೋಟಲಿ ಆಪ್ಷನಲ್. ಸೊ ನಿಮಗೆ ಮನಸ್ಸಿದ್ರೆ ಮಾತ್ರ ನೀವು ಅದನ್ನ ಮಾಡಲೇಬೇಕು ಅಂತ ಯಾರಿಗೂ ಕೂಡ ನಾನು ಫೋರ್ಸ್ ಮಾಡೋಣ. ನಾನು ಅದನ್ನ ಜಸ್ಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ನಿಮಗೆ ಅದು ಬೆನಿಫಿಟ್ ಇದ್ರೆ ಮಾತ್ರ ಮಾಡಿ. ಓಕೆ, ಫಸ್ಟ್ ಆಫ್ ಆಲ್ ಅದು ಆಪ್ಷನಲ್. ಓಕೆ, ಸೊ ಇಲ್ಲಿ ನಿಮಗೆ ಟ್ರೇಡಿಂಗ್ ಮಾಡ್ಕೋಬಹುದು. ಟ್ರೇಡಿಂಗ್ ಅಲ್ಲಿ ನಿಮಗೆ ನಿಮ್ಮಲ್ಲಿ ಬಹಳಷ್ಟು ದುಡ್ಡಿದೆ ಅಂತ ಆದ್ರೆ ನೀವು ಟ್ರೇಡಿಂಗ್ ಅಲ್ಲಿ ನೀವು ಒಳ್ಳೆ ಅರ್ನಿಂಗ್ಸ್ ಅನ್ನ ಮಾಡ್ಕೋಬಹುದು. ಸಪೋಸ್ ಕೆಲವರು ಇರ್ತಾರೆ ನಮ್ಮಲ್ಲಿ ಅಷ್ಟೊಂದು ದುಡ್ಡಿಲ್ಲ, ನಮಗೆ ಬೇರೆ ಏನಾದರೂ ಅವಕಾಶ ಇದೆ ಅಂತ ಕೇಳಿದ್ರೆ ನೆಕ್ಸ್ಟ್ ಮಾತ್ರ ಒಂದು ಸಬ್ಜೆಕ್ಟ್ ಇದೆ, ಅಫಿಲಿಯೇಟ್ ಏನಿದೆ, ಅಫಿಲಿಯೇಟ್ ಅಲ್ಲಿ ನೀವು ಒಂದು ಉತ್ತಮವಾದ ಇನ್ಕಮ್ ಅನ್ನು ಮಾಡ್ಕೋಬಹುದು. ಓಕೆ, ಸೊ ಇದು ಯಾವ ರೀತಿ ಇದೆ ಅಂತ ಕೇಳಿದ್ರೆ ನೋಡಿ, ಇಲ್ಲಿ VIP 1 ಇಂದ VIP 6 ಅಂತ ಒಂದು ರ್ಯಾಂಕ್ ಕೊಟ್ಟಿದ್ದಾರೆ. VIP 1 ಇಂದ VIP 6 ಅಂತ ರ್ಯಾಂಕ್ ಕೊಟ್ಟಿದ್ದಾರೆ. ಸೊ ಒಂದೊಂದು ರ್ಯಾಂಕ್ ಅನ್ನ ನಾವು ರೀಚ್ ಮಾಡ್ಕೊಂಡು
ಬೇಕಂದ್ರೆ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳಿ. ಓಕೆ, ಸೊ ನಾವು ಇದನ್ನ ಯುಟಿಲೈಸ್ ಮಾಡ್ಕೊಳ್ತಾ ಇದೀವಿ ಯಾಕಂದ್ರೆ ವಂಡರ್ಫುಲ್ ಆಗಿದೆ. ಸೊ ಎಲ್ಲಾ ಕಡೆ ಕೂಡ ನಾವು ನೋಡಿ, ಸಪೋಸ್ ನಾವು ಜಾಬ್ ಮಾಡ್ತೀವಿ ಅಥವಾ ಯಾವುದೋ ಬಿಸ್ನೆಸ್ ಮಾಡ್ತೀವಿ, ಯಾಕೆ ಮಾಡ್ತೀವಿ, ನಮ್ಮ ಫ್ಯಾಮಿಲಿ ಒಂದು ಡ್ರೀಮ್ಸ್ ಇರ್ಬೋದು, ನಮಗೆ ಒಂದು ಅರ್ನಿಂಗ್ ಸೋರ್ಸ್ ಬೇಕು ಅಂತ ಮಾಡ್ತೀವಿ, ಕರೆಕ್ಟ್ ಅಲ್ಲ? ಸೊ ಅದಕ್ಕಿಂತ ಒಂದು ಬೆಟರ್ ಆಪರ್ಚುನಿಟಿ ಸಿಕ್ಕಿದ್ರೆ ನಾವು ಯಾಕೆ ಮಾಡಬಾರ್ದು, ಕರೆಕ್ಟ್ ಅಲ್ಲ? ಅದಕ್ಕಿಂತ ಬೆಟರ್ ಈಗ ನಾವು ಜಾಬ್ ಮಾಡ್ತಾ ಇದೀವಿ ಅಲ್ಲಿ, ಅದಕ್ಕೆ ಏನು ಅಲ್ಲಿ ಏನು ಸಂಪಾದನೆ ಬರುತ್ತೆ, ಅದಕ್ಕಿಂತ ಬೇರೆ ಕಡೆ ಒಂದು ಒಳ್ಳೆ ಸಂಪಾದನೆ ಬಂದ್ರೆ ನಾವು ಯಾಕೆ ನೋಡಬಾರ್ದು? ಅಥವಾ ನಮ್ಮ ಜಾಬ್ ಜೊತೆಗೆ ನಾವು ಒಂದು ಅಲ್ಟರ್ನೇಟಿವ್ ಒಂದು ಮಂತ್ಲಿ ಒಂದು 20,000-50,000 ಅರ್ನ್ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದ್ರೆ ನಮಗೆ ಈಸಿಯಾಗಿ, ಸೊ ಯಾಕೆ ಮಾಡಬಾರ್ದು? ಕರೆಕ್ಟ್ ಅಲ್ಲ? ಈ ಒಬ್ಬರಿಗೆ ಒಂದು ತಿಂಗಳಿಗೆ ಒಂದು 15,000 ಅರ್ನಿಂಗ್ಸ್ ಬರ್ತಾ ಇದೆ, ಸೊ ಅವರಿಗೆ ಇನ್ನೊಂದು 10,000-20,000 ತಿಂಗಳಿಗೆ ಎಕ್ಸ್ಟ್ರಾ ಬಂದ ಹೇಗಿರುತ್ತೆ, ಅವರಿಗೆ ಹೆಲ್ಪ್ಫುಲ್ ಆಗುತ್ತೆ, ಕರೆಕ್ಟ್ ಅಲ್ಲ? ಸೊ ಇದು ಕೂಡ ಅಷ್ಟೇ, ನೀವು ಜಾಬ್ ಮಾಡ್ತಾ ಇರ್ಬೋದು, ಬಿಸ್ನೆಸ್ ಮಾಡ್ತಾ ಇರ್ಬೋದು, ನಿಮ್ಮ ಒಂದು ಫ್ರೀ ಟೈಮ್ ಅಲ್ಲಿ ನಿಮ್ಮ ಒಂದು 4 ಜನ ಫ್ರೆಂಡ್ಸ್ಗೆ, ನಿಮ್ಮ ಒಂದು ಫ್ಯಾಮಿಲಿಗೆ ಇದು ಈ ಸಾಫ್ಟ್ವೇರ್ ಬಗ್ಗೆ ಎಷ್ಟೊಂದು ಇನ್ಫಾರ್ಮೇಶನ್ ಕೊಟ್ರೆ ನೀವಿಲ್ಲಿ ಕ್ರೋಡ್ಸ್ ಅಲ್ಲಿ ಅರ್ನಿಂಗ್ಸ್ ಮಾಡ್ಕೋಬಹುದು, ಲ್ಯಾಕ್ಸ್ ಅಲ್ಲಿ ಅಲ್ಲ, ಕ್ರೋಡ್ಸ್ ಅಲ್ಲಿ ಅರ್ನಿಂಗ್ಸ್ ಅನ್ನು ಮಾಡ್ಕೋಬಹುದು. ಯಾಕಂದ್ರೆ ನಾನು ಇವತ್ತು ಮಾಡುವಂತ ಇಲ್ಲಿ ಮಾತಾಡುವಂತ ಪ್ರತಿಯೊಂದು ವಿಷಯ ಕೂಡ ಪ್ರೂವ್ ಅನ್ನೋದೊಂದು ವಿಷಯ. ಈಗ ನಾನು ಇವತ್ತು ಕ್ರೋಡ್ಸ್ ಅಂತ ಹೇಳಿದ್ರೆ ಆಲ್ರೆಡಿ ಜನ ಕ್ರೋಡ್ಸ್ ಅರ್ನ್ ಮಾಡಿರ್ತಾರೆ, ಇಲ್ಲ ಅಂತ ಮಾತಾಡಲ್ಲ, ಕ್ಲಿಯರ್ ಅಲ್ಲ? ಇಲ್ಲಿ ಕ್ರೋಡ್ಸ್ ಜನ ಅರ್ನ್ ಮಾಡಿದ್ದಾರೆ, ಅದು ಎಷ್ಟು ಮಾಡೋದಂತ ನಾನು ಫಸ್ಟ್ ಹೇಳ್ಬಿಡ್ತೀನಿ. ಸೊ ನಮ್ಮ ಕೆಲವೊಂದು ಲೀಡರ್ಸ್ ಲಾಸ್ಟ್ ಒಂದು 1 ಇಯರ್ ಅಲ್ಲಿ ಕೆಲವರು ಮಾಡಿರುವಂತ ಅರ್ನಿಂಗ್ಸ್ ಈ ಅಫಿಲಿಯೇಟ್ ಅಲ್ಲಿ ಕೆಲವರು 20 ಕೋಟಿ ಅರ್ನ್ ಮಾಡಿದ್ದಾರೆ, ಕೆಲವರು 15 ಕೋಟಿ ಅರ್ನ್ ಮಾಡಿದ್ದಾರೆ, ಕೆಲವರು 10 ಕೋಟಿ ಅರ್ನ್ ಮಾಡಿದ್ದಾರೆ. ನಮ್ಮ ಇಂಡಿಯಾದವರೇ, ನಮ್ಮ ಕೇರಳದ ಮುರಳಿ ಮೋಹನ್ ಅಂತ ಇದ್ದಾರೆ ಪ್ರೊಫೆಸರ್, ಅವರು ಅವರೊಂದು 5.5 ಕೋಟಿ ಅರ್ನಿಂಗ್ ಅನ್ನು ಮಾಡ್ಕೊಳ್ತಿದ್ದಾರೆ ಲಾಸ್ಟ್ ಒಂದು 10 ಮಂತ್ಸ್ ಅಲ್ಲಿ. ಓಕೆ, ಸೊ ಅಗೇನ್ ಮತ್ತೊಬ್ಬರು ಗ್ರೇಟ್ ಲೀಡರ್ ಡಾಕ್ಟರ್ ಸ್ಪಿನಿ ಥಾಮಸ್ ಅಂತ, ಅವರು ಕೂಡ ಒಂದು ಆಲ್ಮೋಸ್ಟ್ ಒಂದು 3 ಕೋಟಿ ಅರ್ನಿಂಗ್ಸ್ ಅನ್ನು ಮಾಡ್ಕೊಂಡಿದ್ದಾರೆ, ಬಹಳಷ್ಟು ಜನ ಅರ್ನಿಂಗ್ಸ್ ಅನ್ನು ಮಾಡ್ತಿದ್ದಾರೆ. ಓಕೆ, ಸೊ ನಿಮಗೆ ಕೂಡ ಈ ತರ ಅರ್ನಿಂಗ್ಸ್ ಮಾಡಬೇಕಾ? ಸೊ ವೆರಿ ಈಸಿ ವೇ ಇದೆ, ಅದನ್ನ ನೀವು ಕರೆಕ್ಟ್ ಆಗಿ, ಯಾವುದೇ ರಿಸ್ಕ್ ಇಲ್ಲ, ಇದನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂಡು, ಅದು ಕೂಡ ನೀವು ಮಾಡೋ ಅವಶ್ಯಕತೆ ಇಲ್ಲ, ನಿಮಗೆ ಸಪೋರ್ಟಿವ್ ಆಗಿ ಎವ್ರಿ ಡೇ ಜೂಮ್ ಇರುತ್ತೆ, ನಿಮ್ಮನ್ನ ಇನ್ವೈಟ್ ಮಾಡೋ ಟೋಟಲ್ ಟೀಮ್ ನಿಮ್ ಜೊತೆಗಿರುತ್ತೆ. ಜಸ್ಟ್ ನೀವು 1 ಇಯರ್ 2 ಇಯರ್ಸ್ ಈ ಸಿಸ್ಟಮ್ ಅಲ್ಲಿ ನಿಂತ್ಕೊಂಡ್ರೆ ನಿಮ್ಮ ಅರ್ನಿಂಗ್ಸ್ ಕೂಡ ಆ ರೀತಿ ಇರುತ್ತೆ. ಓಕೆ, ಸೊ ನಾನು ಯಾವ ರೀತಿ ಒಂದು ಒಂದು ನಾನು ಹೇಳಿದಂತ ಒಂದು ಕ್ರೂಡ್ಸ್ ಏನಿದೆ ಅಷ್ಟು ಬೇಡ, ಅದರ ಒಂದು 10% ಯಾವ 20% ಅರ್ನಿಂಗ್ಸ್ ಮಾಡಿ ನಿಮ್ಮ ಲೈಫ್ ಅಲ್ಲಿ ಬಿಗ್ 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 ಒಂದು ಚೇಂಜಸ್ ಬರುತ್ತೆ ನಿಮ್ಮ ಲೈಫ್ ಅಲ್ಲಿ. ಸೊ ಬೇರೆ ಎಲ್ಲಾದ್ರೂ ಈ ತರ ನಿಮಗೆ ಅವಕಾಶ ಇದೆಯಾ, ಇಷ್ಟೊಂದು ಈಸಿಯಾಗಿ ಇಷ್ಟೊಂದು ಸೇಫ್ ಆಗಿ ಅಂತ ಅವಕಾಶ ನಿಮ್ಮ ಹತ್ರ ಇದೆಯಾ? ಇಲ್ಲಿ ಇದೆ ಅಂತಾದ್ರೆ ನೀವು ಮಾಡಬೇಡಿ. ಸಪೋಸ್ ಅಂತ ಒಂದು ಅವಕಾಶ ನಿಮ್ಮ ಹತ್ರ ಇಲ್ಲ ಅಂತಾದ್ರೆ, ಇಲ್ಲ ಅಂತಾದ್ರೆ ಸೊ ಇದನ್ನ ನೀವು ಒಮ್ಮೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಹೇಳಿ. ಓಕೆ, ನೋಡಿ, ನಾವೊಂದು $120 ಕೊಟ್ಟು ನಾವು ರೋಬೋಟ್ ಅನ್ನ ಆಕ್ಟಿವೇಟ್ ಮಾಡಿದಾಗ VIP 1 ಅಂತ ರ್ಯಾಂಕ್ ಬರುತ್ತೆ. ಸೊ ನಾವು ನಮ್ಮ ಫ್ರೆಂಡ್ ಸರ್ಕಲ್ ಗೆ ಈ ಒಂದು ಸಾಫ್ಟ್ವೇರ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟು, ಸಪೋಸ್ ಅವರು ನಮ್ಮ ರೆಫರಲ್ ಲಿಂಕ್ ಅಲ್ಲಿ ಈ ಸಾಫ್ಟ್ವೇರ್ ಅನ್ನ ಬೈ ಮಾಡಿದ್ರೆ ನಮಗೆ $30 ಕಮಿಷನ್ ಬರುತ್ತೆ, ಅಂದ್ರೆ 2,400 ರೂಪಾಯಿ ಸಿಂಗಲ್ ಸೇಲ್ಸ್ ಅಲ್ಲಿ ಬರುತ್ತೆ ನಮಗೆ. ಸಿಂಗಲ್ ಸೇಲ್ಸ್ ಅಲ್ಲಿ ₹2,400 ಬರುತ್ತೆ. ಈಗಿನ ನಾವು ಯಾರನ್ನ ಇನ್ವೈಟ್ ಮಾಡಿದೀವಿ, ಅವರು ಸಪೋಸ್ ಏನಾದ್ರು ಸಮ್ ಫಂಡ್ ಅನ್ನ ಟ್ರೇಡಿಂಗ್ ಅಲ್ಲಿ ಇಡ್ತಾರೆ, 1 ಲಕ್ಷ 10 ಲಕ್ಷ ಎಷ್ಟೊಂದು ಟ್ರೇಡಿಂಗ್ ಅಲ್ಲಿ ಇಡ್ತಾರೆ, ಅವ್ರು ಟ್ರೇಡಿಂಗ್ ಅಲ್ಲಿ ಇಟ್ಟಾಗ ನಮಗೆ 1 ರೂಪಾಯಿ ಕಮಿಷನ್ ಬರಲ್ಲ, ಅವ್ರು 1 ಕೋಟಿ ಇಟ್ಟರು ಕೂಡ 1 ರೂಪಾಯಿ ಕಮಿಷನ್ ಬರಲ್ಲ. ಬಟ್ ಅವರಿಗೆ ನಾವು ಪರ್ಫೆಕ್ಟ್ ಆಗಿ ಟ್ರೇಡ್ ಸೆಟ್ಟಿಂಗ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದೀವಿ, ಕರೆಕ್ಟ್ ಕಾಯಿನ್ ಸೆಲೆಕ್ಷನ್ ಮಾಡಿ ಟ್ರೇಡ್ ಸೆಟ್ಟಿಂಗ್ ಮಾಡಿ ಕೊಟ್ಟು, ಅವರಿಗೆ ಪ್ರಾಫಿಟ್ ಬಂದ್ರೆ ಆ ಪ್ರಾಫಿಟ್ ನ 20% ಅವ್ರ ಕಂಪನಿ ಕೊಡ್ತಾರಲ್ಲ ಫ್ಯೂಲ್ ಚಾರ್ಜ್, ಅದರಲ್ಲಿ 4% ಈ ಕಂಪನಿ ನಮ್ಗೆ ಕೊಡುತ್ತೆ. ಕ್ಲಿಯರ್ ಅಲ್ಲ? ನಾವು ಯಾರು ಇನ್ವೈಟ್ ಮಾಡಿದೀವಿ, $30 ಬರುತ್ತೆ, ಅವ್ರಿಗೆ ಏನ್ ಪ್ರಾಫಿಟ್ ಬರುತ್ತೆ ಅದರ 4% ನಮಗೆ ಬರುತ್ತೆ. 1% ನಾವು ರೆಫರ್ ಮಾಡಿದೀವಿ, ಅವರಿಗೆ ಸಪೋಸ್ ಒಂದು ದಿನ 1,000 ರೂಪೀಸ್ ಪ್ರಾಫಿಟ್ ಬಂದ್ರೆ 200 ರೂಪಾಯಿ ಕಂಪನಿಗೆ ಹೋಗುತ್ತೆ, ಕಂಪನಿ 40 ರೂಪಾಯಿ ನಮ್ಗೆ ಕೊಡುತ್ತೆ. ಕ್ಲಿಯರ್? ಸೊ ಇಂತ ನಾವು ಎಷ್ಟು ಜನರಿಗೆ ಬೇಕಾದ ಅವಕಾಶ ಕೊಡ್ಬೋದು. ಕ್ಲಿಯರ್ ಅಲ್ಲ? ಒಮ್ಮೆ ನಾವು ಒಂದು ಪರ್ಸನ್ ಗೆ ನಾವು ಅವಕಾಶ ಕೊಟ್ರೆ ಅವರಿಂದ ನಮಗೆ 1 ವರ್ಷ ಕಮಿಷನ್ ಬರುತ್ತೆ. ಒಮ್ಮೆ ನಾವು ಅವರನ್ನ ಕನ್ವಿನ್ಸ್ ಮಾಡಿ ಅವರೊಂದು ಟ್ರೇಡಿಂಗ್ ಸೆಟ್ ಮಾಡಿ ಕೊಟ್ರೆ ಎವ್ರಿ ಡೇ ಏನ್ ಟ್ರೇಡ್ ಆಗುತ್ತೆ, ದಿನಕ್ಕೊಂದು 5 ಟ್ರೇಡ್ ಆಗ್ಬೋದು, 10 ಟ್ರೇಡ್ ಆಗ್ಬೋದು, 100 ಟ್ರೇಡ್ ಕೂಡ ಆಗ್ಬೋದು, ಡಿಪೆಂಡ್ಸ್ ಆನ್ ಅವರ ಪೋರ್ಟ್ಫೋಲಿಯೋ. ಓಕೆ, ಸೊ ಅವರ ಎವ್ರಿ ಸೆಕೆಂಡ್ ಎವ್ರಿ ಮಿನಿಟ್ ಏನ್ ಟ್ರೇಡ್ ಆಗುತ್ತೆ ನಮಗೆ ಅದರ 4% ನಮಗೆ ಬರ್ತಾನೆ ಇರುತ್ತೆ ರಿಯಲ್ ಟೈಮ್ ಅಲ್ಲಿ. ಇದು ಕೂಡ ನಿಮಗೆ ಈ ಒಂದು ಇನ್ಕಮ್ಗೆ ನೀವು ವೀಕ್ಲಿ ಮಂತ್ಲಿ ವೇಟ್ ಮಾಡೋದು ಅವಶ್ಯಕತೆ ಅಲ್ಲ, ವಿದಿನ್ ಸೆಕೆಂಡ್ಸ್ ಅಲ್ಲಿ ನಿಮಗೆ ಇಲ್ಲಿ ಇನ್ಕಮ್ ಜನರೇಟ್ ಆಗುತ್ತೆ. ಅದನ್ನು ನೀವು ವಿದಿನ್ ಸೆಕೆಂಡ್ಸ್ ಅಲ್ಲೇ ವಿಡ್ರಾ ಮಾಡ್ಕೋಬಹುದು, ವಿದಿನ್ ಸೆಕೆಂಡ್ ವಿದಿನ್ ಮಿನಿಟ್ ಅಲ್ಲಿ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನೀವು ವಿಡ್ರಾ ಮಾಡ್ಕೋಬಹುದು. ಓಕೆ, ಯಾರಿಗೂ ಕೂಡ ವೇಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಕ್ಲಿಯರ್ ಅಲ್ಲ? ಸೊ ಆ ರೀತಿ ಈ ಇದನ್ನ ನೀವು ಎಷ್ಟು ಜನರಿಗೆ ಬೇಕಾದ ಅವಕಾಶ ಕೊಡಬಹುದು, ಒಂದು 5 ಜನರಿಗೆ, 10 ಜನರಿಗೆ, 20 ಜನರಿಗೆ, ಎಷ್ಟು ಮ್ಯಾಕ್ಸಿಮಮ್ ಜನರಿಗೆ ನೀವು ಅವಕಾಶ ಕೊಡ್ತೀರಾ ಇದನ್ನ, ಈ ಒಂದು ಸಾಫ್ಟ್ವೇರ್ ಅನ್ನ ಸೆಲ್ ಮಾಡ್ತೀರಾ ಅಷ್ಟು ಜಾಸ್ತಿ ಅರ್ನಿಂಗ್ಸ್ ಅನ್ನ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ನೀವು ಒಂದು 10 ಜನರಿಗೆ ಇದನ್ನ ಅವಕಾಶ ಕೊಟ್ಟಿದ್ದೀರಾ, $300 ಬರುತ್ತೆ, ಅಂದ್ರೆ ಒಂದು ₹24,000 ಇನ್ಕಮ್ ಬಂದ ನಿಮ್ಗೆ. ಎಗೈನ್ ಈ ಯಾರೆಲ್ಲ ಟ್ರೇಡ್ ಮಾಡ್ತಾರೆ ಅವರಿಂದ ನಿಮಗೆ 1 ವರ್ಷ ನಿಮಗೆ 4% ಕಮಿಷನ್ ಬರುತ್ತೆ. ಎವ್ರಿ ಡೇ ಸಮ್ ಪರ್ಸೆಂಟೇಜ್ ನಿಮಗೆ ಬರ್ತಾನೆ ಇರುತ್ತೆ, ಎವ್ರಿ ಡೇ ಸಮ್ ಇನ್ಕಮ್ ನಿಮ್ಗೆ ಬರಲಿಕ್ಕೆ ಜನರೇಟ್ ಆಗುತ್ತೆ. ಸಪೋಸ್ ಎಲ್ರಿಗೂ ಕೂಡ ದಿನಕ್ಕೆ ಒಂದು 1,000 ರೂಪಾಯಿ ಇನ್ಕಮ್ ಬರೋದಾದ್ರೆ ನಿಮಗೆ ಎಷ್ಟು ಬರುತ್ತೆ, ಎವ್ರಿ ಡೇ 40 × 10 ಅಂದ್ರೆ ₹400 ಡೈಲಿ ಇನ್ಕಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಎಲ್ಲ ಕೂಡ ಡಿಪೆಂಡ್ಸ್ ಆನ್ ಪೋರ್ಟ್ಫೋಲಿಯೋ, ಅಗೇನ್ ಡಿಪೆಂಡ್ಸ್ ಆನ್ ಮಾರ್ಕೆಟ್. ಯಾವ ಕಾಯಿನ್ಸ್ ಅನ್ನು ಸೆಲೆಕ್ಟ್ ಮಾಡಿದ್ರ ಅವ್ರಿಗೆ ಏನ್ ಪ್ರಾಫಿಟ್ ಬರುತ್ತೆ ಅದರ 4% ನಿಮಗೆ ಬರುತ್ತೆ. ಸೊ ಇದು VIP 1 ಅಲ್ಲಿ. ಅಗೇನ್ ನಮ್ಮೊಂದು 20 ಮೆಂಬರ್ಸ್ ನಮ್ದು ಟೀಮ್ ಆದ್ರೆ, ಈಗ ನಾವು ಸ್ವಲ್ಪ ಜನ ರೆಫರ್ ಮಾಡಿದೀವಿ, ಅವರು ಬೇರೆ ಅವ್ನು ರೆಫರ್ ಮಾಡ್ತಾರೆ. ಓಕೆ, ಸೊ ಒಂದು ಟೀಮ್
ಓಕೆ. ಸೊ ಇವತ್ತು ನಾನು ಇದು ಡೀಪ್ ಆಗಿ ಇದರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ, ಸೊ ಬೇಸಿಕ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ನೆಕ್ಸ್ಟ್ ಸೆಷನ್ ಅಲ್ಲಿ ನಿಮಗೆ ಅದರ ಬಗ್ಗೆ ಕ್ಲಿಯರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಶನ್ ಸಿಗುತ್ತೆ ನಿಮಗೆ. ಓಕೆ, ಸೊ ಬೇಸಿಕ್ ಇನ್ಫಾರ್ಮೇಶನ್ ಕೊಡ್ತೀನಿ. V2 ಅಲ್ಲಿ ಒಂದು 20 ಮೆಂಬರ್ಸ್ ಇರ್ತಾರೆ ನಿಮಗೆ. ನಿಮ್ಮ ಟೀಮ್ ಅಲ್ಲಿ ಫಸ್ಟ್ ಡೈರೆಕ್ಟ್ ಅಲ್ಲಿ ಯಾರಲ್ಲಿ ಇರ್ತಾರೆ ಅವರೊಂದು ಎಲ್ಲ ನಿಮಗೆ 6% ಬರುತ್ತೆ, ಇಂಡೈರೆಕ್ಟ್ ಅಲ್ಲಿ ಬರುವಂತ ನಿಮಗೆ 2% ಬರುತ್ತೆ. ಸೊ V2 ರ್ಯಾಂಕ್ ಅನ್ನೊಮ್ಮೆ ನೀವು ರೀಚ್ ಮಾಡಿದ್ರೆ ಆನ್ ಎವರೇಜ್ ಪರ್ ಡೇ ಇನ್ಕಮ್ ನಿಮಗೆ ಒಂದು 500 to 5,000 rupees ಇನ್ಕಮ್ ಅನ್ನು ನೀವು ಎವ್ರಿ ಡೇ ಮಾಡ್ಕೋಬಹುದು V2 ರ್ಯಾಂಕ್ ಅಲ್ಲಿ. ಓಕೆ, ಹೇಗೆ ನಿಮ್ಮೊಂದು 100 members ಗ್ರೂಪ್ ಆದ್ರೆ ಒಮ್ಮೆ ನೀವು V2 ಆದ್ರೆ ನಿಮ್ಮ ಟೀಮ್ ಅಲ್ಲಿ V2 ಕ್ರಿಯೇಟ್ ಆಗ್ತಾರೆ. 100 members ಗ್ರೂಪ್ ಆದ್ರೆ ನೀವು V3 ಆಗ್ತೀರಾ. ಸೊ ನೋಡಿ, ಎಗೇನ್ 30 loss ಇದ್ದದ್ದು 50 loss ಆಗುತ್ತೆ, ಟ್ರೇಡಿಂಗ್ ಅಲ್ಲಿ 4% ಇದ್ದದ್ದು 8% ಆಗುತ್ತೆ. ಓಕೆ, ಸೊ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ. V3 ಅಲ್ಲಿ ಪರ್ ಡೇ ಇನ್ಕಮ್ ನಿಮಗೆ ಒಂದು 5,000 to 30,000 ವರೆಗೆ ಕೂಡ ನೀವು V3 ಅಲ್ಲಿ ಇನ್ಕಮ್ ಅನ್ನು ಮಾಡ್ಕೋಬಹುದು. ಡಿಪೆಂಡ್ಸ್ ಆನ್ ಟ್ರೇಡಿಂಗ್, ನಿಮ್ಮ ಟೀಮ್ ಅಲ್ಲಿ ಯಾವ ರೀತಿ ಟ್ರೇಡಿಂಗ್ ಆಗುತ್ತೆ, ಯಾವ ರೀತಿ ನಿಮ್ಮ ಟೀಮ್ ಅಗ್ರೆಸಿವ್ ಆಗಿ ವರ್ಕ್ ಆಗುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗಿ ನಿಮಗೆ ನೀವು ಇನ್ಕಮ್ ಅನ್ನು ಮಾಡ್ಕೋದು. ಹೇಗೆ V4 ಇದೆ, ನಿಮ್ಮ ಟೀಮ್ ಅಲ್ಲಿ 3 ಜನ V3 ಕ್ರಿಯೇಟ್ ಆದ ನೀವು V4 ಆಗ್ತಾರ, ಎವ್ರಿ ಡೇ ನಿಮಗೆ 20,000 30,000 50,000 ಎವ್ರಿ ಡೇ ಅರ್ನಿಂಗ್ಸ್ ಅನ್ನು ನೀವು ಮಾಡ್ಕೋಬಹುದು. ಹೇಗೆ V5 ಇದೆ, ಅಲ್ಲಿ ಕೂಡ ನೀವು more than 50,000 ಎವ್ರಿ ಡೇ ಅರ್ನಿಂಗ್ಸ್ ಅನ್ನು ಮಾಡ್ಕೋಬಹುದು. ಹೇಗೆ V6 ಇದೆ, V6 ರೀಚ್ ಆದ್ರೆ ನಿಮಗೆ ಆನ್ ಎವರೇಜ್ ಪರ್ ಡೇ ಇನ್ಕಮ್ ನಿಮಗೆ 2 lakh to 8 lakh rupees ನೀವು ಎವ್ರಿ ಡೇ ಅರ್ನಿಂಗ್ಸ್ ಅನ್ನ ಮಾಡ್ಬೋದು. ಮಾಡ್ಬೋದಲ್ಲ, ಜನ ಮಾಡ್ತಾ ಇದ್ದಾರೆ. ಓಕೆ, ಸೊ ಕೆಲವೊಂದು ತುಂಬಾ ಸ್ಕ್ರೀನ್ ಶಾಟ್ಸ್, ತುಂಬಾ ಅರ್ನ್ ಮಾಡೋದು ಸ್ಕ್ರೀನ್ ಶಾಟ್ ಇದೆ. ನಾನು ಆಕ್ಚುಲಿ ನನ್ನ ಡೆಸ್ಕ್ಟಾಪ್ ಅಲ್ಲಿ ನಾನು ಸ್ಕ್ರೀನ್ ಶಾಟ್ ಒಂದು ಶೇರ್ ಮಾಡ್ತೀನಿ, ಯಾಕಂದ್ರೆ ಅದು ಫೆಬ್ರವರಿಯಲ್ಲಿ ನಾನು ತಗೊಂಡಂತ ಸ್ಕ್ರೀನ್ ಶಾಟ್. ಓಕೆ, ನೀವು V6 ರೀಚ್ ಆದ್ರೆ ನಿಮಗೆ ನಿಮ್ದೇ ಟೀಮ್ದೇ ಟ್ರೇಡಿಂಗ್ ಇನ್ಕಮ್ ಬರುತ್ತೆ, ಎಗೇನ್ ಗ್ಲೋಬಲ್ ಡಿವಿಡೆಂಡ್, ಕಂಪನಿ ಏನ್ ಪ್ರಾಫಿಟ್ ಬರುತ್ತೆ ಅದರ 10% ಕೂಡ ನಿಮ್ಗೆ ಎವ್ರಿ ಮಂತ್ ಶೇರ್ ಮಾಡ್ತಾರೆ ರಾಯಲ್ಟಿ ತರ. ಎಗೇನ್ ನಿಮ್ಮ ಕೆಳಗಡೆ V6 ಕ್ರಿಯೇಟ್ ಆದ್ರೆ ಎಗೇನ್ ಶೇರ್ ಇನ್ಕಮ್ ಬರುತ್ತೆ ನಿಮ್ಗೆ, ಅಲ್ಲಿ ಕೂಡ ನಿಮ್ಗೆ ಎವ್ರಿ ಡೇ ಒಂದು 20,000 50,000 1 lakh ಅಲ್ಲಿ ಕೂಡ ನಿಮ್ಗೆ ಅರ್ನ್ ಮಾಡ್ಲಿಕ್ಕೆ ಅವಕಾಶ ಇದೆ. ಬಹಳಷ್ಟು ಈಸಿಯಾಗಿ ಇಲ್ಲಿ ಅರ್ನ್ ಮಾಡ್ಲಿಕ್ಕೆ, ಬೇರೆ ಕಡೆ ನೀವು ಒಂದು ದೊಡ್ಡ ಇನ್ಕಮ್ ಅನ್ನು ಮಾಡ್ಬೇಕು ಅಂತಂದ್ರೆ ನೀವು ಬಹಳಷ್ಟು ಎಫರ್ಟ್ ಆಗುವಂತ ಅವಶ್ಯಕತೆ ಇದೆ. ಬಟ್ ಬೇರೆ ಕಡೆ ನೀವು ಒಂದು 1 crore ಅರ್ನ್ ಮಾಡ್ಲಿಕ್ಕೆ ಎಷ್ಟು ಎಫರ್ಟ್ ಹಾಕ್ತೀರಾ, ಬಟ್ ಇಲ್ಲಿ ನೀವು 1 crore ಅರ್ನ್ ಮಾಡ್ಬೇಕಂದ್ರೆ ಅದ್ರ 10% ಎಫರ್ಟ್ ಇಲ್ಲಿ ಹಾಕಿದ್ರೆ ನೀವು 1 crore ಇನ್ಕಮ್ ಅನ್ನು ಇಲ್ಲಿ ಮಾಡ್ಕೋಬಹುದು. ಓಕೆ, ಸೊ ಒಂದು ಸ್ಕ್ರೀನ್ ಶಾಟ್ ನಿಮಗೆ ಶೇರ್ ಮಾಡ್ತೀನಿ ನಾನು. ಆಕ್ಚುಲಿ ಅದು ಫೆಬ್ರವರಿಯ ಸ್ಕ್ರೀನ್ ಶಾಟ್, ನಿಮ್ಗೆ ಜಸ್ಟ್ ಒಂದು ನ್ಯೂ ಮೆಂಬರ್ಸ್ ಬಂದವರಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗ್ಲಿಕ್ಕೆ ಎಷ್ಟೊಂದು ಅರ್ನಿಂಗ್ಸ್ ಆಗುತ್ತೆ ಇಲ್ಲಿ ಅಂತೇಳಿ. ನೋಡಿ, ನ್ಯೂ ಮೆಂಬರ್ಸ್ ಇದ್ರೆ ನೋಡ್ಕೊಳ್ಳಿ. ಓಕೆ ನೋಡಿ, ಇದು 3/2, ಒಂದು 3ನೇ ತಾರೀಕು ಫೆಬ್ರವರಿ 3ನೇ ತಾರೀಕು ಸ್ಕ್ರೀನ್ ಶಾಟ್ ಇದು ತಗೊಂಡದ್ದು. $2,500 ಒಂದು ದಿನದ ಇನ್ಕಮ್, $2,500 ಎಷ್ಟಾಯ್ತದ ನೋಡಿ, $2,08,000 ಒಂದು ದಿನದ ಇನ್ಕಮ್, $2,08,000 ಒಂದು ದಿನದ ಇನ್ಕಮ್, ತಿಂಗಳ ಇನ್ಕಮ್ ಅಲ್ಲ, ಒಂದು ದಿನದ ಇನ್ಕಮ್. ಎಗೇನ್ ನೋಡಿ, ಇಲ್ಲಿ 2/2 ಮತ್ತೆ ಬಂದಿರುವಂತದ್ದು ಎಷ್ಟು, $2,800, ಅದು more than 2 lakhs. ಅದು 1ನೇ ತಾರೀಕಿಗೆ ನೋಡಿ, ಅವರಿಗೆ ಬೋನಸ್ ಕೂಡ ಬಂದಿದೆ $14,000. ಎಷ್ಟಾಯ್ತು, 11-12 lakh ಒಂದು ದಿನದಲ್ಲಿ. ನಮ್ಮಲ್ಲಿ ತುಂಬಾ ಜನ ಜಾಬ್ ಮಾಡುವವರು ಈ ಒಂದು 11-12 lakh ಇಯರ್ಲಿ ಮಾಡಕ್ ಆಗ್ತಾ ಇಲ್ಲ, ಇಯರ್ಲಿ ಇಲ್ಲ ಅಷ್ಟು. ಇಯರ್ಲಿ 12 lakh ಬರ್ಬೇಕು ಅಂತಂದ್ರೆ ತಿಂಗಳಿಗೆ 1 lakh ಸ್ಯಾಲರಿ ಇರ್ಬೇಕು. ಎಷ್ಟು ಜನರಿಗೆ ಇದೆ 1 lakh ಸ್ಯಾಲರಿ, ಬಟ್ ಇಲ್ಲಿ ಜನ ಒಂದು ದಿನಕ್ಕೆ ಮಾಡ್ತಾ ಇದ್ದಾರೆ. ಇದು ಮಾರ್ಕೆಟ್ ಚೆನ್ನಾಗಿರುವಾಗ ನಾನು ಕೆಲವರ ಇನ್ಕಮ್ ಅನ್ನು ನೋಡಿದೀನಿ, ಒಂದೊಂದು ದಿನ 40 lakh ಕೂಡ ಇನ್ಕಮ್ ಮಾಡಿದ್ದಾರೆ. ಕೆಲವು ದಿನ ತಿಂಕ್ ಮಾಡಿ, ಎವ್ರಿ ಡೇ ಒಂದು ದಿನ ಅದು ಮಿಸ್ಸಿಂಗ್ ಇದೆ ನೋಡಿ, ಎವ್ರಿ ಡೇ ಇನ್ಕಮ್ ಇದೆ. ಟೋಟಲ್ ಇವರ ಒಂದು 9 months ನ ಇನ್ಕಮ್ ಇದು, 9 months ಅಲ್ಲಿ ಅವ್ರು ಮಾಡಿರುವಂತ ಇನ್ಕಮ್ 13.84 crore. 13.84 crore ಇಷ್ಟು ಬೇಡ, ಇದರ 10% ಮಾಡಿ ಲೈಫ್ ಚೇಂಜ್ ಆಗುತ್ತೆ. ಸೊ ವಂಡರ್ಫುಲ್ ಆಪರ್ಚುನಿಟಿ ಇದೆ. ಸೊ ನೀವು ನ್ಯೂ ಮೆಂಬರ್ಸ್ ಯಾರು ಬಂದಿರೋ, ನೀವು ಲಕ್ಕಿ ಆಕ್ಚುಲಿ. ಸೊ ಒಂದು ಇನಿಷಿಯಲ್ ಸ್ಟೇಜ್ ಅಲ್ಲಿ ಅಪರ್ಚುನಿಟಿ ನಿಮಗೆ ಸಿಕ್ಕಿದೆ. ಸೊ ನಿಮ್ಮನ್ನ ಇನ್ವೈಟ್ ಮಾಡಿದ್ರೆ ಒಂದು ಬಿಗ್ ಥ್ಯಾಂಕ್ಸ್ ಅಲ್ಲಿ ಅವರಿಗೆ, ನಿಮ್ಮ ಲೈಫ್ ಅಲ್ಲಿ ಒಂದು ಏನೋ ಒಂದು ಬದಲಾವಣೆ ಮಾಡಬೇಕು ಅಂತೇಳಿ ಅವಕಾಶ ಕೊಟ್ಟಿದ್ದಾರೆ. ನೋಡಿ, ಅಪರ್ಚುನಿಟೀಸ್ ತುಂಬಾ ಸಿಗುತ್ತೆ, ಬಟ್ ಗ್ರೇಟ್ ಅಪರ್ಚುನಿಟಿ, ಬೆಸ್ಟ್ ಅಪರ್ಚುನಿಟಿ ಲೈಫ್ ಅಲ್ಲಿ ಎವ್ರಿ ಟೈಮ್ ಸಿಗಲ್ಲ, ಕೆಲವೊಂದು ಟೈಮ್ ಅಲ್ಲಿ ಮಾತ್ರ ಸಿಗುತ್ತೆ. ಅದನ್ನ ರೈಟ್ ಟೈಮ್ ಅಲ್ಲಿ ನಾವು ಪಿಕ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಡಿಫ್ರೆಂಟ್ ಲೆವೆಲ್ಗೆ ರೀಚ್ ಆಗುತ್ತೆ.